ಸ್ವಾಮಿ ಜಗದ್ಗುರುಗಳೇ, ಈ ಟೀ ತಿಮ್ಮ ಅಣ್ಣನ ಗಾಡಿ ನಿಮ್ ಫೋಟೋ ಹಾಕವ್ರೆ, ಅದ್ ಬಾಡಿಗೆ ಸಖತ್ ಸಿಗ್ಬೇಕು, ನಂಗೂ ಬಕ್ಷಿಸು ಸಖತ್ ಸಿಗ್ತೈತೆ. ಎತ್ತ ಅಪ್ಪ ಅಮ್ಮನ ಫೋಟೋ ಹಾಕು, ಬಾಡಿಗೆನೂ ಜಾಸ್ತಿ ಸಿಗುತ್ತೆ, ಒಂದಿನ ಗಾಡಿನೇ ನಮ್ದಾಗುತ್ತೆ. ಅದನ್ನ ಬಿಟ್ಟು ಈ ಕಳ್ಕಾವಿ ಗುರು ಫೋಟೋ ಕೈ ಮುಗಿದ್ರೆ ಬಾಡಿಗೆ ಸಿಗೋದಿರ್ಲಿ, ಬಾಯಿಗೆ ತಿತ್ತು ಜಾರ್ ಬಿದ್ದೋಗುತ್ತೆ. ಪೇದ್ರನ ಮಗನೇ, ಹಂಗಾರೆ ಕಾವಿ ಪಟ್ಟ ಹಾಕೊಂಡ್ರಲ್ಲ ಕಳ್ರಯ್ಯ, ಒಳ್ಳೆ ಗುರುಗಳು ಇಲ್ವೇ ಇಲ್ವಾ? ಒಳ್ಳೆಯವ್ರು ಇಲ್ಲ ಅಂತ ಹೇಳಿಲ್ಲ ತಿಮ್ಮ, ಅಂತವ್ರು ಹೇಗಿರ್ತಾರೆ ಗೊತ್ತಾ? ಮನುಷ್ಯ ಮಧ್ಯೆ ಮನುಷ್ಯರಾಗಿರ್ತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ದೇವ್ರನ್ ಕಾಣ್ತಾ ಜನಗಳು ಸೇವೆ ಮಾಡ್ತಾ ಇರ್ತಾರೆ. ದೇವ್ರ ತರ ವೇಷ ಹಾಕೊಂಡು ಮೆರವಣಿಗೆ ಮಾಡಿಸ್ಕೊಳ್ತಾ ಅರಮನೆ ಅಂತ ಬಂಗ್ಲಾ ಕಟ್ಕೊಂಡು ಸುಪ್ಪತ್ತಿಗೆ ಮೇಲೆ ಮಲ್ಕೊಂಡು ಬಂದವ್ರಿಗೆಲ್ಲ ಸೇವೆ ಮಾಡಿಸ್ಕೊಳ್ಳಲ್ಲ, ಅಯ್ಯೋ ಅಂದವರಿಗೆಲ್ಲ ಧೈರ್ಯ ತುಂಬಿ ನೆಮ್ಮದಿಯಾಗಿ ಬಾಳಕ್ ದಾರಿ ತೋರಿಸ್ತಾರೆ. ಗುರು ಕಾಣಿಕೆ ಮೊದಲು ಕೊಡುವಂತ ಹಣ ಕಿತ್ಕೊಂಡು ಕೈಗೆ ಬೂದಿ ಕೊಟ್ಟು ಕಳ್ಸಲ್ಲ. ಏ ತಿಮ್ಮ ನೋಡು, 5 ಲೀಟರ್ ಕ್ಯಾನ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಬೇರಿಡು. ಸರಿ ಗುರು. ಸಜ್ಜಪ್ಪ ಕೃಷ್ಣಪ್ಪ, ನಮ್ಮ ರಾಣಿಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ, ವೆಟರ್ನರಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯಾರಾದ್ರೂ ಬಂದ್ರಪ್ಪ? ರಾಣಿ ನಾಯಿ, ನಿಮ್ ಭಾಗಕ್ಕೆ ಇದು ನಾಯಿ, ನನ್ನ ಭಾಗಕ್ಕೆ ಇದು ತಾಯಿ. ಬೆಳಕೆಯಿಂದ ತುಂಬಾ ಒದ್ದಾಡ್ತಾ ಇತ್ತು, ಈಗ ತುಂಬಾ ಸುಸ್ತಾಗ್ಬಿಟ್ಟಿದೆ. ಯಾರಾದ್ರೂ ಬಂದ್ರಪ್ಪ? ಸುಬ್ಬಳ, ವೆಟರ್ನರಿ ಆಸ್ಪತ್ರೆಗೆ ಹೋಗ್ತಾ ಇದ್ಯಾ ವಾಪಸ್ ಬರಕ್ಕೆ? ಅಲ್ಲ ನೀ ಮೆಕ್ಯಾನಿಕ್, ನಿನಗೆ ಅಷ್ಟೇ ಬೇಡ. ಭಾರಿ ವ್ಯಾನು ಮನುಷ್ಯ ಮಾಡಿರೋದು, ಅದು ನಟ್ಟು ಬೋಲ್ಟು ಲೂಸ್ ಆದ್ರೆ ನಿನ್ನಂತ ಮನುಷ್ಯರ ತಾನೆ ನಾವು ಬರ್ತೀವಿ. ಹಾಗೆ ಈ ನಾಯಿ ದೇವ್ರು ಸೃಷ್ಟಿ ಮಾಡಿರೋ ಪ್ರಾಣಿ, ಅದರ ನಟ್ಟು ಬೋಲ್ಟು ಲೂಸ್ ಆದ್ರೆ ಯಾರ ಹತ್ರ ಟೈಟ್ ಮಾಡಿಸ್ಬೇಕು? ಪ್ರತ್ಯಕ್ಷ ದೇವರಾಗಿ ಆಶ್ರಮದಲ್ಲಿರೋ ಜಗದ್ಗುರುಗಳ ಕೈಯಲ್ಲಿ ತಾನೆ ಟೈಟ್ ಮಾಡಿಸ್ಬೇಕು. ಆ ಗುರುಗಳ ಆಶ್ರಮಕ್ಕೆ ಹೋಗಿ ಅವ್ರ ಕೈಯಾಗೆ ಒಂದ್ ಚಿಟಿಕೆ ಬಸ್ ಮಾರ್ಕ್ಸ್. 5 ದಿವಸದಲ್ಲಿ ನರಳುತ್ತಿರೋ ನಿನ್ ನಾಯಿ ರಾಣಿಯಾಗಿ ನಿನ್ ಕಾಲ್ ನೆಕ್ಕತ್ತು. ನಿನ್ ನಾಯಣೆಗೂ ಅವನ್ ತಾಯಾಣೆಗೂ ಸುಬ್ಬಣ್ಣ, ನಿನ್ನೆ ಜಗದ್ಗುರುಗಳು ಒಂದ್ ಪವಾಡ ಮಾಡಿದ್ರು ಗೊತ್ತಾ? ರಾತ್ರಿ ಬಾರಿ ಸಿಡ್ಲು ಹೊಡಿತು ನೋಡು, ನೆಟ್ಟಿಗೆ ಇವನ್ ನೆತ್ತಿಗೆ ಹೊಡೆದು ಸೀಳಿ ಎರಡು ಒಳಾಗೋಯ್ತು. ಮನೇಲಿ ಇವನ್ ಹೆಂಡತಿ ತಲೆ ಬೋಳಿಸ್ಕೊಂಡು ಗೋಳೋ ಅಂತ ಅಳ್ತಾವಳೆ. ಆಹಾ, ಗೋಳ್ ನೋಡಕ್ಕಾಗ್ದೆ ನಾನೇ ಇವನ್ ಹೆಣನ ಕಂತೆ ಹೊತ್ಕೊಂಡಾಗ ಜಗದ್ಗುರು ಮುಂದೆ ಇಟ್ಟೆ. ಎಡಗಾಲಲ್ಲಿ ಒತ್ತು ಎರಡು ಓಳ್ನ ಒಟ್ಟಕ್ ಸೇರಿಸಿ ಇವನ್ ಹೆಣದ ಬಾಯಿಗೆ ಒಂದು ಬೊಗ್ಸೆ ಬೂದಿ ಹಾಕಿದ್ರು. ಮಗ ಒಳ್ಳೆ ಗೂಳಿ ಮರಿತರ ಎದ್ದು ನಾನು ಹಿಂದೆ ಬಂದ್ಬಿಟ್ಟ. ಮನೇಲಿ ಇವನ್ ಹೆಂಡತಿ ತಲೆ ತುಂಬಾ ಕೂದಲು ಬೆಳೆದ್ಬಿಟ್ಟೈತೆ. ಮೊದಲು ಸೊಂಟದವರೆಗಿದ್ದ ಜಡೆ ಈಗ ನೆಲನ ಗುಡಿಸ್ತಾ ಐತೆ ಅಲ್ವಾ ಕೃಷ್ಣಪ್ಪ? ಗುರು ದ್ರೋಹಿ, ದೈವ ದ್ರೋಹಿ. ಏಯ್ ನೀನ್ ದ್ರೋಹಿ. ಸುಬ್ಬಣ್ಣನ ನಾಯಿ ನರಳತಾ ಇದೆ, ವೆಟನರಿ ಆಸ್ಪತ್ರೆ ಕರ್ಕೊಂಡು ಹೋಗು ಅಂದ್ರೆ ಅಕಳ್ ಜಗದ್ಗುರು ಆಶ್ರಮ ಕರ್ಕೊಂಡೋಗಿ ಇದು ಬದುಕಿರುವಾಗ್ಲೇ ಅದ್ರ ಬಾಯಿ ಬೂದಿ ಹಾಕಿಸ್ತೀನಿ ಅಂತೀಯಲ್ಲ, ನೀನ್ ಮಿತ್ರ ದ್ರೋಹಿ. ಸುಬ್ಬಣ, ಆ ಕಳ್ಗುರು ಆಶ್ರಮ ಕರ್ಕೊಂಡೋಗಿ ನಾಯಿ ಸಾಯಿಸ್ಬೇಕಾ ಇಲ್ಲ ವೆಟನರಿ ಹಾಸ್ಪಿಟಲ್ ಕರ್ಕೊಂಡೋಗಿ ಬದುಕಿಸ್ಬೇಕಾ? ಎಲ್ಲಿಗಾದ್ರೂ ಸರಿ, ನನ್ನ ರಾಣಿ ಬದುಕಿದ್ರೆ ಸಾಕು. ಹಾಗಾದ್ರೆ ನನ್ ಜೊತೆ ಬಾ. ಏ ಗುಂಡು, ಆಶ್ರಮದ ಬೂದಿ ನಿನಗೆ ರುಚಿ ಕೊಂಡ್ರೆ ನೀನ್ ತಿನ್ನು, ಕಂಡ್ಕೊಂಡವ್ರಿಗೆಲ್ಲ ತಿನ್ಸಕ್ ಹೋಗ್ಬೇಡ. ಆಮೇಲೆ ತಿಂದು ಗತಿ ಕೆಟ್ಟವ್ರ ಶಾಪ, ನೀನು ಮಾಂಸನ ಸುಟ್ಟು ಬೂದಿ ಮಾಡ್ಬಿಡುತ್ತೆ. ಜೋಪಾನ ನೋಡ್ರು, ಜಗದ್ಗುರುಗಳ ಮನೆ ದೇವ್ರ ಮನೆ, ಅದನ್ನ ನಿಂದಿಸಿದ್ನ ಯಾವತ್ತೂ ಉದ್ಧಾರ ಆಗಿಲ್ಲ. ನಮ್ಮ ಜಗದ್ಗುರುಗಳ ಪಾದಾನ ಹೇಳ್ತೀನಿ, ಈ ಸುಬ್ಬಣ್ಣ ನಾಯಿ ಆಸ್ಪತ್ರೆ ನೆಗೆದ್ ಬೀಳತ್ತೆ. ಇದು ಸ್ಕಿನ್ ಡಿಸೀಸ್, ಡರ್ಮಟೈಟಿಸ್ ಅಂತ. ಒಂದ್ 3 ದಿವಸ ಅಡ್ಮಿಟ್ ಮಾಡಿ, ಎಲ್ಲ ಸರೋಗುತ್ತೆ. ಏನು ಯೋಚನೆ ಮಾಡ್ಬೇಡಿ. ಏನು ಯೋಚನೆ ಮಾಡ್ಬೇಕಾಗಿಲ್ಲ, ತಿಂಕವರಿ ವಾಸಿ. ಆದ್ರೂ ಇವಳನ್ನ 3 ದಿವಸ ಹೇಗೆ ಬಿಟ್ಟಿರೋದು ಡಾಕ್ಟ್ರೆ? ರೋಸಿ ಬೇಗ ಮನೆಗೆ ಬಂದ್ಬಿಡಮ್ಮ. ಒಳ್ಳೆ ನಮಸ್ಕಾರ. ನಮಸ್ಕಾರ ನೋಡಪ್ಪ, ಇದನ್ನ ವಾರ್ಡ್ ನಂಬರ್ 2 ತಗೊಂಡು. ಡಾಕ್ಟ್ರೆ, ನನ್ನ ರಾಣಿಗೆ ಬೆಳಗ್ಗೆಯಿಂದ ಜ್ಞಾನ ತಪ್ಪಿದೆ. ಗುರು ಏನಪ್ಪ ಇಲ್ಲಿ? ನಮ್ಮ ಮೆಕ್ಯಾನಿಕ್ ಸುಬ್ಬಣ್ಣ ನಾಯಿಗೆ ಹುಷಾರಿಲ್ಲ, ಕರ್ಕೊಂಡ್ ಬಂದಿದ್ದೀನಿ. ಇದ ನೀವಿಲ್ಲಿ? ನಮ್ಮ ರೋಸಿಗೆ ಹುಷಾರಿರ್ಲಿಲ್ಲ, ಅಡ್ಮಿಟ್ ಮಾಡಿ ಹೋಗ್ತಾ ಇದ್ದೀನಿ. ಹಾಗಿದೆಯಾ? ನೀವು ಗ್ಯಾರಂಟಿ ಕೊಟ್ಟ ಮೇಲೆ ಬಾಡಿಗೆ ಓಡಿಸಕ್ಕೆ ಒಂದು ಟ್ಯಾಕ್ಸಿ ಸಿಕ್ತು. ವಿದ್ಯೆ ಇದ್ರೂ ಅನ್ನ ಸಂಪಾದನೆ ಮಾಡೋಕ್ಕಾಗದೆ ಅಲಿತಿದ್ದೆ. ನಿಮ್ಮ ಅನುಗ್ರಹದಿಂದ ನಾನು ಒಬ್ಬ ಮನುಷ್ಯನಾದೆ, ಅಪ್ಪ ಅಮ್ಮನ ಸಾಕು ಶಕ್ತಿನೂ ಪಡ್ಕೊಂಡೆ. ಇದರಲ್ಲಿ ನನ್ನ ಅನುಗ್ರಹ ಏನಪ್ಪ ಬಂತು? ಅಪ್ಪ ಅಮ್ಮನ ಸಾಕು ಶಕ್ತಿ ಪಡ್ಕೊಂಡೆ ಅಂದಿಯಲ್ಲ, ಅದು ನಿನಗೆ ಬದುಕಿನಲ್ಲಿ ನಿಯತ್ತಿತ್ತು, ಅದೃಷ್ಟ ಹುಡುಕೊಂಡು ಬಂತು ಅಷ್ಟೇ. ಕೇಬಿಟಾ ನಾನೇನು ಬರ್ತೀನಿ. ನಮಸ್ಕಾರ ಸರ್. ಎಂ ಎಲ್ ಎ ನಾಗಣ್ಣವ್ರಲ್ವಾ? ಹಾ, ಅವರೇ ದೇವ್ರಂತ ಮನುಷ್ಯ. ಹಾಗಿಲ್ಲ ಅಂದ್ರೆ ನಮ್ ಜಗದ್ಗುರುಗಳ ಮಾತಕ್ಕೆ ಬೆಲೆ ಕೊಟ್ಟು ತಮಗ್ ಬಂದಂತ ಮಂತ್ರಿ ಪದವಿನ ಕಂಟ್ರಾಕ್ಟರ್ 900 ಬಿಟ್ಕೊಟ್ಟು
ಅವ್ರೆ ಯಾಕೆ ಬರೀ ಎಮ್ ಎಲ್ ಎ ಆಗಿರ್ತಿದ್ರು? ಎಮ್ ಎಲ್ ಎ ಆದ್ರೆ ಏನಂತೆ, ಅವ್ರ ಜನಗಳ ಕಷ್ಟ ಸುಖಕ್ಕಾದಂಗೆ ಬೇರೆ ಯಾವ ಮಂತ್ರಿಗಳು ಆಗ್ತಾ ಇಲ್ಲ. ಪುಣ್ಯಾತ್ಮ ಸುಬಣ್ಣ, ಸಮಾಧಾನ ಮಾಡ್ಕೊ. ನೋಡಿ, ಈ ನಾಯಿಗೆ ರ್ಯಾಬಿಸ್ ಅನ್ನೋ ಭಯಂಕರವಾದ ಅಂಟರೋಗ ಅಟ್ಯಾಕ್ ಆಗಿದೆ. ಇದನ್ನೆಲ್ಲೂ ಸಿಟಿ ಒಳಗೆ ಹೂಳೋದಕ್ಕೆ ಹೋಗ್ಬೇಡಿ, ದೂರ ಎಲ್ಲಾದ್ರೂ ತಗೊಂಡು ಹೋಗಿ ಸುಟ್ಬಿಡಿ. ನಾನು ತಾಳಿ ಕಟ್ಟಿದ ಹೆಂಡತಿ, ಅವಳು ಗಂಡನ ಸ್ಥಾನಕ್ಕೆ ನಾನು ಅನ್ಫಿಟ್ ಅಂತ ಪಕ್ಕದ ಮನೆಯವನ ಜೊತೆ ಓಡಿಟ್ಟದ್ರು. ಇದ್ದು ಒಬ್ಬ ತಮ್ಮ, ಅವನ ಚೆನ್ನಾಗಿ ಓದಿಸಿ ಮದುವೆನೂ ಮಾಡಿದೆ. ಅವನು ಹೆಂಡತಿ ಗುಲಾಮನಾಗಿ ಅತ್ತೆ ಮನೆ ಸೇರಿಕೊಂಡು ಸೇವೆ ಮಾಡ್ತಾ ಇದ್ದಾನೆ. ಆದ್ರೆ ನಾನು ತಿಂದು ಮಿಕ್ಕ ತುತ್ತನ್ನ ತಿಂದು ಸಾಯೋವರೆಗೂ ನನ್ನ ಹತ್ರ ನಿಯತ್ತಾಗಿತ್ತು. ನಾನು ನಿನ್ನ ಮಾತು ಕೇಳಿ ಕೆಟ್ಟೆ. ನನ್ನ ರಾಣಿನ ಆಹಾರ ಆಸ್ಪತ್ರೆಗೆ ತಗೊಂಡೋಗಿ ಬಲಿ ಕೊಟ್ಬಿಟ್ಟೆ. ಅಂದ್ರೆ ಆ ಜಗದ್ಗುರು ಆಶ್ರಮ ಕರ್ಕೊಂಡೋಗಿ ಒಂದ್ ಚಿಟಿಕೆ ಭಸ್ಮ ಹಾಕ್ಸ್ಬಿಟ್ಟಿದ್ರೆ ನಿನ್ನ ರಾಣಿ ಎದ್ದೋಡಾಬಿಡ್ತಿದ್ದ? ಖಂಡಿತ. ಕೃಷ್ಣಪ್ಪ ಹೇಳಿಲ್ವಾ, ಜಗದ್ಗುರುಗಳು ಮಹಾತ್ಮರು, ಅವ್ರು ಕೊಡೋ ಭಸ್ಮದಲ್ಲಿ ಮಹತ್ವ ಇದೆ ಅಂತ. ನಾನು ಕೃಷ್ಣಪ್ಪನ ಮಾತನ್ನ ಕೇಳಿ ಆಶ್ರಮಕ್ಕೆ ಹೋಗಿದ್ದಿದ್ರೆ ನನ್ನ ರಾಣಿ ಖಂಡಿತ ಬದುಕ್ತಾ ಇದ್ಲು. ಸರಿ, ಸುಬಣ, ಸಡ್ಲಾಪುರಕ್ಕೆ ದೇವ್ರಗುಡಿ ಆಗಿರೋ ಜಗದ್ಗುರು ಆಶ್ರಮ ಇದೆ ಸುಬಣ. ಸತ್ ಮಲಗಿರೋ ನಿನ್ ರಾಣಿನ ಬದುಕಿಸುವಂತ ಭಸ್ಮ ಇಲ್ಲಿ ಸಿಗುತ್ತಾ ಕೇಳ ನೋಡು. ಖಂಡಿತ ಸಿಗುತ್ತೆ, ಕೃಷ್ಣಪ್ಪನ ಮಾತು ನಿಜವಾಗುತ್ತೆ. ಗುರುಗಳೇ, 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 ಜಗದ್ಗುರುಗಳೇ! ಇದೇನು ನಾಯಿ ಸ್ಮಶಾನ ಅನ್ಕೊಂಡ್ಯಾ? ಇದು ಜಗದ್ಗುರುಗಳ ಆಶ್ರಮ. ನಾನು ಇದನ್ನ ಸುಡೋದಕ್ಕೆ ತಂದಿಲ್ಲ, ಗುರುಗಳ ಕೈಯಿಂದ ಒಂದ್ ಚಿಟಿಕೆ ಭಸ್ಮ ಹಾಕ್ಸಿ ನನ್ನ ರಾಣಿನ ಬದುಕಿಸ್ಕೋಬೇಕು ಅಂತ ಬಂದಿದ್ದೀನಿ. ಸತ್ತ ನಾಯಿನ ಬದುಕಿಸೋದೆ ನಿಮ್ಗೆಲ್ಲ ಬೇರೆ ಕೆಲಸ ಇಲ್ವೇನ್ರಿ? ಹೋಗ್ರಿ ಹೋಗ್ರಿ, ಹೆಣನ ಒಳಗ್ ತಂದ್ರೆ ನಮ್ ಪವಿತ್ರವಾದ ಆಶ್ರಮಕ್ಕೆ ಪಾಪ ಸುತ್ತಕೊಂಡ್ಬಿಡುತ್ತೆ. ಜಗದ್ಗುರುಗಳು, ಜವಾನನ್ ನಡವಳಿಕೆ ಯಜಮಾನನ ಯೋಗ್ಯತೆ ಹೇಳುತ್ತೆ. ಆ ಜಗದ್ಗುರು ಕೈಯಾರ ಒಂದ್ ಚುಟುಕಿ ಭಸ್ಮ ಹಾಕ್ಸಿದ್ರೆ ನಿನ್ ರಾಣಿ ಬದುಕ್ತಿದ್ನೋ ಏನೋ? ನೀನೇ ಹೇಳಿಲ್ವಾ ಜವಾನನ ನಡವಳಿಕೆ ಯಜಮಾನನ ಯೋಗ್ಯತೆ ಹೇಳುತ್ತೆ ಅಂತ. ಆ ಜಗದ್ಗುರುಗಳ ಕೈಯಿನ ಭಸ್ಮಕ್ಕಿಂತ ತನ್ನ ಬದುಕಿಗೆ ನಿಯತ್ತಾಗಿ ಬಾಳಿದ ನನ್ನ ನಾಯಿ ಬೂದಿಗೆ ಕಿಮ್ಮತ್ ಹೆಚ್ಚು. ನನ್ನ ನಾಯಿ ಬೂದಿಗೆ ಕಿಮ್ಮತ್ ಹೆಚ್ಚು, ಕಿಮ್ಮತ್ ಹೆಚ್ಚು. ಕಮಲು, ಕಮಲು, ಏನಾಗ್ತಿದ್ಯಾ, ಏನಾಗ್ತಿದ್ಯಾ? ನೀರ್ಬೇಕೆ ಸರೋಜ? ನಿಮ್ಮ ಅಮ್ಮನ ಕುಡಿಯೋದಕ್ಕೆ ಒಂದ್ ಲೋಟ ನೀರ್ ತಗೊಂಬಮ್ಮ. ಡಾಕ್ಟರ್ ಬಂದಿದ್ರ? ಹ್ಮ್, ಬಂದಿದ್ರು. ಏನಂದ್ರು? ಇಂಜೆಕ್ಷನ್ ಕೊಟ್ರು, ಔಷಧಿ ಮಾತ್ರೆಗೆ ಹೊಸ ಚೀಟಿ ಬರ್ಕೊಟ್ರು. ಮಾಮೂಲಿ 6 ತಿಂಗಳಿಂದ ಹೇಳ್ತಿದ್ರಲ್ಲ, ಇನ್ನು 15 ದಿವಸದಲ್ಲಿ ವಾಸಿ ಆಗ್ಬಿಡುತ್ತಮ್ಮ ಅಂತ. ಅದೇ ಮಾತು ಹೇಳಿದ್ರು, ತಮ್ಮ ಫೀಸ್ ತಗೊಂಡೇ ಮಾಡಿಸ್ತು.
ಸರೋಜ ಡಾಕ್ಟರ್ ಬರ್ಕೊಟ್ಟಿರೋ ಚಿಟಿ ಕೊಡು. ಅಣ್ಣ ದಿನ ನೀನ್ ಔಷಧಿ ತರ್ತಾನೆ ಇದೆಯಾ? ಅಮ್ಮನ ಸ್ವಲ್ಪ ಕೂಡ ಹುಷಾರಾಗ್ಲಿಲ್ಲ. ಏನಮ್ಮ ಮಾಡೋದು, ಅಮ್ಮನ ದೊಡ್ಡ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋಣ ಅಂದ್ರೆ ಆ ನರಕಕ್ಕೆ ಹೋಗಲ್ಲ ಅಂತಾಳೆ. ಸರೋಜ ನಾನು ಹೋಗಿ ಔಷಧಿ ತರ್ತೀನಿ. ನಮ್ಮನ್ನು ಉಳಿಸ್ಕೋಬೇಕು ಅನ್ನೋ ಮನಸ್ಸಿದ್ರೆ ನಮ್ಮ ಅತ್ತೆ ಹೇಳಿದಾಗೆ ಜಗದ್ಗುರುಗಳ ಆಶ್ರಮಕ್ಕೆ ಹೋಗಿ ಅವರ ಆಶೀರ್ವಾದ ಪಡೆದು ಅವರ ಕೈಯಾರ ಒಂದು ಚಿಟಿಕೆ ಭಸ್ಮ ತಗೊಂಡ್ ಬಾ, ದೇವರು ಒಳ್ಳೇದ್ ಮಾಡ್ತಾನೆ. ಅಪ್ಪ ತನ್ನ ಹೊಟ್ಟೆ ಪಾಡಿಗೆ ಕಾವ್ಯ ಹಾಕೊಂಡು ಆಟ ಕಟ್ತಿರೋ ಕಪಟಿ ಒಬ್ಬ ಜಗದ್ಗುರು. ಅವನಿರೋ ಜಾಗ ಆಶ್ರಮ, ಅವನು ಉದುರಿಸೋ ಬೂದಿ ಪ್ರಸಾದ. ಪಾ ಇಂಥ ಮೂಢನಂಬಿಕೆ ಇಟ್ಕೊಂಡೆ ನೀವು ನಮ್ಮಮ್ಮ ಹೀಗಾಗಿರೋದು. ಏನಂದೆ? ನಮ್ದು ಮೂಢನಂಬಿಕೆ, ನೀನು ಸರ್ವಜ್ಞ. ನಾನು ಸರ್ವಜ್ಞ ಅಂತ ಹೇಳಿಲ್ಲ. ಮುಚ್ಚು ಬಾಯ್. ನಿನ್ನಂಥ ಪಾಪಿಗೆ ಗುರುನಂದಿಕನಿಗೆ ಜನ್ಮ ಕೊಟ್ಟೆ ನೋಡು, ಅದಕ್ಕೆ ಭಗವಂತ ನಮಗೆ ಈ ಶಿಕ್ಷೆ ಕೊಟ್ಟಿರೋದು. ಅದಕ್ಕೆ ಕಣೋ, ನಿನ್ನ ತಂಗಿ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದು ಕಣ್ಣೀರಲ್ಲಿ ಕೈ ತೊಳೆ ಹಾಗಾಗಿರೋದು. ಅದಕ್ಕೆ ನಿಮ್ಮಮ್ಮ ನಾನು ಪರಭಾರತ ಚಿತ್ರಹಿಂಸೆ ಪಡ್ತಾ ಇರೋದು. ಮುಚ್ಚು ಬಾಯ್. ಗುರು ಸರ್ವನಾಶ ಆಗೋಕ್ ಮುಂಚೆ ಎಚ್ಚೆತ್ಕೋ, ಎಚ್ಚೆತ್ಕೋ. ಡಾಕ್ಟರ್ ಓಡ್ಸ್ತಿ ಇದ್ರೊಳಗೆ ನಂಬಿಕೆ ನನಗಿಲ್ಲ. ನಾನು ಜನ್ಮ ಕೊಟ್ಟ ತಂದೆ ಅನ್ನೋ ನಂಬಿಕೆ ನಿನಗಿದ್ರೆ ಈ ಗುರು ನಿಂದೆ ಮೊದಲು ಬಿಟ್ಟು ಆ ಪ್ರತ್ಯಕ್ಷ ದೇವರನ್ನ ಕಂಡು ಅವರ ಕೈಯಾರ ಭಸ್ಮ ತಗೊಂಡ. ನಾನು ಕುಂಟಾ ಕಡೋ ಹಿಡಿದು ಹೋಗಿದ್ರೆ ನಾನ್ ನಿನ್ನನ್ನು ಇಷ್ಟೊಂದು ಕೇಳ್ಕೊತಾ ಇರ್ಲಿಲ್ಲ. ಅಣ್ಣ ಮಾತ್ ಮಾತಿಗೂ ಅಪ್ಪ ಅಮ್ಮನೇ ದೇವ್ರು, ಬೇರೆ ದೇವ್ರಿಲ್ಲ ಅಂತೀಯಲ್ಲ. ಆ ಅಪ್ಪ ಅಮ್ಮನ ಸಮಾಧಾನಕ್ಕಾದ್ರು ನೀನು ಆಶ್ರಮ ಹೋಗ್ಬಿಟ್ ಬರ್ಬಾರ್ದ? ಆ ಜಗದ್ಗುರುಗಳ ಕೈಯಿಂದ ಒಂದ್ ಚಿಟ್ಕಿ ಭಸ್ಮ ತಗೊಂಡ್ ಬರ್ಬಾರ್ದ? ನೀ ಕೆಮ್ಮೆ ಕೆಮ್ಮೆ ಸಾಯೋ ಸ್ಥಿತಿಗೆ ಬಂದ್ರು ನಿನ್ ಮಗನ ಬುದ್ಧಿಗೆ ಬರಲ್ಲ ಕಡೆ, ಅವ್ ನನ್ ಮಾತು ಕೇಳಲ್ಲ ಕಡೆ. ಮಿನಿಸ್ಟರ್ ಶಂಬೈನವರು ಮಗಳು ಕರ್ಕೊಂಡ್ ಬಂದಿದ್ದಾರೆ. ಅಲ್ಲಿ ನೋಡು, ಮಿನಿಸ್ಟರ್ ರಾಮಚಂದ್ರಪ್ಪನವರು ಹೆಂಡತಿನೂ ಕರ್ಕೊಂಡ್ ಬಂದಿದ್ದಾರೆ. ಮಿನಿಸ್ಟ್ರು ಬರಬೇಕು, ನಮ್ ಜಗದ್ಗುರುಗಳ ಭಸ್ಮದ ಮಹಿಮೆ ಅದ್ಭುತವಾದುದು. ಇನ್ನೇನ್ ಜಗದ್ಗುರುಗಳು ಬಂದ್ಬಿಡ್ತಾರೆ. ಆಯ್ತು ಕುತ್ಕೊಂಬ. ಭಕ್ತಾದಿಗಳು ಮನ್ನಿಸಬೇಕು, ಲೋಕ ಕಲ್ಯಾಣಾರ್ಥವಾಗಿ ಬಡವರ ಉದ್ಧಾರಕ್ಕೋಸ್ಕರವಾಗಿಯೇ ಅವತಾರ ಎತ್ತಿರೋ ನಮ್ಮ ಜಗದ್ಗುರು ಕರುಣಾನಂದ ಸ್ವಾಮೀಜಿಯವರಿಗೆ ಈ ದಿನ ಕೈತುಂಬ ಕೆಲಸ ಇರೋದ್ರಿಂದ ದೇಹಾಲಸ್ಯವಾಗಿದೆ. ಆದ ಕಾರಣದಿಂದಾಗಿ ಈ ದಿನ ಸಾರ್ವಜನಿಕವಾಗಿ ದರ್ಶನ ಇಡೋದಕ್ಕೆ ಸಾಧ್ಯ ಇಲ್ಲ. ಸಾವಧಾನ, ಸಾವಧಾನ, ಸಾವಧಾನ. ಅವ್ರು ಪಾದ ದರ್ಶನಕ್ಕೋಸ್ಕರ ಇನ್ನೂರ್ ಮೈಲಿ ದೂರದಿಂದ ಬಂದಿದ್ದೀವಪ್ಪ. ಆ ಮಹಾನುಭಾವನ ದರ್ಶನಕ್ಕಾಗಿ ನಾಲ್ಕು ದಿವಸದಿಂದ ಕಾಯ್ಕೊಂಡಿದ್ದೇವೆ. ಅವ್ರ ಕೈಯಾರ ಒಂದ್ ಚಿಟ್ಕಿ ಭಸ್ಮ ಪಡ್ಕೊಂಡು ಹೋಗ್ಬೇಕು ಅಂತ ಬಹಳ ಹೊತ್ತಿನಿಂದ ಕಾಯ್ಕೊಂಡಿದ್ರು ಸ್ವಾಮಿಗಳೇ. ಭಕ್ತಾದಿಗಳು ನಿರಾಶರಾಗಬಾರದು, ಮುಂದಿನ ವಾರ ಬಂದು ಜಗದ್ಗುರುಗಳ ದರ್ಶನ ಪಡೆದು ಅವ್ರ ಕೈಯಿಂದಲೇ ಪವಿತ್ರವಾದ ಭಸ್ಮ ಪಡೆಯಬಹುದು. ಈಗ ಅವರ ಪಾದಕ್ಕೆ ದರ್ಶನ ಮಾಡಬಹುದು. ಎಲ್ಲರೂ ಸಾಲಾಗಿ ಸ್ವಾಮಿ, ನನ್ನ ತಾಯಿ ಸಾಯೋ ಸ್ಥಿತಿಯಲ್ಲಿದ್ದಾರೆ, ನನ್ನ ತಂದೆ ಕಾಲಿನಲ್ಲಿ ಕುಂಟ. ಇಬ್ಬರಿಗೂ ಜಗದ್ಗುರುಗಳು ಅಂದ್ರೆ ತುಂಬಾ ಭಕ್ತಿ ಶ್ರದ್ಧೆ, ಅವ್ರನ್ನೇ ದೇವ್ರು ಅಂತ ನಂಬ್ಕೊಂಡಿದ್ದಾರೆ. ಜಗದ್ಗುರುಗಳ ಕೈಯಿಂದ ಒಂದ್ ಚಿಟ್ಕಿ ಭಸ್ಮ ತಂದ್ರೆ ನನ್ನ ತಾಯಿ ಬದುಕ್ತಾಳೆ ಅಂತ ನಮ್ಮ ಅಪ್ಪನ ಆಸೆ. ಸ್ವಾಮಿ ಹಾಗಾದ್ರೂ ಮಾಡಿ, ನಿಮ್ ಜಗದ್ಗುರುಗಳ ಕೈಯಿಂದ ಒಂದ್ ಚಿಟ್ಕಿ ಭಸ್ಮ ಕೊಡ್ಸಿ. ಜಗದ್ಗುರುಗಳ ಕೈಲಿ ಭಸ್ಮ ಕೊಡ್ಸಿ ಎಷ್ಟು ಸುಲಭ ಕೇಳ್ಬಿಟ್ಟಿಯಪ್ಪ.
ಅವರ ದರ್ಶನಕ್ಕೆ, ಅವರ ಕೈ ಭಸ್ಮಕ್ಕೆ ಆಗರ್ಭ ಶ್ರೀಮಂತರು, ರಾಜಕೀಯ ಮುಖಂಡರು, ಮಂತ್ರಿಗಳೇ ದಿನಗಟ್ಟಲೆ ಕಾಯ್ಕೊಂಡಿರ್ತಾರೆ. ನೋಡು, ನೀನು ಇಲ್ಲಿ ಭಕ್ತಿಯಿಂದ ಭಜನೆ ಮಾಡಿಕೊಂಡಿರು. ಯಾವತ್ತಾದ್ರೂ ಒಂದಿನ ಅವ್ರಿಗಿಷ್ಟ ಬಂದಾಗ ನಿನಗೆ ಲಭ್ಯ ಇದ್ರೆ ಕಣ್ತೆರಿತಾರೆ, ನಿನಗೂ ಅನುಗ್ರಹ ಆಗುತ್ತೆ. ಇಷ್ಟೊತ್ತು ಅವನ ದರ್ಶನಕ್ಕೋಸ್ಕರ ಕಾದ್ ನಿಂತರು ನನ್ನಂತ ಸಾಮಾನ್ಯ ಮನುಷ್ಯರಿಗೆ ಅವನ ಪಾದಕೆಗಳು ದರ್ಶನ. ನಮ್ ಮುಂದೆ ಬಂದ ಹಣವಂತರು ಮಂತ್ರಿಗಳಿಗೆಲ್ಲ ನೇರವಾಗಿ ಅವನ ಮುಖ ದರ್ಶನ. ನಿಮ್ಮ ಜಗದ್ಗುರುಗಳಿಗೆ ಹೊಗೇಳು, ಭಕ್ತರ ಕಷ್ಟ ಕಣ್ಣು ಮುಚ್ಚಿಕೊಂಡು ಅವನಿಷ್ಟಕ್ಕೆ ಕಣ್ತಿರೋ ಗುರು ಜಗದ್ಗುರುನಲ್ಲ ದೇವರು ಅಲ್ಲ ಅಂತ. ಏನಂದ್ರೆ? ನೀನು ನಿಮ್ ಜಗದ್ಗುರುಗಳು ಹೊಟ್ಟೆ ಪಾಡಗೋಸ್ಕರ ಕಾವಿ ಧರಿಸಿರೋ ದೆವ್ವ ಅಂದೆ. ಅಯ್ಯೋ ಪಾಪಿ. ಸತ್ಯಂ ವದ ಧರ್ಮಂ ಚರ ಶಂಭಯ್ಯ, ಆ ಭಗವಂತನ ಕರುಣೆ ನೀನ್ ಮಿಸ್ಟ್ ಆಗ್ಬಿಟ್ಟೆ. ಡೌಟ್ ಪಡೋ ಹಾಗೆ ಇಲ್ಲ, ಎಲ್ಲಾ ಜಗದ್ಗುರು ಕರುಣಾನಂದರ ಕರುಣೆ. ಅವ್ರ ಕಣ್ತಿರದ ಮೇಲೆ ನಾನ್ ಮಣ್ಣು ಹಿಡಿದ್ರು ಅದು ಚಿನ್ನ ಆಗ್ಲೇಬೇಕು. ಹೇಮ, ಕಾಣಿಕೆ ಒಪ್ಸಿ ಜಗದ್ಗುರುಗಳ ಆಶೀರ್ವಾದ ಪಡ್ಕೋಮ್ಮ. ಸರಿ ಡ್ಯಾಡಿ, ಪಡ್ಕೋಮ್ಮ. ಹೇಮ, ಈ ಕಾಣಿಕೆ ಒಪ್ಸೋಕೆ ಏನೋ ಕಾರಣ ಇದೆ, ಏನಾಗ್ಬೇಕು ಹೇಳು. ಗುರುಗಳೇ, ಇವತ್ತಿಂದ ನನ್ ಪರೀಕ್ಷೆ. ಸ್ಟೇಟ್ಗೆ ಈ ಹೇಮ ಫಸ್ಟ್ ರ್ಯಾಂಕ್ ಬರ್ಲಿಲ್ಲ ಅಂದ್ರೆ ಮಿನಿಸ್ಟರ್ ಆಗಿತ್ಕೊಂಡು ನಮ್ ಡ್ಯಾಡಿಗೆ ಶೇಮ್ ಅಲ್ವಾ? ಜಗದ್ಗುರು ಕರುಣಾನಂದರ ಕರುಣೆ ನಮ್ ಭಾಗಕ್ಕೆ ಇರುವಾಗ, ಅವ್ರ ಅಭಯಸ್ತ ನಮ್ಮ ನೆತ್ತಿ ಮೇಲೆ ತೂಗಾಡ್ತಾ ಇರುವಾಗ ನಿನಗೆ ದೌಟೇ ಬೇಡ ಅಂತ ನಾನು ಹೇಳ್ತೀನಿ. ಆದ್ರೂ ಇವಳಿಗೆ ದೌಟು. ಶಂಭಯ್ಯ, ಅತಿ ಬುದ್ಧಿವಂತರಿಗೆ ಯಾವಾಗಲೂ ಅನುಮಾನ ಬಹಳ ಹೆಚ್ಚು. ಹೇಮ, ನಿನಗೆ ರ್ಯಾಂಕ್ ನಾನು ತಂದ್ಕೊಡ್ಬೇಕಾಗಿಲ್ಲ, ನಿನ್ನ ಬುದ್ಧಿವಂತಿಕೆನೆ ತಂದ್ಕೊಡುತ್ತೆ. ಇನ್ನು ನಿನಗೆ ಡೌಟೇ ಬೇಡ, ನೀನೇ ಫಸ್ಟ್ ರ್ಯಾಂಕ್. ಗುರುಗಳೇ, ನಾವಿನ್ ಬರ್ತೀನಿ. ನಿಮ್ ಪಾದ ನಂಬಿರೋರಲ್ಲಿ ನಾನೇ ಮೊದಲನೇ. ಅವನು ಈ ಆಶ್ರಮ, ಈ ಗುರು ಕೈನ ಭಸ್ಮ, ಅದರ ಅದ್ಭುತ ಶಕ್ತಿ, ಇದಿಷ್ಟರ ಸತ್ವಾನು ನಿನಗೆ ನಂಬಿಕೆ ಇದ್ರೆ ಮಾತ್ರ ಅದ್ ನಿನ್ನ ಪಾಲಿಗೆ ಸತ್ಯ. ನಂಬಿ ಕೆಟ್ಟವರಿಲ್ಲ, ನಂಬದೇ ಉಳಿದವರಿಲ್ಲ. ಸತ್ಯಂ ವದ ಧರ್ಮಂ ಚರ, ಬದುಕಿಗೆ ನಿಯತ್ತಿದ್ರೆ ಜೀವಕ್ಕೆ ತಾಕತ್ತು. ಹೋಗಿ ಬಾ ಶಂಭಯ್ಯ. ಬರ್ತೀವಿ ಗುರುಗಳೇ, ಬಮ್ಮ. ರಾಮಚಂದ್ರಪ್ಪನವರೇ. ಗುರುಗಳೇ, ತಾವು ಬಂದದ್ದು ತಮ್ಮ ದರ್ಶನ ಭಾಗ್ಯವೇ ಮುಖ್ಯ. ಇಳೇ ಅಡ್ಬೇಳು ಅಣ್ಣ, ಮಾತ್ ಮಾತು ಅಪ್ಪ ಅಮ್ಮನೇ ದೇವ್ರು, ಬೇರೆ ದೇವ್ರಿಲ್ಲ ಅಂತೀಯಲ್ಲ. ಆ ಅಪ್ಪ ಅಮ್ಮನ ಸಮಾಧಾನಕ್ಕಾದ್ರು ನೀನು ಆಶ್ರಮಕ್ಕೆ ಹೋಗ್ಬಿಟ್ಟು ಬರ್ಬಾರ್ದ? ಆ ಜಗದ್ಗುರುಗಳ ಕೈಯಿಂದ ಒಂದ್ ಚಿಟ್ಕಿ ಭಸ್ಮ ತಗೊಂಡ್ ಬರ್ಬಾರ್ದ? ನೀನೇ ಹೇಳಿಲ್ವ ಜವಾನನ ನಡವಳಿಕೆ ಯಜಮಾನನ ಯೋಗ್ಯತೆ ಹೇಳುತ್ತೆ ಅಂತ. ಆ ಜಗದ್ಗುರುಗಳ ಕೈನ ಭಸ್ಮಕ್ಕಿಂತ ತನ್ನ ಬದುಕಿಗೆ ನಿಯತ್ತಾಗಿ ಬಾಳಿದ ನನ್ನ ನಾಯಿ ಬೂದಿಗೆ ಕಿಮ್ಮತ್ ಹೆಚ್ಚು. ಭಸ್ಮ ಜಗದ್ಗುರುಗಳ ಕೈಯಿಂದ ತಂದ ಭಸ್ಮ. ಜಗದ್ಗುರು ಎಲ್ಲ ನಿಮ್ಮ ಕರುಣೆಯಪ್ಪ, ನನ್ನ ಮಗನಿಗೆ ಎಂಥ ತಿಳುವಳಿಕೆ ಕೊಟ್ಬಿಟ್ರಿ. ಜೈ ಜಗದ್ಗುರು. ಸರೋಜಾ, ಸರೋಜಾ ಬಾಮ್ಮ, ಜಗದ್ಗುರುಗಳ ಅನುಗ್ರಹ ಆಗೋಯ್ತಮ್ಮ. ಇನ್ನು ನಿನ್ನ ಗಂಡ ಬಂದು ನೀನು ಕರ್ಕೊಂಡು ಹೋಗ್ತಾನೆ, ಏನು ಯೋಚನೆ ಮಾಡ್ಬೇಡ, ಇದನ್ನು ತಗೊಂಡೋಗಿ ಅಮ್ಮನ ಕೈಲಿ ಕೊಡು. ಸರಿಯಪ್ಪ. ಜೈ ಜಗದ್ಗುರು. ಗುರು, ನನ್ನ ಮಗನಾಗ ಹುಟ್ಟಿದ್ದಕ್ಕೆ ಸಾರ್ಥಕ ಆಗೋಯ್ತು ಕಣು. ಕಮಲ, ಕಮಲ, ನಮ್ ಗುರು ಜಗದ್ಗುರುಗಳು ಪ್ರಸಾದ ತಂದ್ಬಿಟ್ಟ, ಇನ್ನೇನು ಯೋಚನೆ ಇಲ್ಲ. ಜಯ ಜಗದ್ಗುರು. ಭಸ್ಮನ ಮೈಗೆಲ್ಲ ಲೇಪನ ಮಾಡಮ್ಮ. ಸರಿಯಪ್ಪ. ದೇವ್ರೆ, ನೀನೇ ನನ್ನ ಕಾಪಾಡ್ಬೇಕಪ್ಪ. ¶¶
ಜೈ ಜಗದ್ಗುರು. ಸರೋಜಾ. ಅಮ್ಮ. ಕಮಲಾ, ಹುಷಾರಾಗಿದ್ದೀನಿ. ಗುರು ಎಲ್ಲಿ ಅಂತ ಇದ್ದಾನೆ ಗುರು? ನಿಮ್ಮಮ್ಮ ಹುಷಾರಾಗ್ಬಿಟ್ಲಪ್ಪ, ನೋಡ್ದೇನಪ್ಪ ನಮ್ ಗುರುಗಳು ಶಕ್ತಿ. ಇಲ್ಲ ನಿಲ್ಸಪ್ಪ. ಬನ್ನಿ ಸರೋಜಾ. ಅತ್ತೆ ಮಾವಯ್ಯ. ಸರೋಜಾ, ಇಷ್ಟು ದಿನ ನೀನು ದೂರ ಮಾಡಿದ್ದಕ್ಕೆ ನನಗೆ ಕ್ಷಮಿಸ್ಬಿಡು. ದಾಸಪ್ಪನವ್ರೆ, ನಮ್ಮನ್ನು ಕ್ಷಮಿಸಿ. ಮಗನ ಮದುವೆ ಆಗಿ 5 ವರ್ಷಗಳಾದ್ರೂ ಸೊಸೆ ಮನೇಲಿ ತೊಟ್ಟಿಲ್ ಕಟ್ಟಲಿಲ್ವಲ್ಲ ಅನ್ನೋ ಸಂಕಟಕ್ಕೆ ದುಡುಕಿ ತಪ್ಪು ಮಾಡಿಬಿಟ್ವಿ. ಈಗ ನಮ್ಮ ಸೊಸೆನ ಮನೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಶ್ರೀಕಂಠಯ್ಯನವರೇ, ಮಗನಿಗೆ ಬೇರೆ ಮದುವೆ ಮಾಡಬೇಕು ಅಂತ ಓಡಾಡ್ತಾ ಇದ್ರಿ. ಹಳೆಯಂದ್ರು ನನ್ನ ಮಗಳು ಡೈವರ್ಸ್ ಕೇಳಿದ್ರು, ಈಗಿದ್ದಕ್ಕಿದ್ದಾಗೆ ಬಂದು ಸೊಸೆನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಿ. ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಂಬಿ ಮಾವಯ್ಯ, ಸರೋಜನ್ನ ಮನೆ ಕರ್ಕೊಂಡು ಹೋಗಕ್ಕೆ ನಾವು ಈಗ ಬಂದಿರೋದು. ನಿನ್ನೆ ರಾತ್ರಿ ಜಗದ್ಗುರುಗಳು ನನ್ನ ಕನಸಿನಲ್ಲಿ ಬಂದು ಈ ತಕ್ಷಣ ಹೋಗಿ ಸೊಸೆನ ಮನೆ ಕರ್ಕೊಂಡು ಬಾ, ಇಲ್ಲಾಂದ್ರೆ ನಿನ್ ಮನೇನೆ ಸುಟ್ಟು ಬೂದಿ ಆಗೋಗುತ್ತೆ ಅಂತ ಅಪ್ಪಣೆ ಕೊಟ್ಬಿಟ್ರು. ನೋಡ್ದೇನಪ್ಪ, ಜಗದ್ಗುರುಗಳ ಕೈಯಿಂದ ಭಸ್ಮ ತಂದಿದ್ರಿಂದಲೇ ನಮಗೆ ಬಂದ ಗಂಡಾಂತರಗಳೆಲ್ಲ ಪಾರಾಗ್ಬಿಟ್ರು. ಜಗದ್ಗುರುಗಳ ಅನುಗ್ರಹ ಆಗೋಯ್ತು. ಯಾಕೋ ಯಾಕೋ ನಗ್ತಾ ಇದೀಯಾ? ಜಗದ್ಗುರುಗಳ ಭಸ್ಮದ ಪ್ರಭಾವ ನೋಡ್ದೇನಮ್ಮ, ನೀನು ಹುಷಾರಾಗ್ಬಿಟ್ಟೆ. ಸರೋಜನ್ ಕರ್ಕೊಂಡು ಹೋಗಕ್ ಭಾವ ಬಂದ್ಬಿಟ್ರು. ಇನ್ನು ನಮ್ಮ ಅಪ್ಪನ ಕಾಲ್ ಬರೋದು ಒಂದೇ ಬಾಕಿ, ನಾನ್ ನಂಬಲೇಬೇಕು. ಇದನ್ನ ನಾನ್ ನಂಬಲೇಬೇಕು. ಭಸ್ಮವ ಇಂದೇ ನೀ ಪಡೆಯೋ, ಮನ ತೆರೆದೆ ನೀನು ನಮ್ಮಿದ ದೈವದ ಪುಣ್ಯ ಫಲ ಹಿಡಿಯೋ. ಯಂತ್ರ ಮಂತ್ರದ ತಂತ್ರ ಏತಕೋ ಸ್ಮರಿಸಿ ಭಸ್ಮ ಧರಿಸಿ ನೀ ಕೀರ್ತಿ ಗಳಿಸಿಕೋ. ಹರಿ ಓಂ 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 ಹರಿ ಓಂ. ಇದು ಜಗದ್ಗುರು ಭಸ್ಮನ? ಹೌದು ಹೌದು. ಜಯ ಜಗದ್ಗುರು. ಜಯ ಜಯ ಸದ್ಗುರು. ನೋಟ ಗೆಲ್ಲಲು ನೋಟು ಕೇಳಲು ಜೀವ ಶಕ್ತಿ ಭಸ್ಮ, ಓಟು ಗಳಿಸಲು ಸೀಟು ಪಡೆಯಲು ರಾಮಬಾಣ ಭಸ್ಮ, ಮಕ್ಕಳಾಗಲು ತಿಕ್ಕಲು ಹೋಗಲು ಕಾಮಧೇನು ಭಸ್ಮ, ಅತ್ತೆ ಕಾಣಲು ಮುಕ್ತಿ ಕಾಣಲು ಸಂಜೀವಿನಿ ಭಸ್ಮ, ಹಣವನ್ನು ಒಳ್ಳೆ ಗುಣವನ್ನು ಮನೆಯನ್ನು ಇಲ್ಲ ಹೊಲವನ್ನು ಗಳಿಸಿ ಗುಡಿಸಿ ಬೆಳೆಸೋ ಮೂಲ ಈ ಭಸ್ಮವೇ. ಹರಿವು ಹರಿವು ಹರಿ ಓಂ ಹರಿ ಓಂ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಜೈ ಜಗದ್ಗುರು. ಜೈ ಜೈ ಜಗದ್ಗುರು. ಜಾಕ್ಪಾಟ್ ಹೊಡೆದು ಕೋಟೇಶ್ವರ ಆಗ್ಬೇಕ? ತಗೊಳ್ಳಿ ಭಸ್ಮಾನ. Thank you.
ಆ ಹೀರೋ ಮೊದಲು ನೀ ಹೇಳಬೇಕಾದ ಮಾತನ್ನ ಹೇಗೆ ಹೇಳಬೇಕು ಅನ್ನೋದನ್ನ ಗಮನವಿಟ್ಟು ಕೇಳ್ಕೊ. ಚಿತ್ರ ನನ್ನ ಮಿತ್ರ ಮಾಡದ ಕುತಂತ್ರಕ್ಕೆ ಮರಳಾಗಿ ಇಷ್ಟು ದಿವಸ ನನ್ನ ಮರಳಗಾಡಿನಲ್ಲಿ ಉರುಳಾಡೋ ಹಾಗೆ ಮಾಡಿ ನರಳಾಡಿಸ್ಬಿಟ್ಟಿಯಲ್ಲ, ಹಾಗೆ ಹೇಳು. ಸರಿ ಸರ್ ಹೇಳ್ತೀನಿ. ಚಿತ್ರ ನನ್ನ ಮಿತ್ರ ಮಾಡಿದ ಕುತಂತ್ರ ಕರಳಾಗಿ 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 ನನ್ನ ಇಷ್ಟದಿಂದ ಮರಳಗಾಡಲ್ಲಿ ಹುರುಳಾಡಿಸ್ಬಿಟ್ಟಲ್ಲ ನನ್ನ. ಅಪ್ಪ ಹೀರೋ ಕರಳಿಲ್ಲ ಯಾ ಮರಳಗಾಡಲ್ಲಿ ಉರುಳಾಡುತ್ತೆ, ಕರಳಗಾಡಲ್ಲಿ ಮರಳುತ್ತೆ ಸರ್. ಕರ್ಮ ರೀ ಪ್ರೊಡ್ಯೂಸರ್ ಸಾಹೇಬ್ರೆ, ಎಲ್ಲಿ ಸಿಕ್ಕಲಾರಿ ಹೀರೋ ನಿಮ್ಗೆ? ಎಲ್ಲ ನಿಮ್ ಡೈರೆಕ್ಟರ್ ಸೆಲೆಕ್ಷನ್, ಅಡ್ವಾನ್ಸ್ ಕೊಟ್ಟೆ ಬುಕ್ ಮಾಡಿದೆ. ಏನಯ್ಯ ನಿನ್ನ ಬುಕ್ ಮಾಡ್ಬಿಟ್ಟು ಎಲ್ಲ ಹತ್ರ ಊಸ್ಕೊಳಿಸಿದ್ದು ಬಂದಿಲ್ಲ. ನೋಡಕ್ ಒಳ್ಳೆ ಹ್ಯಾಂಡ್ಸಮ್ ಆಗಿದ್ಯಾ, ಆಕ್ಟಿಂಗ್ ಒಳ್ಳೆ ಬೆಪ್ಪನ್ ತರ ಮಾಡ್ತಿದ್ಯಾ, ಆ ಡೈರೆಕ್ಟರ್ ಬೇರೆ ಉಗಿತಾ ಇದಾರೆ. ನೋಡು ಈ ಭಸ್ಮ ಹಾಕೋ ಎಲ್ಲ ಸರಿ ಹೋಗುತ್ತೆ. ಡೈರೆಕ್ಟರ್ ಸ್ಟಾರ್ಟ್ ಆಕ್ಷನ್. ಚಿತ್ರ ನನ್ ಮಿತ್ರ ಮಾಡಿದ ಕುತಂತ್ರಕ್ಕೆ ನೀನ್ ಮರಳಾಗಿ ನನ್ನ ಇಷ್ಟ ದಿನ ಮರಳಗಾಡಿನಲ್ಲಿ ಉಳ್ಳಾಡೋ ಹಾಗೆ ಮಾಡಿ ನರಳಾಡಿಸ್ಬಿಟ್ಟಿಯಲ್ಲ. ಚಿತ್ರರಂಗದಿ ಖ್ಯಾತಿ ಕಳಿಸಲು ದಿವ್ಯ ತೇಜ ಭಸ್ಮ, ಪ್ರೇಮ ಲೋಕದಿ ಭೀತಿ ಕಳೆಯಲು ಸ್ವಪ್ನ ಸಿಂಧು ಭಸ್ಮ, ರ್ಯಾಂಕ್ ಪಡೆಯಲು ಡಿಗ್ರಿ ಪಡೆಯಲು ಕಾಯಕಲ್ಪ ಭಸ್ಮ, ನೌಕರಿ ಹಿಡಿಯಲು ಬರ್ತಿ ದೊರಕಲು ಮಾರ್ಗದರ್ಶಿ ಭಸ್ಮ, ಯೋಗದ ಭವ್ಯ ಭೋಗದ ರಾಗದ ರಮ್ಯ ಲೋಕದ ನೆಲೆಯ ಬೆಲೆಯ ತಿಳಿಸೋ ಮರ್ಮ ಈ ಭಸ್ಮವೇ. ಇಂಜಿನಿಯರ್ ಆಗ್ಬೇಕಾ, ಡಾಕ್ಟರ್ ಆಗ್ಬೇಕಾ, ಎಸಿ ಆಗ್ಬೇಕಾ, ಓಸಿ ಆಗ್ಬೇಕಾ, ಡಿಸಿ ಆಗ್ಬೇಕಾ? ಹಾಗಾದ್ರೆ ಬನ್ನಿ ಎಲ್ರು ಈ ಭಸ್ಮ ತಗೊಳ್ಳಿ. ಜೈ ಜಗದ್ಗುರು. ಈ ಗುರುವೇ ನೀಡಿದ ನಾಯಿ ಬೂದಿಯ ಹಿಂದೆ ಎಲ್ಲ ಮೂಢ, ನೀ ಹಿಂದೆ ಮುಂದೆ ನೋಡದೆ ಮಾಡದೆ ತಪ್ಪಿದೆಯೋ ಜಾಡ ನಾಯಿ ಬೂದಿನ. ಹೌದು ಈ ಗುರುವೇ ನೀಡಿದ ನಾಯಿ ಬೂದಿಯ ಹಿಂದೆ ಎಲ್ಲ ಮೂಢ, ನಾಯಿ ಬೂದಿನೇ ಇದು ನಾಯಿ ಬೂದಿನೇ. ಎಂಥ ಕೆಲಸ ಮಾಡಿದ್ಯೋ ಜಗದ್ಗುರುಗಳು ಪ್ರಸಾದ ಅಂತ ಸತ್ಯನಾಯಿ ಬೂದಿನ ಊರಿನ ಜನಗಳಿಗೆಲ್ಲ ಹಂಚಿ ಮಹಾತ್ಮರನ್ನ ನಗ್ಬಾಟ್ಲು ಮಾಡೋದಕ್ಕೆ ಪ್ರಯತ್ನ ಪಟ್ಟ, ನೀ ಬದುಕ್ತೀಯ? ನೀವು ಉದ್ದಾರವಾಗ್ತೀನೋ? ನಾನು ಉದ್ದಾರ ಆಗ್ತೀನೋ ಬಿಡ್ತೀನೋ? ನಾನು ಕೊಟ್ಟು ಭಸ್ಮ ತಿಂದವರೆಲ್ಲ ಉದ್ದಾರ ಆದ್ರು, ಅಮ್ಮನಿಗೂ ಹುಷಾರಾಯ್ತು, ಸರದ ಗಂಡನ ಮನೆಗೆ ಹೋದ್ಲು. ಆ ಜಗದ್ಗುರು ಕೊಡೋ ಭಸ್ಮಕ್ಕಿಂತ ಸತ್ಯನಾಯಿ ಬೂದಿನೇ ಸರ್ವೋತ್ತಮ ಅಂತ ಆ ದೇವರೇ ತೀರ್ಮಾನ ಕೊಟ್ಬಿಟ್ಟ. ಮುಟ್ಟಾಳ, ನಿನ್ನ ಸತ್ಯನಾಯಿ ಬೂದಿ ತಿಂದಿದ್ರಿಂದ ಜನಗಳು ಒಳ್ಳೇದಾಯ್ತು ಅಂತ ನೀ ತಿಳ್ಕೊಂಡಿದ್ದಿ? ದೇವರ ತೀರ್ಮಾನ ಏನು ಗೊತ್ತೇನೋ, ಅದನ್ನ ಜಗದ್ಗುರುಗಳ ಪ್ರಸಾದ ಅಂತ ನಂಬಿ ಅವರ ದಿವ್ಯನಾಮ ಸ್ಮರಣೆ ಮಾಡ್ತಾ ತಿಂದಿದ್ರ ಫಲ, ಜನರಿಗೆ ಅವರಲ್ಲಿಟ್ಕೊಂಡಿರುವ ನಂಬಿಕೆ ಪ್ರಭಾವ. ಸತ್ಯನಾಯಿ ಬೂದಿನೂ ಸ್ವರ್ಗದ ಪಂಚಾಮೃತ ಆಗೋಯ್ತು. ನಾ ಸತ್ತ ಮೇಲೆ ನನ್ನ ಎದೆ ಮೇಲೆ ಹಿಡಿ ಮಣ್ಣಾಕುವ ಅಧಿಕಾರ ನಿನಗೆ ಬೇಕು ಅಂತಂದ್ರೆ ಈ ಕ್ಷಣ ಮಹಾತ್ಮರ ಪಾದ ಇಟ್ಕೊಂಡು ಕ್ಷಮಾಪಣೆ ಕೇಳ್ಕೊಂಡ್ ಬಾ, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಬಾ. ಹೋಗು ಕ್ಷಮಿಸಿಯಪ್ಪ, ಕಷ್ಟದಲ್ಲಿರೋ ಗೊಳು ಅಂತ ಬಿದ್ದು ಬೇಡ್ತಿದ್ರು ಅವ್ರನ್ನೆಲ್ಲ ಉದಾಸೀನ ಮಾಡಿ ಶ್ರೀಮಂತರಿಗೆ ಮಾತ್ರ ಬಾಗ ತೆರೆದು ಮಣೆ ಹಾಕೋ ಈ ವಂಚಕ ನನ್ನ ಕಣ್ಣಿಗೆ ದೇವರಾಗಿ ಕಾಣಿಸ್ತಾ ಇಲ್ಲ. ಜನರನ್ನೆಲ್ಲ ಉದ್ಧಾರ ಮಾಡೋ ಸೋಗ್ ಹಾಕಿ ಶೋಷಣೆ ಮಾಡೋ ರಾಕ್ಷಸನ ತರ ಕಾಣಿಸ್ತಾ ಇದ್ದಾನೆ. ಅಪ್ಪ ನಿಮ್ ಕಣ್ಣಿಗೆ ಮಹಾತ್ಮನ ಕಾಣಿಸ್ತಾರೋ ಈ ಜಗದ್ಗುರು ನನ್ನ ಕಣ್ಣಿಗೆ ಶೈತಾನ್ ತರ ಕಾಣಿಸ್ತಾ ಇದ್ದಾನೆ. ನಿಮ್ ಮಗ ಸತ್ರು ಚಿಂತೆ ಇಲ್ಲ, ಇಂಥ ಚಂಡಾಲನ ಕರಣೆ ಕ್ಷಮೆ ಅವನಿಗೆ ಬೇಕಾಗಿಲ್ಲ. ವಿಧಾನಸಭೆಯಲ್ಲಿ ಪಕ್ಷಾಂತರಿಗಳ ಬಲಾಬಲ ಪರೀಕ್ಷೆ ಇಂದಲ್ಲ ನಾಳೆ. ನಮಸ್ಕಾರ ಸರ್. ಓ ನಮಸ್ಕಾರ ಶಣಯವರು, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಎಷ್ಟು ಬೇಕಾಗಿತ್ತು? 100 ಲಾರಿ ಬೇಕೇ ಬೇಕಾಗಿತ್ತು ಸರ್. 100 ಲಾರಿ ಡೌಟೇ ಇಟ್ಕೋಬೇಡಿ, ಬಡವರು ಕೋಟಾ ಅಂತ ಲಾಟೆ ಬಂದಿದೆ, ತುಳ್ಳಿಸ್ಬಿಡ್ತೀನಿ. ಆದ್ರೆ ಇಲ್ಲಿ ಬೀಳ್ಬೇಕಾದ್ದು ಕರೆಕ್ಟ್ ಆಗಿ ಬೀಳ್ಬೇಕು. ಈ ವಿಷಯ ನನ್ನ ಒಬ್ಬನಿಗೆ ಸೇರ್ಬೇಕಾದಲ್ಲಪ್ಪ, ಅಡಿಯಿಂದ ಮುಡಿವರೆಗೂ ಮುಟ್ಟಬೇಕು. ಅರ್ಥವಾಯ್ತು ಅರ್ಥವಾಯ್ತಲ್ಲ ಸತ್ಯ,
ಸಂತೋಷ. ಮುಂದಿನ ವಾರ ನಿಮ್ ಡೆಲಿವರಿ ತಗೊಂಡು. ಆಯ್ತು ಸರ್, ನಾನು ಬರೋಣ. ಏನಮ್ಮ ಎಲ್ಲ ಬರ್ತಾಗಿದೆ? ಶಾಪಿಂಗ್. ಶಾಪಿಂಗ್? ಡ್ಯಾಡಿ, ಶಾಪಿಂಗ್ ಹೋಗ್ತಾ ಇರೋದು ಮಿನಿಸ್ಟರ್ ಶಂಬೈನವರ ಒಬ್ಬಳೇ ಮಗಳು ಹೇಮಾ. ಅದ್ರ ಡೌಟ್ ಎಲ್ಲಿ ಬಂತು? ಅರ್ಥವಾಯ್ತು, ಅರ್ಥವಾಯ್ತು. ಥ್ಯಾಂಕ್ ಯು ಡ್ಯಾಡಿ. ಡ್ಯಾಡಿ ನೀವು ಬೇಗ ಚೀಫ್ ಮಿನಿಸ್ಟರ್ ಆಗ್ಬಿಡಿ, ನಾನು ಡೈಲಿ ಶಾಪಿಂಗ್ ಹೋಗ್ತಾ ಇರ್ತೀನಿ. ನೀನ್ ಡೈಲಿ ಶಾಪಿಂಗ್ ಹೋಗ್ತಾ ಇರಮ್ಮ, ನಾನು ಡೈಲಿ ತಾಗೋತಾ ಇರ್ತೀನಿ. ಆ ಮೆರೂನ್ ಕಲರ್ ಬಿಂದಿ ಕೊಡಿ. ಅಯ್ಯ ಅಪ್ಪ, ಇಂಪೋರ್ಟೆಡ್ ಕಾರು, ಅದು ನೋ ಪಾರ್ಕಿಂಗ್ ಹತ್ರ. ತಲೆನು ಇಂಪೋರ್ಟೆಡ್ ಇರ್ಬೇಕು. ಯಾರು ಇದು ಕಾರ್ ಯಜಮಾನ್ರು? ಕಾರ್ ಯಜಮಾನ ನೀನ? ಕೈಗೂ ಕಾಲ್ಗೂ ಕನೆಕ್ಷನ್ ಸರಿಯಾಗಿಲ್ಲ, ಕಾರ್ ಯಜಮಾನ ಆಯ್ತಾ? ಯಾಕೋ ಬಂದೆ ಕಾತ ಅಲೆ ನಿನ್ನ ಬೆಳಿಗ್ಗೆಯಿಂದ ಬೀಡಿ ಕಾಸಿಲ್ಲದೆ ನಾನೇ ಪೀಪಿ ಉತ್ತಾ ಇದ್ದೀನಿ. ಇವನು ಕಾಪಿ ಕಾಸಂತ ಹೋರಾಟಗೆ ಪೊಲೀಸ್ನವ್ರು ಪಾಠ ಕಲಿಬೇಕಾದ್ರೆ ಕಳ್ಳರತ್ರ ಕಲಿಬೇಕು, ಪಾಠ ಕಲಿಸ್ಬೇಕಾದ್ರೆ ಇಂಥ ಕೋಟ್ಯಾಧೀಶ ಕಲಿಸ್ಬೇಕು. ಕಲಿಸ್ತೀನಿ, ಇವತ್ತು ಕಲಿಸ್ತೀನಿ. TMI 99 39 150 ಪ್ಯಾಕ್ ಮಾಡಿ. ಬಾ ಶಿವ, ಬಾ ಬಾ ಬಂದ. ಇದೇ ಕಾರು ಎತ್ತು ಶಿವ, ಇವತ್ ಪಾಠ ಕಲಿಸ್ತೀನಿ. ಆ ಕುರಿ ವರ್ಷ ಶಾಂಪು ಕೊಡಿ. ಹಾಕು ಚೈನು, ಹಾಕು ಟು ಫ್ರೂಟ್ ಕೇಕ್. ಹಾಕ್ತಾ ಚೈನು, ಎತ್ತು ಕ್ರೈನು. ಮೆಲ್ಲಿಗೆ ಮೆಲ್ಲಿಗೆ ಕಾಪು ಮೆಲ್ಲಿಗೆ. ಹೇಳ್ಕೊಂಡು ಹೋಗಿ, ಹೇಳ್ಕೊಂಡು ಹೋಗಿ. ಕಾರ್ ಏನಾಯ್ತು? ಉಳ್ಳೆ ಬಿಟ್ಟಿದ್ನಲ್ಲ. ಓ, ಇವಳೆ ಕಾರ್ ಓನರು? ಬಟ್ಟೆ ನೋಡಿದ್ರೆ ಬಹಳ ಡೇಂಜರು. ಕಾನ್ಸ್ಟೇಬಲ್, ನನ್ನ ಇಂಪೋರ್ಟೆಡ್ ಕಾರ್ ಇಲ್ಲೇ ಬಿಟ್ಟಿದ್ದೆ, ಏನಾಯ್ತು? ಇಂಪೋರ್ಟೆಡ್ ಕಾರ್ ಒಂದ್ಮೇಲೆ ಅಷ್ಟು ಸುಲಭವಾಗಿ ಅಡ್ಜಸ್ಟ್ ಆಗಕ್ಕಿಲ್ಲ ಮಣಿ, ಎಲ್ಲೋ ಎಕ್ಸ್ಪೋರ್ಟ್ ಆಗೋಗಿರ್ಬೇಕು. ಯು ಫೂಲ್, ನಾನ್ ಕಾರ್ ಇಲ್ಲೇ ಬಿಟ್ಟಿದ್ದೆ ನೋಡು. ಫೂಲ್ ನೀನಾ ನಾನಾ? ನೋಡು ಬೋರ್, ಕಾರ್ನ ಬಿಡುವಾರ ಜಾಗದಲ್ಲಿ ಬಿಟ್ಟೋಳು ನೀನು. ಅದಕ್ಕೆ ರಾಜ್ಯ ಸರ್ಕಾರ ಸರಿಯಾಗಿ ಕೇರ್ ಹಾಕ್ತು. ಆಗ್ಬಾರ್ದು ಆಯ್ತು, ಕಾರು ಹೋಗ್ಬಾರ್ದು ಜಾಗ ಕೊಂಡೋಯ್ತು. ನಾನು ಯಾರು ಗೊತ್ತಾ? ಮಿನಿಸ್ಟರ್ ಶಂಭೈನವ್ರ ಮಗಳು. ಶಂಭೈನವ್ರ ಮಗಳ? ಮಂತ್ರಿಗಳಿಗೂ ಒಂದ್ ಶೆಲೋಟು, ಮಂತ್ರಿಗಳ ಮಗಳಿಗೂ ಒಂದ್ ಶೆಲೋಟು. ನೋಡಮ್ಮಣಿ, ಕಾನೂನು ಕಣ್ಣಿಗೆ ಮಂತ್ರಿಗಳ ಮಗಳಾದ್ರೂ ಒಂದೇ, ಮುಟ್ಟಾಳ ನನ್ನ ಮಗ ಆದ್ರೂ ಒಂದೇ. ನಿನ್ನ ಕಾರು ಸೂಪರ್ ಬಜಾರ್ ಪೊಲೀಸ್ ಸ್ಟೇಷನ್ ಮುಂದೆ ತೇರ್ ನಿಂತಂಗ್ ನಿಂತದೆ. ಸುಲ್ಮಾನೆ ಆದ್ರೂ ಕೊಡು, ಜಾಮೀನ್ ಆದ್ರೂ ಕೊಡು, ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡ ಕಾರ್ ಕೊಟ್ಕೊಂಡು ಹೋಗು, ಬರ್ತೀನಿ ಕುಡಿ ಮನೆ. ಕಾರ್ ಬಾಗ್ಲಿ ಸ್ಟೋರ್ ಆಗ್ತಾ ಇರ್ಲಿ, ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ. ಗೊತ್ತ್ರಿ ನಿಮ್ ಮಿನಿಸ್ಟರ್ ಮಗಳು ಅಂತ, ಅದಕ್ಕೆ ಹೇಳ್ತಾ ಇರೋದು. ಇದು ಬಾಡಿಗೆ ಕಾರು, ನಿಮ್ಮಲ್ಲಿರೋ ಕಬ್ಬಿಣದ ಪೆಟ್ಟಿಗೆ ಅಲ್ಲ ಅಂತ. ಸರಿ, ಈಗ ಎಲ್ಲೋಬೇಕು? ಸೂಪರ್ ಬಜಾರ್ ಪೊಲೀಸ್ ಸ್ಟೇಷನ್. ಪೊಲೀಸ್ ಸ್ಟೇಷನ್? ಯಾರಿಗೋ ಬಂತು ಗ್ರಾಚಾರ.
ಹೇಳಿ ಇನ್ಸ್ಪೆಕ್ಟರ್. ಯಾವಳೆ ಅವಳು ಸ್ಟೇಷನ್ ಒಳಗೆ ಬಂದು ಇನ್ಸ್ಪೆಕ್ಟರ್ ಯಾರು ಕೇಳ್ತಿದ್ದಾಳೆ? ಯೋ 239 ಇವ್ಳು ಹಿಡಿದು ಒಳಗೆ ಹಾಕಯ್ಯ, ಕಂಬಿ ಅನಿಸ್ಬೇಕಾದ್ರೆ ಗೊತ್ತಾಗತ್ತೆ ಇನ್ಸ್ಪೆಕ್ಟರ್ ಯಾರು ಅನ್ನೋದು. ಯು ಸ್ಟೂಪಿಡ್, ನೀನು ನನ್ನ ಕಂಬಿ ಹಿಂದೆ ಕೂರಿಸ್ತೀಯ, ನಾನು ನಿನ್ನ ಡಿಸ್ಮಿಸ್ ಮಾಡ್ತೀನಿ. ಡಿಸ್ಮಿಸ್? ಅಷ್ಟೇ ಅಲ್ಲ, ನಿನ್ ಕೈಗೆ ತಂಬಿಗೆ ಕೊಟ್ಟು ಕಳಿಸ್ತೀನಿ. ನನಗೆ ಚೊಂಬು ಕೊಡಿಸ್ತೀಯ? ಶ್ರೀಮದ್ ರಮಣ ಗೋವಿಂದ ಗೋವಿಂದ, ಶ್ರೀರಮಣ ಗೋವಿಂದ ಗೋವಿಂದ, ಆಂಜನೇಯ ವರದ ಗೋವಿಂದ ಗೋವಿಂದ, ಕಾಸು ಕೊಟ್ಟವರಿಗೆ ಕೂಸಾಗಲಪ್ಪ ಗೋವಿಂದ, ಹಣ ಕೊಟ್ಟವ್ರಿಗೆ ಆಯಸ್ ಹೆಚ್ಚಲಪ್ಪ ಗೋವಿಂದ, ಎಂಟಾಣೆ ಕೊಟ್ಟವ್ರ ಕಂಡವ್ರು ಗಂಟು ಸೇರಿ ದೊಡ್ಡ ಗಂಟಾಗಲಪ್ಪ ಗೋವಿಂದ, ರೂಪಾಯಿ ಕೊಟ್ಟವ್ರು ರೂಪಾಂತರ ಆಗಲಪ್ಪ ಗೋವಿಂದ, ಏನು ಕೊಡದಿದ್ದವ್ರು ಮನೆಯಲ್ಲಿ ಏನೇನು ಇಲ್ಲದಾಗಲಿ ಗೋವಿಂದ ಗೋವಿಂದ. ನಿಮ್ಮ ಅವತಾರ ಜವಾಬ್ದಾರಿ ಇಲ್ಲದೆ ಕೆಲಸ ಕಳ್ಕೊಂಡು ರೋಡಲ್ಲಿ ಉರುಳಿದ್ರೆ ಯಾರಿಗೆ ಕಾಸಾಕ್ತಾರೆ? ದೇವಸ್ಥಾನದಲ್ಲಿ ಉರುಳಿದ್ರೆ ಕಾಸಾಕೋದ್ ಕಷ್ಟ. ನಡೀರಿ ಮನೆಗೆ ಹೋಗೋಣ. ಅವಮಾನ ಅವಮಾನ. ಏಯ್, ಇದು ಅವಮಾನ ಏನು ಬಂತೆ, ಸನ್ಮಾನ ಏನು ಬಂತು? ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿದ್ದಾಗ ರೋಡಲ್ಲೇ ಇದ್ದೆ, ಈಗ ಕೆಲಸ ಕಳ್ಕೊಂಡ ಮೇಲೂ ರೋಡಲ್ಲೇ ಇದ್ದೀನಿ. ಗೋವಿಂದ ಗೋವಿಂದ. ಯಾರ್ರಿ ಅಲ್ಲಿ ಫೋನ್ ಎತ್ಕೊಂಡಿರೋದು? ಕೊಡ್ರಿ ಮಿನಿಸ್ಟರ್ ಕೈಗೆ. ಮಾತಾಡ್ತಿರೋದು ಅವ್ರ ಮಗಳು ಹೇಮಾ. ಸಾರಿ ಮೇಡಮ್, ಸಾರಿ. ಪ್ಲೀಸ್ ಮೇಡಮ್, ಟೇಕ್ ಯುವರ್ ಸೀಟ್ ಪ್ಲೀಸ್. ತಾವು ಏನಾದ್ರು ಕೂಲ್ ಆಗಿ ತಗೋತೀರಾ? 222 ಸರ್, ಅರ್ಜೆಂಟ್ ಆಗ ಒಂದು ಕೂಲ್ ಫಾಂಟಾ ತಗೋ ಮಾರಯ್ಯ. ಎಸ್ ಸರ್, ಅರ್ಜೆಂಟ್. ನಾನು 6 ಮಕ್ಕಳು ತಂದೆ, 7ನೇ ಡೆಲಿವರಿ ಇದೆ. ಏನ್ ಮಾಡ್ತೀನಿ, ನಾನೇಗೆ ಒಂದೊಂದು ಸಾರಿ ಹೆಜ್ಜೆ ಜಾರುತ್ತೆ. ಏನು ತಿಳ್ಕೊಬೇಡಿ, ನಾನಿದ್ದೀನಿ. ಇಂಥದ್ದು ಆಗಬೇಕು ಅಂತ ನೀವು ಹೇಳಿ, ಒಂದು ನಿಮಿಷದ ನಾನು ಮಾಡ್ಕೊಡ್ತೀನಿ. ಸೂಪರ್ ಬಜಾರ್ ಮುಂದೆ ನನ್ನ ಇಂಪೋರ್ಟೆಡ್ ಕಾರ್ 993 ಬಿಟ್ಟಿದ್ದೆ, ಅದು ನಿಮ್ ಸ್ಟೇಷನ್ ಮುಂದೆ ಹೇಗ್ರಿ ಬಂತು? ಬಿಡುವಾರ ಜಾಗದಲ್ಲಿ ಬಿಟ್ಟಿದ್ರು, ಸೇರಿಸೋ ಜಾಗದಲ್ಲಿ ಸೇರಿಸ್ಬಿಟ್ಟು ಅಂತ ಚಾರ್ಜ್ ಶೀಟ್ ಹಾಕ್ಬಿಟ್ಟಿದ್ದಾನಲ್ಲ ಮೀಸಾನವ. ಎಸ್ ಸರ್. ಸರ್, ಇವತ್ ನಾನು ನಿಷ್ಪಕ್ಷಪಾತವಾಗಿ ಮಾಡಿರೋ ಡ್ಯೂಟಿಗೆ ಪ್ರೆಸಿಡೆಂಟ್ ಗೋಲ್ಡ್ ಮೆಡಲ್ ಅವಾರ್ಡ್ ಕೊಡ್ಸ್ಬೇಕು ಸರ್. ಅಯ್ಯೋ ಮುಟ್ಟಾಳ ನನ್ನ ಮಗನೇ, ಮಿನಿಸ್ಟರ್ ಕಾರ್ ಅಂತ ಗೊತ್ತಾಗಲಿಲ್ಲ? ಎಲ್ಲಿ ಪಕ್ಷಪಾತ ತೋರಿಸ್ಬೇಕು ಆ ಜಾಗದಲ್ಲಿ ನಿಷ್ಪಕ್ಷಪಾತ ನಡ್ಕೊಂಡಿದ್ಯಾ ನೀನು? ನೀವು ಮಾಡಿರೋ ಕೆಲಸಕ್ಕೆ ನಿನ್ನ ಸಸ್ಪೆಂಡ್ ಮಾಡಾಕ್ಬಿಡ್ತೀನಿ ಸರ್. ಏನ್ ಸರ್, ಅವಾರ್ಡ್ ಕೊಡ್ತೀರಾ ಅಂತಿದ್ರೆ ಆಸ್ಪತ್ರೆ ವಾರ್ಡ್ಗೆ ಕಳಿಸೋ ಕಾಣುತ್ತಲ್ಲ. ಅಲ್ಲ ಸರ್, ಕಾನೂನು ಕಣ್ಣಿಗೆ ಮಂತ್ರಿಗಳು ಒಂದೇ, ಮಂತ್ರಿಗಳ ಮಕ್ಕಳು ಒಂದೇ, ಅವ್ರಿಗೆ ಓಟ್ ಕೊಟ್ಟು ಸೀಟ್ ಏರಿಸಿರೋ ಸಿಟಿಜನ್ಸು ಒಂದೇ, ಈ ಯೂನಿಫಾರ್ಮ್ ತೊಟ್ಟಿರೋ ಕರ್ಮಗೇಡಿಗಳು ಒಂದೇ ಅಂತ ಕಾನ್ಸ್ಟಿಟ್ಯೂಷನ್ ಹೇಳುತ್ತಲ್ಲ. ಕಾನ್ಸ್ಟಿಟ್ಯೂಷನ್ ಹೇಳುತ್ತಯ್ಯ, ಮತ್ತೆ ಇಂತ ಕನೆಕ್ಷನ್ ಸಿಕ್ಕಾಕೊಳ್ಳುತ್ತಲ್ಲ. ಕಾನೂನಿಗೆ ಕಣ್ಣು ಇದೆ, ಅದಕ್ಕೆ ರೆಪ್ಪೇನು ಇದೆ, ಬೇಕಾದಾಗ ಅದು ತೆಗೆಯುತ್ತೆ, ಬೇಡವಾದ ಮುಚ್ಕೊಂಡ್ಬಿಡುತ್ತೆ. ಯಾರು ಅನುಭವಿಸೋರು? ಆಯ್ತು ಸರ್, ಕಾನೂನು ಕಣ್ಣಿಗೆ ರೆಪ್ಪೆ ಇದೆ, ಆದ್ರೆ ನಿಯತ್ ಇಲ್ಲ ಅಂತ ಇವತ್ ಗೊತ್ತಾಯ್ತು ಸರ್. ಸರ್, ಇನ್ ಮುಂದೆ ಚೆನ್ನಾಗಿ ಬದುಕ್ತೀನಿ ಸರ್. ಬರ್ತೀನಿ. ಅವನು ಮಾಡಿದ ತಪ್ಪು ನಾನು ಎಕ್ಸ್ಕ್ಯೂಸ್ ಹೇಳ್ತಾ ಇದ್ದೀನಿ. ಸಾರಿ ಫಾರ್ ದಿಸ್ ಟ್ರಬಲ್. ಏ ಬರ ಅಲ್ಲಿ, ಮೊದಲು ಅವ್ರ ಗಾಡಿ ಕೊಟ್ಟು ಕಳಿಸಿ. ಓಕೆ ಸರ್. ಮೇಡಮ್ ಬಾಟ ಬೇಡ. ಅಯ್ಯೋ, ನನ್ನ ಪರಿಚಯ ಮಾಡ್ಕೊಂಡಿದ್ವಲ್ಲ ಮೇಡಮ್. ಎಕ್ಸ್ಕ್ಯೂಸ್ ಮಿ ಮೇಡಮ್, ನನ್ನ ಹೆಸರು ಅಶೋಕ್ ಕುಮಾರ್ ಅಂತ. ಫಿಲ್ಮ್ ಆಕ್ಟರ್ ಅಶೋಕ್ ಕುಮಾರ್ ಅಲ್ಲ, ಟ್ರಾಫಿಕ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್. ನಾನು ಇರೋದು ಹನುಮತ್ ನಗರದಲ್ಲಿ, ನಮ್ಮ ಮನೆ ನಂಬರ್ 237. ಮಿನಿಸ್ಟರ್ ಒಳ್ಳೆ ಮೂಡರ್ ಇದ್ದಾಗ ನನ್ನ ಸೇವೆ ಬಗ್ಗೆ ಅವ್ರ ಹತ್ರ ಹೇಳಿ, ಪ್ರಮೋಷನ್ ಅನುಕೂಲ ಆಗುತ್ತೆ. ಇನ್ಸ್ಪೆಕ್ಟರ್ ಏನಯ್ಯ, ನಮ್ಮಂತವ್ರ ಕಾರ್ ಏನಾದ್ರು ಆ ಜಾಗದಲ್ಲಿ ಇದ್ರೆ ಏನ್ ಮಾಡ್ತಿದ್ರಿ? ಹೋಟೆಲ್ ನಿರ್ಸಿ ಫೈನ್ ಆಗಿಸ್ತಿತ್ತು. ಮಿನಿಸ್ಟರ್ ಮಗಳು ಅಂತ ಪ್ರಮೋಷನ್ ಕೇಳ್ಕೊಂಡು ಕೈ ಮುಗಿದು ಬಿಟ್ರಿ. ಏನ್ ಮಾಡೋದಯ್ಯ, ಕಾನ್ಸ್ಟಿಟ್ಯೂಷನ್ ಒಂದೊಂದ್ ಸಾರಿ ಇಂತ ಜಂಕ್ಷನ್ ಸಿಗಿಸ್ಬಿಡುತ್ತೆ. ಏನ್ ಮಾಡ್ಬೇಕು, ಟೆನ್ಷನ್ ತಗೊಳ್ಳದೆ ಅಟೆನ್ಷನ್ ಆಗಿ ನಿಂತು ಲೈನ್ ಕ್ಲಿಯರ್ ಮಾಡ್ಲೇಬೇಕಲ್ಲ. ನಿಮ್ಮಂತ ಅಧಿಕಾರಿಗಳು ಹೆಚ್ಚಿದಷ್ಟು ನಮ್ ಸಟ್ಲಾಪುರ ಸಟ್ಲವಾಗೇ ಇರುತ್ತೆ. ಇವನ್ ಯಾರಪ್ಪ, ಇವನ್ ನಮ್ಮನ್ನ ಬಗ್ಗೆ ಮಾಡಕ್ ಬಂದ? ಮೇಡಮ್, ನಮ್ ಟ್ಯಾಕ್ಸಿ ಬಾಡಿಗೆ. ಹಾಯ್ ಹೇಮಾ ಡಾರ್ಲಿಂಗ್. ಹಾಯ್, ಹೌ ಆರ್ ಯು? ಫೈನ್ ಥ್ಯಾಂಕ್ ಯು. ಎಲ್ಲಿ ಹೋಗಿದ್ದೆ? ಶಾಪಿಂಗ್. ಹೇಮಾ, ಯು ನಾಟಿ, ಡೋಂಟ್ ಫರ್ಗೆಟ್ ಟು ಗಿವ್ ಮಿ ಎ ರಿಂಗ್. ಓಕೆ, ಶೂರ್, ಡೆಫಿನೆಟ್ಲಿ ಐ ವಿಲ್ ರಿಂಗ್ ಯು. ಬಾಯ್ ಬಾಯ್. ಅಲ್ಲ, ನಮ್ ಟ್ಯಾಕ್ಸಿ ಬಾಡಿಗೆ ಕೊಡದೆ ಹೋಗ್ತಿದ್ದೀರಲ್ಲ.
ಮಿನಿಸ್ಟರ್ ಶಂಬೈನವ್ರ ಮಗಳು ಈ ಹೇಮ ನಿನ್ನ ವೆಹಿಕಲ್ ನಲ್ಲಿ ಕೂತಿದ್ಲಲ್ಲ, ಅದೇ ನಿನ್ನ ಪುಣ್ಯ, ನಿನ್ ಟ್ಯಾಕ್ಸಿ ಪುಣ್ಯ. ನಿಮ್ ಹಂಗಲ್ ಬದುಕೋ ಜನಕ್ಕೆ ನಿಮ್ ಮಿನಿಸ್ಟರ್ ಮಗಳಾಗಿರ್ಬೋದು, ನನ್ನಂತ ಸ್ವತಂತ್ರವಾಗಿ ದುಡಿದು ಬದುಕೋ ಗಂಡಗಲ್ಲ. ಮಾತತ್ರ ಮಿನಿಸ್ಟರ್ ಮಗಳು ಮಿನಿಸ್ಟರ್ ಮಗಳು ಅಂತಿರಲ್ಲ, ಆ ಮರ್ಯಾದೆ ಏನಾದ್ರು ಉಳಿಸ್ಕೋಬೇಕಾದ್ರೆ ಮೊದಲು ನನ್ ಬಾಡಿಗೆ ದುಡ್ಡನ್ನ ಬಿಸಾಕಿ ಮಾತಾಡಿ. ಯು ಗೂಂಡಾ ಡ್ರೈವರ್, ನನ್ ಕಾರ್ ನ ಫಾಲೋ ಮಾಡ್ಕೊಂಡ್ ಬಂದಿದ್ವಲ್ದೆ ಮನೆ ಒಳಗ್ ನುಗ್ಗಿ ರೋಪ್ ಹಾಕ್ತೀಯಾ? ಬಾಡಿಗೆ ವಸೂಲು ಮಾಡಕ್ ಬಂದಿರೋ ಪಟಾಣ ಬಾಯಿ ಜಬ್ರಿಗೆ ಬೆದರ್ಕೊಂಡು ಹೋಗೋನಲ್ಲ. ನೋಡಿ ಬಾಡಿಗೆ 25 ರೂಪಾಯಿ, ಇಷ್ಟೊತ್ತಂಗ ನನ್ ಟೈಮ್ ವೇಸ್ಟ್ ಮಾಡೋದಲ್ಲ. ವೈಟಿಂಗ್ ಚಾರ್ಜ್ 10 ರೂಪಾಯಿ, ಒಟ್ಟು 35 ರೂಪಾಯಿ ತೆಗಿರಿ. ಓ 35 ಬೇಕಾ? ಕೊಡ್ತೀನಿ. ಈಗ್ಲೇ ಪೊಲೀಸ್ ಫೋನ್ ಮಾಡ್ತೀನಿ, ಅವ್ರು ಬಂದು 35 ಯಾಕೆ 75 ಕೊಡ್ತಾರೆ. ಓಹೋ, ಪೊಲೀಸ್ ಫೋನ್ ಮಾಡ್ತೀರಾ? ಮಾಡಿ. ಆ ನಿಮ್ ಪೊಲೀಸ್ ಇಲ್ಲಿಗೆ ಬಂದು ನನ್ನ ಮೈ ಮುಟ್ಟಿದ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಈ ಸಡ್ಲಾಪುರದಲ್ಲಿ 400 ಟ್ಯಾಕ್ಸಿಗಳಿದೆ, ನಮ್ಮ ಅಸೋಸಿಯೇಷನ್ 800 ಜನ ಇದ್ದಾರೆ. ಯಾರಿಗಾದ್ರೂ ಒಬ್ರಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದೆ ಅಷ್ಟು ಜನ ಈ ಬಂಗ್ಲೆ ಸುತ್ತ ಗೇರಾಯಿಸಿ ಮಾನಗೆಟ್ಟ ಮಂತ್ರಿ ಮುರ್ದಾಬಾದ್ ಮಂತ್ರಿ ಮಗಳು ಮುರ್ದಾಬಾದ್ ಅನ್ನೋ ಕೂಗು ಗಗನ ಮುಟ್ಟುತ್ತೆ. ಆಗ ಮಂತ್ರಿ ಮಾನ ಮಂತ್ರಿ ಮಗಳ ಮಾನ ಒಟ್ಟಿಗೆ ಹರಾಜ್ ಆಗ್ಬಿಡುತ್ತೆ. ಡೌಟೇ ಇಲ್ಲ, ಹರಾಜ್ ಆಗೇ ಆಗುತ್ತೆ. ಏನಪ್ಪ ಟ್ಯಾಕ್ಸಿ ಡ್ರೈವರ್, ನಮ್ಮ ಮಾನ ಮರ್ಯಾದೇನಾ? ಕೇವಲ 35 ರೂಪಾಯಿಗೆ ಹರಾಜ್ ಹಾಕ್ಬಿಟ್ಟಿಯಲ್ಲ. ದುಡುತ್ತಿನ ಮನುಷ್ಯನಿಗೆ ಬೆನ್ ಮೇಲೆ ಒಂದ್ ಏಟ್ ಬಿದ್ರು ತಡ್ಕೋಬಹುದು ಸರ್, ಆದ್ರೆ ಹೊಟ್ಟೆ ಮೇಲೆ ಹೊಡೆದು ಬಿಟ್ರೆ ಪ್ರಪಂಚನೇ ಸುಟ್ಬಿಟ್ಟು ಎಷ್ಟು ಕೋಪ ಬರುತ್ತೆ. ಡೌಟೇ ಬೇಡ. ಈ ಮಂತ್ರಿ ಶಂಬಯ್ಯ ತನ್ನ ಹೊಟ್ಟೆ ಮೇಲೆ ಬೇಕಾದ್ರೂ ಹೊಡ್ಕೋತಾನೆ, ಹೊರತು ಇನ್ನೊಬ್ರು ಹೊಟ್ಟೆ ಮೇಲೆ ಮಾತ್ರ ಹೊಡೆಯಲ್ಲಪ್ಪ. ನಿನಗೆ 35 ರೂಪಾಯಿ ತಾನೇ ನಾನ್ ಕೊಡ್ತೀನಿ. ಏನಮ್ಮ ಇದು ಜಿಜ್ಬಿ 35 ರೂಪಾಯಿಗೋಸ್ಕರ ಈ ತರ? ಐ ಆಮ್ ಸಾರಿ ಡ್ಯಾಡಿ, ನಾನೇ ನೀವು ದುಡ್ಡಿಗೆ ಟೋಪಿ ಹಾಕ್ಬೇಕು ಅಂತ ಮಾಡ್ಲಿಲ್ಲ. ನಾನು ನಿಮ್ ಮಗಳು ಅಂತ ತಿಳಿದು ಭಾರಿ ರಫ್ ಅಂಡ್ ಟಫ್ ಆಗಿ ಮಾತಾಡ್ದ, ಅದಕ್ಕೆ ಪಾಠ ಕಲ್ಸ್ಬೇಕು ಅಂತ ಸತಾಯಿಸ್ದೆ. ನಮ್ಮ ಅಪ್ಪ ಅಮ್ಮ ಸಾಕಷ್ಟು ಪಾಠ ಕಲ್ಸ್ಯಾರೆ, ನಿಮ್ಮ ಹತ್ರ ಕಲಿಯಕೇನ್ ಬಾಕಿ ಇಲ್ಲ. ಗುಡ್, ವೆರಿ ಗುಡ್. ಚೆನ್ನಾಗ್ ಮಾತಾಡ್ತಿ ಕಣಯ್ಯ. ಟ್ಯಾಕ್ಸಿ ಚಾಲಕನಾದ್ರೂ ತುಂಬಾ ಚಾಲೂಕಿ ಅನ್ನೋದ್ರಲ್ಲಿ ಡೌಟೇ ಇಲ್ಲ. 35 ತಾನೇ ತಗೋ. ಥ್ಯಾಂಕ್ ಯು ಸರ್. ಒಳ್ಳೇದು. ಹಲೋ ಶಂಬೈನವ್ರೇ, ನಾನು ನೀರಾವರಿ ಸಚಿವ ರಾಮಚಂದ್ರಪ್ಪ ಮಾತಾಡೋದು. ಏನ್ ವಿಷಯ? ಕಾನ್ಫಿಡೆನ್ಷಿಯಲ್ ವಿಷಯ. ಕಾನ್ಫಿಡೆನ್ಷಿಯಲ್? ನಾನು ತಾವು ಕಂದಾಯ ಮಂತ್ರಿ ನಂಜುಂಡೇಶ್ವರ ಮೂರು ಮಂದಿ ಬಾಯ ಬಡ್ಕೊಂಡು ಬೆಂಕಿ ಬೀಳೋ ಪರಿಸ್ಥಿತಿ ಬಂದದ್ರಿ, ಬಾಂಬ್ ಬಿಟ್ಬಿಟ್ಟಾರಿ ನಮ್ಮ ಕುರ್ಚಿ ಅಡಿಯಲ್ಲಿ. ಡೌಟೇ ಬೇಡ, ಇದೆಲ್ಲ MLA ನಾಗಣ್ಣನ ಕುತಂತ್ರಾನೆ ಇರ್ಬೇಕು. ಕೈಬಿಟ್ರೆ ನೋಡ್ರಿ, ನಾವ್ ಮೂರು ಜನ ಯಾವ್ಯಾವ ಹೊತ್ತಾಗೆ ಎಲ್ಲೆಲ್ಲಿ ಹ್ಯಾಂಗ್ ಹ್ಯಾಂಗ್ ಕೈಯಾಡಿಸೀವಿ, ಒಳಗೆಷ್ಟು ಬಂತು ಹೊರಗೆಷ್ಟು ಬಂತು, ಸಿಮೆಂಟಿನ ಲೆಕ್ಕ ಏನು, ಕೆಬ್ಬಣದ ವ್ಯವಹಾರ ಏನು, ಎಲ್ಲ ಸಾಕ್ಷಿ ಆಧಾರ ಸಹಿತವಾಗಿ ಡಿಟೇಲ್ ಫೈಲ್ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಇಟ್ಕೊಂಡು ಕೂತ್ಕೊಂಡ್ರಿ ಆ ನಾಗಣ್ಣ. ಹಣದ ಹುಚ್ಚು ಮನುಷ್ಯನ ಕೈಲಿ ಎಂಥೆಂಥ ಕೆಲಸ ಮಾಡಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಪುರಾವೆ ಬೇಕಾಗಿಲ್ಲ. ಈ ಮೂರು ಜನ ಮಂತ್ರಿಗಳಿಂದ ನಿಮ್ಮ ಮಂತ್ರಿಮಂಡಲಕ್ಕೆ ಕೆಟ್ಟ ಹೆಸರು, ನಮ್ಮ ಪಾರ್ಟಿಗೂ ಕೆಟ್ಟ ಹೆಸರು ಅಲ್ಲ. ಇಂಥವ್ರನ್ನ ನಮ್ಮ ನಡುವೆ ಇಟ್ಟುಕೊಂಡು ಮುಂದಿನ ಎಲೆಕ್ಷನ್ ಅಲ್ಲಿ ನಮಗೆ ಓಟ್ ಕೊಡಿ ಅಂತ ನಾವು ಜನಗಳ ನಡುವೆ ಹೇಗೆ ಹೋಗೋದಕ್ಕೆ ಸಾಧ್ಯ? ಇವರನ್ನ ಮಂತ್ರಿಮಂಡಲದ ಸದಸ್ಯರು ಅಂತ ಹೇಳ್ಕೊಳ್ಳೋಕೆ ನನಗೆ ನಾಚಿಕೆ ಆಗುತ್ತೆ, ಬಟ್ ಬೇರೆ ದಾರಿನೇ ಇಲ್ಲ. ಇವರನ್ನ ವಜಾ ಮಾಡೋದಕ್ಕೂ ನನ್ನಿಂದ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ? ಮುಖ್ಯಮಂತ್ರಿಗಳಾಗಿ ನಿಮ್ಮ ಮಂತ್ರಿಮಂಡಲದ ಸದಸ್ಯರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಿಮಗೆ ಎಷ್ಟು ಸ್ವಾತಂತ್ರ್ಯ ಇದೆಯೋ ಹಾಗೆ ಬೇಡವಾದವ್ರನ್ನ ವಜಾ ಮಾಡೋ ಹಕ್ಕು ಇದೆ. ದೇಹಕ್ಕೆ ಅಪಾಯಕಾರಿಯಾದ ಹುಣ್ಣು ತನ್ನ ಕಾಲಲ್ಲಿ ಇದೆ ಅಂತ ಗೊತ್ತಾದಾಗ ಬುದ್ಧಿವಂತನಾದ ಮನುಷ್ಯ ಆ ಕಾಲನ್ನೇ ಕತ್ತರಿಸ ಹಾಕ್ತಾನೆ, ಜೀವ ಉಳಿಸ್ಕೋತಾನೆ. ನಿಮ್ಮ ಮಾತನ್ನ ನಾನು ಒಪ್ತೇನೆ ನಾಗಣ್ಣವ್ರೆ, ಬಟ್ ನಮ್ಮ ಸರ್ಕಾರದ ಚಕ್ರದಲ್ಲಿ ಸಿಕ್ಕಾಕೊಂಡಿರೋ ಈ ಕೀಲುಗಳನ್ನ ಕಿತ್ತು ಎಸೆಯೋದು ಅಷ್ಟು ಸುಲಭ ಅಲ್ಲ. ಅವರಿಗೆ ಜಗದ್ಗುರುಗಳ ಶ್ರೀರಕ್ಷೆ ಇದೆ. ನಮ್ಮ ಜಗದ್ಗುರುಗಳು ಎಂಥ ಮಹಾತ್ಮರು, ಅವರ ಸಂಕಲ್ಪ ಶಕ್ತಿ ಎಂಥದ್ದು, ನಮ್ಮ ಜನಕ್ಕೆ ಅವರಲ್ಲಿರೋ ಭಕ್ತಿ ಎಷ್ಟರ ಮಟ್ಟಿನದು ಅಷ್ಟು ನನಗೆ ಗೊತ್ತು. ಆದರೆ ಈ ಶಂಭಯ್ಯ ಇಂಥ ಅಯೋಗ್ಯ ಅಂತ ಗುರುಗಳಿಗೆ ಗೊತ್ತಾದ್ರೆ ಅವನಿಗೆ ಒಂದು ಕ್ಷಣ ಸಹ ಅವರು ಆಶ್ರಯ ಕೊಡೋದಿಲ್ಲ ಗೊತ್ತಾ? ಹಾಗಾದ್ರೆ ನಮ್ಮ ಕೆಲಸ ತುಂಬಾ ಸುಲಭ ಆಯ್ತಲ್ಲ. ಸರಿ, ಹಾಗಾದ್ರೆ ನಾನೇ ಹೋಗಿ ಸ್ವಾಮಿಗಳಲ್ಲಿ ಹರಕೆ ಮಾಡ್ಕೋತೀನಿ. ಸತ್ಯಂ ವದ ಧರ್ಮಂ ಚರ,
ಈ ಮಂತ್ರವೇ ಉಸಿರಾಗಿ ಬದುಕ್ತಿರೋ ನಾನು ಅಸತ್ಯ ಅಧರ್ಮಗಳಿಗೆ ಪ್ರೋತ್ಸಾಹ ಕೊಟ್ಬಿಟ್ಟೆ. ಗುಣವಿಲ್ಲದವರಿಗೆ ಅಧಿಕಾರ ಕೊಡೋದು, ಕೋಟಿ ತಲೆ ಮೇಲೆ ಕಿರೀಟ ಇಟ್ಟು ಅದಕ್ಕೆ ಚಾವಟಿ ಕೊಟ್ಟ ಹಾಗೆ. ನಾಡಿಗಾಗಿ ನಿಯತ್ನಿಂದ ದುಡಿತಾರೆ, ಜನತಾ ಜನಾರ್ದನ ಸೇವೆ ಮಾಡ್ತಾರೆ ಅಂತ ನಂಬಿ ಮುಖ್ಯಮಂತ್ರಿಗಳನ್ನು ಒಲಿಸಿ ಇವರಿಗೆ ಮಂತ್ರಿ ಪದವಿ ಕೊಡಿಸ್ದೆ. ಈ ಕೃತಜ್ಞರು ಮಾಡಿರೋ ಪಾಪಕ್ಕೆ ನಾನೇ ಹೊಣೆ. ನೀವು ತಂದಿರೋ ಆರೋಪಗಳಿಗೆ ನಿಜವಾದ ಶಿಕ್ಷೆ ಅನುಭವಿಸಬೇಕಾದವನು ನಾನು ನಾಗಣ್ಣ, ನಾನು. ತಾವು ಸರ್ವಜ್ಞರು, ತಾವೇ ಹೀಗೆ ಉದ್ವೇಗಕ್ಕೆ ಒಳಗಾದರೆ ತಮ್ಮ ಮಾರ್ಗದರ್ಶನದಲ್ಲಿ ಬಂದಿರೋ ನಮ್ಮಂಥವ್ರ ಗತಿ ಏನಾಗಬೇಕು? ಈ ಶಂಭಯ್ಯ, ನಂಜುಂಡೇಶ್ವರ, ರಾಮಚಂದ್ರಪ್ಪ ಈ ಮೂರೂ ಜನ ಅಧಿಕಾರ ಬಿಟ್ಟಿಳಿಯೋ ತನಕ ಜನತೆಗೆ ಕ್ಷೇಮ ಇಲ್ಲ. ಈ ಮೂರು ಮಂತ್ರಿ ಪದವಿಯಿಂದ ಇಳಿಬೇಕು, ನ್ಯಾಯಾಲಯದ ಕಟಕಟೆ ಹತ್ತಬೇಕು. ಜನತೆಗೆ ಸತ್ಯವಂತರು ಯಾರು, ಕಪಟಗಳು ಯಾರು ಅನ್ನೋ ನಿಜ ಗೊತ್ತಾಗಲೇಬೇಕು. ಸತ್ಯಂ ವದ ಧರ್ಮಂ ಚರ. ನಾಗಣ್ಣ, ಜನತೆಗೆ ಸತ್ಯವಂತರು ಯಾರು, ಕಪಟಿಗಳು ಯಾರು ಅನ್ನೋ ನಿಜಾಂಶ ಗೊತ್ತಾಗಲೇಬೇಕು. ಅದಕ್ಕಾಗಿ ಹೋರಾಡ್ತಿರೋ ನಿಮ್ಮಂಥವ್ರು ನೂರು ಕಾಲ ಬರುತ್ತಬೇಕು. ಆಗಲೇ ನನ್ನಂಥವ್ನ ತಪಸ್ಸು ಸಾರ್ಥಕ ಆಗೋದು. ಮುಖ್ಯಮಂತ್ರಿಗಳ ಕರೆಸಿ ನಾನು ಮಾತಾಡ್ತೀನಿ, ನೀವು ಹೋಗಿ ಬನ್ನಿ. ಜೈ ಸದ್ಗುರು. ಸತ್ಯಂ ವದ ಧರ್ಮಂ ಚರ. ಗುರುಗಳೇ, ನಿಮಗ್ ಡೌಟೇ ಬೇಡ, ನಿಮ್ ಪಾದ ನಂಬಿರೋರಲ್ಲಿ ನಾನೇ ಮೊದಲನೇವನು. ಈ ಅತಂತ್ರಜಿಗೆ ರಾಮಚಂದ್ರಪ್ಪನಿಗೆ ಮಂತ್ರಿ ಪದವಿ ದೊರೆತಿದ್ದು ತಮ್ಮ ಮಂತ್ರ ಪ್ರಭಾವದಿಂದಲೇ ಅಲ್ವೇ? ಜಗದ್ಗುರುಗಳೇ, ನಾನು ಗುದ್ದುಗುರ್ಮ, ನನಗೆ ಮಂತ್ರಿ ಪದವಿ ಕೊಡಲ್ಲ ಅಂತ ಆ ಮುಖ್ಯಮಂತ್ರಿ ಪ್ರಭುದೇವಪ್ಪ. ನಿಮ್ಮ ಆಶೀರ್ವಚನ, ಕುರ್ಚಿ ಸಿಕ್ತು, ಮನುಷ್ಯ ಜನ್ಮ ಸ್ವಲ್ಪ ಮಜಾ ತಗೊಂಡೆ. ನೀವು ಕೈ ಬಿಟ್ಟು ನನಗ್ ಸಜಾ ಕೊಟ್ರೆ ನಾನು ಇನ್ನೆಲ್ಲಿ ಹೋಗಿ ಜಮಾ ಆಗ್ಲಿ ಗುರುಗಳೇ? ನ್ಯಾಯವೋ ಅನ್ಯಾಯವೋ, ನೀವು ಮಂತ್ರಿಗಳಾಗಿ ಸಂಪಾದಿಸಿರೋ ಭಾಗ್ಯದಲ್ಲಿ ಯೋಗ್ಯವಾದ ಪಾಲು ನಮ್ಮಾಶ್ರಮಕ್ಕೆ ಸಂದಾಯವಾಗಿದೆ. ಆದರೂ ಈ ನಾಗಣ್ಣಿಂದಾಗಿ ನಮ್ಮ ಮಂತ್ರಿ ಪದವಿ ಒದರುತ್ತಾ ಇದೆ. ಭಯಪಡಬೇಡಿ ಶಂಭಯ್ಯ, ಈ ಜಗದ್ಗುರುವಿನ ಆಶ್ರಮಕ್ಕೆ ನಿಮ್ಮ ನಿಯತ್ತು ಸಂಪೂರ್ಣವಾಗಿದೆ. ನನ್ನ ಪಾದದಲ್ಲಿ ನಿಮ್ಮ ನಂಬಿಕೆ ಅಚಲವಾಗಿದೆ. ನಮ್ಮ ಅಭಯ ಹಸ್ತ ಬೆಂಗಾವಲಾಗಿ ನಿಮ್ಮ ಬೆನ್ನ ಹಿಂದೆ ಇದೆ. ಕೊಲೆ ಮಾಡಿ, ಸುಲಿಗೆ ಮಾಡಿ, ಆದರೆ ಕಡೆ ತನಕ ಈ ಜಗದ್ಗುರುವಿನ ಸನ್ನಿಧಾನಕ್ಕೆ ನಿಮ್ಮ ನಿಯತ್ತು ಶಾಶ್ವತವಾಗಿರಲಿ. ಶಂಭಯ್ಯ, ನಿಮ್ಮಂಥವರೇ ಈ ಜಗದ್ಗುರುವಿನ ಆಶ್ರಮದ ಆಧಾರ ಸ್ತಂಭಗಳು. ನ್ಯಾಯ, ನೀತಿ, ಸತ್ಯ, ಧರ್ಮ ಅಂತ ಹೋರಾಡೋ ಆ ನಾಗಣ್ಣ ಸುಟ್ಟರೂ ಬೂದಿಯಾಗದಂತಹ ಕಬ್ಬಿಣದ ತೊರೆ. ನನಗೆ ಈ ಆಶ್ರಮದ ಭಾರ ಹೊರು ನಿಮ್ಮಂತಹ ಕಂಬಗಳು ಬೇಕು. ಕಂಬಗಳಿಗೆ ಭಾರವಾಗಿ ನನ್ನ ತಲೆ ಮೇಲೆ ಕುಸಿಯುವಂತಹ ಕಬ್ಬಿಣದ ತೊಲೆ ಖಂಡಿತ ಬೇಡ. ಸತ್ಯಂಬದ ಧರ್ಮಂಚರ. ಎದೆ ಬಡದು ತಿನ್ನೋ ಜನಗಳೇ ಹೆಚ್ಚಿರೋ ಜಗತ್ತಿನಲ್ಲಿ ತಲೆ ಒಡೆದು ಬದುಕೋ ಮನುಷ್ಯರೇ ಸಂಪನ್ನರು. ನೀವು ಆರಾಮವಾಗಿ ಹೋಗಿ ಆನಂದವಾಗಿ ನಿದ್ದೆ ಮಾಡಿ. ನಮ್ ಕುರ್ಚಿಯ ಫೈಲು. Don't worry. John. Thank you.
ಜಾಗಣ್ಣರೇ ಜಾಗಣ್ಣರೇ ನಾಯಿ ಪುದೀನ ಈ ಆಶ್ರಮದ ಪವಿತ್ರ ಭಸ್ಮ ಅಂತ ಹಂಚಿದ ಪಾಪಿ. ಗುಂಡ್ರು ಗುಂಪು ಕಟ್ಟಿ ಸನ್ಯಾಸಿ ವೇಷ ಹಾಕೊಂಡು ಕೊಲೆ ಸುಲಿಗೆ ಮಾಡ್ತಿರೋ ನೀನು ನೀನು ಪಾಪಿ. ಈಗ ನನ್ನ ಮುಂದೆ ಚಿತ್ರಹಿಂಸೆ ಅನುಭವಿಸುತ್ತಿರುವ ನೀನು ಪಾಪಿ. ಸುಖದ ಸುಪ್ಪತ್ತಿಗೆ ಈ ಪೀಠದಲ್ಲಿ ಹೊರಗಿ ಓಲಾಡುತ್ತಿರುವ ನಾನು ಪುಣ್ಯವಂತ, ನೀನು ಹೆಸರು ಮಾತ್ರದ ಗುರು, ನಾನು ಅಧಿಕಾರದ ಗೋತ್ರವನ್ನೇ ಹಿಡಿದಿರುವ ಜಗದ್ಗುರು. ನೀನು ಸಾಧಾರಣ ಟ್ಯಾಕ್ಸಿ ಡ್ರೈವರ್, ನಾನು ಪ್ರತ್ಯಕ್ಷ ದೇವರು. ಈ ಗುರುವಿಗೆ ಅಪಚಾರ ಮಾಡಿದವರಿಗೆ ಈ ನನ್ನ ಲೋಕದಲ್ಲಿ ತಕ್ಕ ಉಪಚಾರ ಮಾಡಲೇಬೇಕು. ಜಾನ್ ನಾಯಿ ನೆಡ್ಕೊಂಡು ಹೋಗಿ ಬೀದಿಲ್ ಬಿಸಾಕಿ. ನಿಲ್ಲಿ ಗುರುಗಳೇ, ನಾನು ನಾಗಣ್ಣನ ಕೊಲೆ ಮಾಡಿರೋದು ಇವನಿಗೆ ಗೊತ್ತು. ನಾನು ಅವನ್ನ ನೇರವ ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ನನ್ನ ಕೊಲೆಗಾರ ಅಂತ ಹೇಳ್ತಾನೆ, ಕೊಲೆ ಮಾಡಿದ್ರೆ ನೀವು ಅಂತ ಗೊತ್ತಾಗುತ್ತೆ. ಗೊತ್ತಾಗ್ಲಿ ಬಿಡು ಜಾನ್, ನಂಬೋರು ಯಾರು? ಸತ್ಯಂ ವದ ಧರ್ಮಂ ಚರ. ಈ ಮಹಾನಗರದ ಜನತೆ, ಅವರನ್ನು ರಕ್ಷಿಸುವ ಪೊಲೀಸರು, ರಾಜಕೀಯ ಮುಖಂಡರು, ಮಂತ್ರಿ ಮಾನ್ಯರು, ಇವರೆಲ್ಲ ನಾನು ಕೊಡುವ ಬೂದಿಗಾಗಿ ಸಾಲುಗಟ್ಟಿ ನಿಂತಿರುವ ಸಾಮಾನ್ಯ ಮನುಷ್ಯರು. ನಾನು ಕಟ್ಟಿರೋ ಭಕ್ತರ ಸಂತೆ ಮಧ್ಯೆ ಇವನೊಬ್ಬ ಸತ್ಯ ನೋಡಿದ್ರೆ ಯಾರು ನಂಬ್ತಾರೆ? ಹುಚ್ಚ ನಾಯಿ ಅಂತಾರೆ, ಬೆನ್ನಟ್ಟಿ ಕಲ್ಲು ಹೊಡೆದು ಕೊಂದು ಹಾಕ್ತಾರೆ ಪಾಪ. ಹೇಳ್ಕೊಂಡು ಹೋಗಿ. ನಿನ್ನ ಕಟ್ಟುಕತೆ ನಂಬುವಷ್ಟು ಸಡಿಲಾಪುರದ ಪೊಲೀಸ್ನವರು ಇನ್ನೂ ಕುಲಿಗೆಟ್ಟಿಲ್ಲಪ್ಪ. ಇಡೀ ನಾಡಿನ ಜನ ದೇವ್ರು ಅಂತ ಪೂಜಿಸ್ತಿರೋ ಈ ಜಗದ್ಗುರುಗಳ ಮೇಲೆ ನಿನ್ನ ಆಪಾದನೆ. ಜೈ ಜಗದ್ಗುರು, ಜೈ ಜೈ ಸದ್ಗುರು. ಹೋಗೋಗು, ಹುಚ್ಚಿಡಿಯೋಕ್ ಮುಂಚೆ ಆಸ್ಪತ್ರೆಗೆ ಹೋಗಿ ಬ್ಯಾಂಡೇಜ್ ಹಾಕ್ಸ್ಕೋ, ಗಾಯ ವಾಸಿ ಆಗುತ್ತೆ. ಎಂಎಲ್ಎ ನಾಗಣ್ಣವ್ರನ್ನ ಕೊಂದು ನನ್ನ ಕೈನ ಸುಟ್ಟ ಸೈತಾನನ ಕೈಗೆ ಕೋಳ ಬಿದ್ದ ಮೇಲೆ ಈ ಗಾಯ ತಾನಾಗಿ ವಾಸಿಯಾಗುತ್ತೆ. ನೋಡು, ನೀನ್ ಆಪಾದನೆ ಮಾಡ್ತಿರೋದು ಪ್ರತ್ಯಕ್ಷ ದೈವದ ಮೇಲೆ. ಆ ದೈವದ ಕೈಗೆ ತೋರಿಸೋ ಕೋಳ ಈ ಸ್ಟೇಷನ್ ಇಲ್ಲ, ಕಮಿಷನರ್ ಅವರ ಕಚೇರಿಯಲ್ಲಿ ಏನಾದ್ರೂ ಇರಬಹುದು. ಹೋಗ್ ನೋಡು. ನಾಗಣ್ಣವ್ರ ಕೊಲೆಯ ಸಮಯದಲ್ಲಿ ನೀವು ಹಿಡಿಯಕ್ ಪ್ರಯತ್ನ ಪಟ್ಟ ವ್ಯಕ್ತಿ ಇವನೇನಾ? ಹೌದು ಸರ್. ಇವನೊಬ್ಬ ದೊಡ್ಡ ಮರ್ಡರರ್, ಹತ್ತಾರು ಕೊಲೆಗಳನ್ನು ಮಾಡಿದ್ರು
ಪೊಲೀಸ್ನವ್ರ ಕಣ್ಣಿಗೆ ಮಣ್ಣೆರಚಿ ಔತ್ಕೊಂಡಿರೋ ಖದೀಮ. ಈ ಕ್ಷಣಕ್ಕೆ ಇವನು ಜಗದ್ಗುರು ಆಶ್ರಮದಲ್ಲಿ ಇದ್ದಾನೆ ಅಂತ ನೀವು ಹೇಳ್ತಾ ಇದ್ರು. ಅಲ್ಲಿ ನುಗ್ಗಿ ಇವನ್ ಹಿಡಿಯೋ ಶಕ್ತಿ ನಮ್ ಡಿಪಾರ್ಟ್ಮೆಂಟ್ ಇಲ್ಲ ಅಂತ ಹೇಳಕ್ಕೆ ನನಗೆ ತುಂಬಾ ವ್ಯತ್ಯಾಸ ಆಗ್ತಾ ಇದೆ. ಐ ರಿಗ್ರೆಟ್ ಮೈ ಜಾಬ್. ಆದ್ರೆ ನಿಮ್ ಹೇಳಿಕೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಿಗೆ ಏನಾದ್ರೂ ನಂಬಿಕೆ ಬಂದ್ರೆ ಅವರೊಂದು ಸರಿಯಾದ ನಿರ್ಧಾರ ಮಾಡಬಹುದು. ಅವ್ರ ಅನುಮತಿ ಸಿಕ್ಕಿದ್ರೆ ಆಶ್ರಮದೊಳಗೆ ನುಗ್ಗಿ ಅಪರಾಧಿ ಕೈ ಕೋಳ ಹಾಕ್ಸೋದು ನನ್ನ ಜವಾಬ್ದಾರಿ. ನಾನ್ ಬೇಕಾದ್ರೆ ಚೀಫ್ ಮಿನಿಸ್ಟರ್ ಫೋನ್ ಮಾಡ್ತೀನಿ, ನೀವ್ ಹೋಗಿ ಅವ್ರು ನೋಡಬಹುದು. ಸರಿ ಸರ್. ನಿನ್ನ ಹೇಳಿಕೆ ಬಗ್ಗೆ ನಾವೆಲ್ಲ ಕೂತು ಚರ್ಚಿಸಿದ್ದು ಆಯ್ತು. ನಿನ್ನ ಒಂದೊಂದು ಮಾತು ಅಕ್ಷರಶಃ ಸತ್ಯ ಅನ್ನೋದ್ರಲ್ಲಿ ನನಗೆ ಅನುಮಾನನೇ ಇಲ್ಲ. ನಿಸ್ಪೃಹರಾದ ನಾಗಣ್ಣವರ ಬಲಿದಾನ ವ್ಯರ್ಥವಾಗಬಾರದು. ಆ ಆಶ್ರಮ ಗುರುಮನೆ ಅಲ್ಲ, ಸೈತಾನನ ಮನೆ ಅಂತ ಸಾಬೀತು ಆಗ್ಬೇಕು. ಆದ್ರೆ ಆದ್ರೆ ಆ ಕಾವಿ ವೇಷಧಾರಿ ಕಟಕನ ಅತ್ಯಾಚಾರಕ್ಕೆ ಸಾಕ್ಷಿಯಾಗಿ ಈ ನನ್ನ ಸುಟ್ಟು ಕೈಗೊಳ್ಳಿದೆ. ಆ ಕೊಲೆಗಾರನ ಕಂಡಿದ್ದಕ್ಕೆ ಸಾಕ್ಷಿಯಾಗಿ ಈ ನನ್ನ ಕಣ್ಗಳಿದೆ. ಸರ್, ನೀವು ಮುಖ್ಯಮಂತ್ರಿಗಳು, ಅಧಿಕಾರ ನಿಮ್ ಕೈಲಿದೆ. ನೀವು ಅಪ್ಪಣೆ ಕೊಡಿ ಸರ್, ಈ ಕ್ಷಣ ಪೊಲೀಸರು ಅವನ ಆಶ್ರಮಕ್ಕೆ ನುಗ್ಲಿ. ಆ ಜಗದ್ಗುರುವಿನ ಮುಖವಾಡ ತಾನಾಗಿ ಕಳಚಿಬಿಡುತ್ತೆ. ನಿನ್ನ ಮಾತು ನಿಜ ಆಗಿತ್ತು. ಜನತೆಯ ಬೆಂಬಲದಿಂದ ಅಧಿಕಾರದಲ್ಲಿ ಇರುವುದು ನಾವು. ಆ ಜನತೆಯ ನಂಬಿಕೆಗೆ ವಿರುದ್ಧವಾಗಿ ವರ್ತಿಸೋದು ಅಪರಾಧವಾಗುತ್ತೆ. ಜನ ಸರ್ಕಾರದ ವಿರುದ್ಧ ದಂಗೆ ಎದ್ರಿಂದ್ರೆ ನಮ್ಮ ಈ ಮಂತ್ರಿ ಮಂಡಲ ತಲೆಕೆಳಗಾಗೋ ಸಂಭವ ಇದೆ. ಗುರು, ನೀನು ದೃಢ ಮನಸ್ಸಿನಿಂದ ಪ್ರಯತ್ನ ಪಟ್ರೆ ಅಂತಹ ಅನಾಹುತನ ತಪ್ಪಿಸಬಹುದು. ನಾನೊಬ್ಬ ಆರ್ಡಿನರಿ ಟ್ಯಾಕ್ಸಿ ಡ್ರೈವರ್ ಸರ್. ಆದ್ರೂ ನಿನಗೆ ಧೈರ್ಯ ಇದೆ, ಸಾಹಸ ಮನೋಭಾವ ಇದೆ. ಆ ಕೊಲೆಗಾರ ಜಾನ್ ಆಶ್ರಮದ ಒಳಗಡೆ ಇರುವವರೆಗೂ ಪೊಲೀಸ್ನವರು ಒಳಕ್ಕೆ ನುಗ್ಗಿ ಅವನನ್ನ ಹಿಡಿಯೋದು ಸಾಧ್ಯ ಇಲ್ಲ. ನೀನ್ ಹೇಗಾದ್ರೂ ಮಾಡಿ ಅವನ್ನ ಹೊರಗೆ ಬರೋವಾಗ ಮಾಡಿ ಹಿಡಿದು ಪೊಲೀಸ್ನವ್ರು ಗೊಪ್ಪಿಸ್. ಆ ಜಾನ್ ಒಬ್ಬ ಸರ್ಕಾರದ ವಶ ಆದ್ರೆ ಅವನ ಬೆಂಬಲಕ್ಕಿರೋ ಎಲ್ಲಾ ದೇಶದ್ರೋಹಿಗಳ ಮುಖವಾಡವನ್ನ ಕಳಚಿ ನಾವು ಅವರನ್ನ ಕಾನೂನು ಚೌಕಕ್ಕೆ ಒಳಪಡಿಸಬಹುದು. ನಾನು ಕಮಿಷನರ್ಗೆ ಹೇಳ್ತೀನಿ, ಅವರಿಂದ ನೀನು ಏನ್ ಹೇಳ್ಬೇಕಾದ್ರೂ ಪಡ್ಕೋಬಹುದು. ಇದೊಂದು ಕಾರ್ಯ ನೀನು ಸಾಧಿಸಿದ್ರೆ ಆ ಜಗದ್ಗುರುವನ್ನೇ ಸದೆ ಪಡೆದ ಗುರುವಾಗಿ ಶಾಶ್ವತ ಕೀರ್ತಿ ನಿನ್ನದಾಗೆ ಆಗುತ್ತೆ. ಆ ಕೀರ್ತಿ ಆಸೆ ನನಗಿಲ್ಲ ಸರ್. ನಮ್ ಜನರಲ್ಲಿರೋ ಮೂಡ್ ನಂಬಿಕೆ ನಾಶ ಆಗ್ಬೇಕು. ನನಗೆ ಬದುಕು ಕೊಟ್ಟ ನಾಗಣ್ಣವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಅಷ್ಟೇ ನನ್ನ ಆಸೆ. ನಾನು ಇನ್ ಬರ್ತೀನಿ ಸರ್. ಏನ್ ಪಾಪ ಮಾಡ್ದ ಅಂತ ನನ್ ಮಗನಿಗೆ ಈ ಶಿಕ್ಷೆ ಇದ್ರೆ. ಕಮಲ, ಬುದ್ಧಿ ಹೇಳೋ ಗುರು ನಿನ್ಸಿ ಯಾವನು ಉಳಿಲಾರ, ಉಳಿಯೋದಕ್ಕೆ ಸಾಧ್ಯನೂ ಇಲ್ಲ. ನಿನ್ ಮಗನಿಗೆ ಯಾಕೆ ಈ ಗತಿ ಬಂತು ಗೊತ್ತೇನೆ? ಗುರು ಶಾಪ. ಯಾರ ಶಾಪನೂ ಅಲ್ಲಪ್ಪ, ಆ ನಿನ್ ಜಗದ್ಗುರು ಮಾಡಿದ ಪಾಪ. ನನ್ ಹೊಡೆದು ನನ್ ಕೈ ಸುಡ್ತಿದ್ದ ಅವನೇ ಅಪ್ಪ. ಛೀ, ಯಾಕೆ ನಿನ್ ಬುದ್ಧಿ ಬರ್ಲಿಲ್ವೋ ನನಗೆ ಗೊತ್ತಿಲ್ಲ. ಅವರೇ ಕೈಯಾರ ನಿನ್ ಮುಟ್ಟಿದ್ರೆ ನಿನ್ ಪಾಪ ಎಲ್ಲ ಸುಟ್ಟೋಗ್ತಿತ್ತು, ನಿನ್ ಕೈ ಯಾಕ ಸುಟ್ಟೋಗ್ತಿತ್ತು? ಕಮಲ, ನಾ ಹೇಳ್ತೀನಿ ಕೇಳು. ಇಂಥ ಗುರುದ್ರೋಹಿನ ಮನೇಲಿ ಇಟ್ಕೊಂಡು ಇನ್ನು ನಾವು ಬದುಕೋದ್ರಲ್ಲಿ ಅರ್ಥ ಇಲ್ಲ ಕಣೆ. ಅಪ್ಪ, ನಿಮ್ ಬದುಕಿಗೆ ನಿಮ್ಗೆ ಗೊತ್ತಿಲ್ಲದಿರೋ ದೊಡ್ಡ ಅರ್ಥ ಇದೆ. ಒಬ್ಬ ಹೀನ ಮನುಷ್ಯನ ಕಾಲ ಮೇಲೆ ನಿಮ್ ಹೃದಯ ಬುದ್ಧಿ ಎರಡು ಬಿಸಾಡಿದ್ದೀರಾ ಅಂತ ನಿಮ್ಗೆ ಗೊತ್ತಾಗ್ಬೇಕಾಗಿದೆಯಪ್ಪ. ಆ ವಂಚಕನ ಕೈಗೆ ಕಬ್ಬಣದ ಕೋಳ ತೋರಿಸಿ ಅವನಿಗೆ ನೇಣ ಹಾಕೋದಕ್ಕೆ ಮೆರವಣಿಗೆ ಕರ್ಕೊಂಡು ಹೋಗೋದನ್ನ ನೀವು ನೋಡಬೇಕಾಗಿದೆ. ಅದನ್ನ ನಾನು ಸಾಧಿಸ್ ತೋರಿಸ್ಬೇಕಾಗಿದೆ. ಏನಪ್ಪ ಡ್ರೈವರ್, ಇನ್ನು ಎಷ್ಟೊತ್ತಾಗತ್ತಪ್ಪ? ಎಕ್ಸ್ಪ್ಲೇಟರ್ ವೈರ್ ಕಟ್ ಆಗಿದೆ ಅಮ್ಮ, ಇನ್ನು 2 ಗಂಟೆ ಆಗುತ್ತೆ. ಇನ್ನು 2 ಗಂಟೆನಾ? ಹೇಮ, ಇವತ್ ನಾವು ಪಿಕ್ನಿಕ್ ಹೊರಡ್ಗಳಿಗೆನೆ ಚೆನ್ನಾಗಿಲ್ಲ ಕಣೆ. ನಾನು ಅರ್ಜೆಂಟ್ ಆಗಿ ಹೋಗ್ಬೇಕು, ಏನೇ ಮಾಡೋದು? ಅಲ್ಲ ನೋಡ್ರಿ, ಯಾವ್ದೋ ಕಾರ್ ಬರ್ತಾ ಇದೆ, ನಾವ್ ಅದ್ರಲ್ಲಿ ಡ್ರಾಪ್ ತಗೊಳ್ಳೋಣ. ಪ್ಲೀಸ್ ಸ್ಟಾಪ್, ಹೋಲ್ಡ್ ಆನ್. ಹಾ ಬೇಬೀಸ್, ನನ್ನಿಂದ ನಿಮ್ಗೆ ಏನಾಗ್ಬೇಕಾಗಿತ್ತು? ತಾತ, ನಾವ್ ಪಿಕ್ನಿಕ್ ಹೋಗ್ಬಿಟ್ಟು ಬರ್ತಿದ್ದಾಗ ನಮ್ ವ್ಯಾನ್ ಕೆಟ್ಟೋಯ್ತು, ನಮ್ಮನ್ನೆಲ್ಲ ಮನೆವರೆಗೂ ಡ್ರಾಪ್ ಮಾಡ್ತೀರಾ? ಅಷ್ಟೇ ತಾನೇ, ಕಮ್ ಆನ್ ಗೆಟ್ ಇನ್ ಬೇಬೀಸ್. ಥ್ಯಾಂಕ್ ಯು ತಾತ. ಬೇಗ ಹತ್ರೆ ಹತ್ರೆ ಬೇಗ. ಪಾಪ ಏ ಡ್ರೈವರ್, ವ್ಯಾನ್ ರಿಪೇರಿ ಮಾಡ್ಕೊಂಡು ಮನೆಗೆ ತಗೊಂಡ, ನಾವೆಲ್ಲ ಈ ಕಾರ್ನಲ್ಲಿ ಹೋಗ್ತೀವಿ. ಆಯ್ತಮ್ಮ. ಜೊತೆ ಸ್ವಲ್ಪ ಆಟ ಆಡೋಣ ಅಂತ ಆಸೆ.
ಬೇಬಿ ಎಲ್ಲೋಗ್ತಾ ಇದ್ದೀರಾ ಎಲ್ಲೋಗ್ತಾ ಇದ್ದೀರಾ ಸ್ವಲ್ಪ ಇರಿ Six, shall we fix? How dare! Number seven, you are heaven. Hey, you shut up! Eight and nine, light and fine. Just wait. Ten, when? Get lost, I say. Kachakuli ittu koduvada kottu nodu. ಬಿಸಿಯಾಗಿ ನೀಡು ಕಚಪುಳಿ ಇಟ್ಟು ಕೊಡುವದ ಕೊಟ್ಟು ನೋಡು ಜಲಿ ಜಲಿ ಬಿಟ್ಟು ಬಿಸಿ ಬಿಸಿಯಾಗಿ ನೀಡು ಐ ಲವ್ ಯು ಡಾರ್ಲಿಂಗ್ ಐ ಲವ್ ಯು ಡಾರ್ಲಿಂಗ್ ಗಾಡಿ ನೋಡಿ ಓಡಿ ಹೋಗ್ಬೇರಿ ಈ ಬಾಡಿ ಸ್ಟಡಿ ಆ ಗಾಡಿ ರೆಡಿ ಕಚಪುಳಿ ಇಟ್ಟು ಕೊಡುವದ ಕೊಟ್ಟು ಎಸ್ಪತ್ತಲ್ಲು ಸುಪ್ಪತ್ತಿಗೆ ಬೇಕು ಅನ್ಸತ್ತೆ ಇಪ್ಪತ್ತರ ಹಾಗೆ ಮೈ ಬಿಚ್ಚಿಲ್ಲ ಅನ್ನತ್ತೆ ಎಪ್ಪತ್ತಲ್ಲು ಸುಪ್ಪತ್ತಿಗೆ ಬೇಕು ಅನ್ಸತ್ತೆ ಇಪ್ಪತ್ತರ ಹಾಗೆ ಮೈ ಬಿಚ್ಚಿಲ್ಲ ಅನ್ನತ್ತೆ ಮುಂತೆಗೆ ಇಲ್ಲ ಬುಕ್ಕು ನನ್ನನ್ನು ಬೇಗ ಅಕ್ಕು ನೋಡ್ತಿರು ಡಬ್ಬಲ್ ತಮ್ಮು ಕೈಯಲ್ಲಿದ್ರೆ ರಮ್ಮು ನೋಡ್ತಿರು ಡಬ್ಬಲ್ ತಮ್ಮು ಬಾ ಒಂದ್ ರೌಂಡ್ ಕುಡಿ ಆಹಾ ಈ ಚಿಕನ್ ಹೊಡಿ ಕಚ್ಚುಳಿ ಇಟ್ಟು ಕೊಡುವದ ಕೊಟ್ಟು ನೋಡು ಜರಿ ಜರಿ ಬಿಟ್ಟು ಬಿಸಿ ಬಿಸಿಯಾಗಿ ನೀಡು ಓಡಿ ಹೋಗ್ಬೇಡಿ
ಸ್ವಲ್ಪ ಇನ್ನು ಸ್ವಲ್ಪ ಜೋರಾಗ್ತಾರೆ. ಹಲೋ ಜಾನ್ ಸ್ಪೀಕಿಂಗ್. ಜಾನ್, ಒಬ್ಬ ರೌಡಿ ನನ್ನ ಕಿಡ್ನಾಪ್ ಮಾಡಿದಾನೆ. ವಾಟ್? ನಿನ್ ಕಿಡ್ನಾಪ್ ಮಾಡಿದಾನ? ಹೂ ಇಸ್ ದಟ್ ಬಾಸ್ಟರ್ಡ್? ಏಯ್ ಬಾಸ್ಟರ್ಡ್ ಅಲ್ಲ ಕಣ, ಫೈರ್ ಬರ್ಡ್. ನೋಡು, ಇನ್ ಒಂದ್ ಗಂಟೆ ಒಳಗೆ 5 lakhs ಕ್ಯಾಶ್. ಸುಂಕದ ಕಟ್ಟೆ ಹತ್ರ ಇರೋ ಆಳದ ಮರದ ಹತ್ರ. ನೋ ಪೊಲೀಸ್. ಆಲ್ ರೈಟ್. ನನ್ನ ಮಿಸ್ಟೇಕ್ ಮಾಡ್ಕೊಡಿ ಮಿಸ್ಸಿಮ್ಮ. ಆ ಜಾನ್ ಒಬ್ಬ ಮರ್ಡರರ್, ಆ ಜಗದ್ಗುರು ಎಂಜಲ್ ತಿಂತ ಬಿದ್ದಿರೋ ನಾಯಿ. ಇವರಿಂದಲೇ ನಿಮ್ಮಪ್ಪ ಇನ್ನೂ ಮಿನಿಸ್ಟರ್ ಆಗಿ ಉಳಿದಿರೋದು. ಆಶ್ರಮದ ಒಳಗೆ ಪೊಲೀಸ್ನನ್ನು ಹಿಡಿಯಕ್ಕಾಗೋದಿಲ್ಲ. ಅವನ್ನ ಅಲ್ಲಿಂದ ಈಚೆಗೆ ಬರೋ ಮಾಡೋದಕ್ಕೆ ನಿಮ್ಗೆ ಇಷ್ಟೊಂದು ತೊಂದರೆ ಕೊಡಬೇಕಾಯ್ತು. ಐ ಆಮ್ ಸಾರಿ. ನಾನೇ ಕಣ ಫೈರ್ ಬರ್ಡ್. ಓ, ಟ್ಯಾಕ್ಸಿ ಡ್ರೈವರ್ ನೀನಾ? ಹೌದು ನಾನೇ. ನೀನ್ ಕೊಲೆ ಮಾಡೋದಾ? ಯಸ್. ಅದೇನಂತ ಕಸ್ಬು ಡಾರ್ಲಿಂಗ್. ಶೂಟ್ ಮಾಡು. ಹೇಮ, ನಿಮ್ಮಪ್ಪನ ಮಂತ್ರಿ ಪದವಿ ಉಳಿಬೇಕು ಅಂತಿದ್ರೆ ನನ್ನಿಂದ ನಾಗಣ್ಣನ ಕೊಲೆ ಮಾಡ್ತಾ ನಿಮ್ಮಪ್ಪನ ಜನ ರೊಚ್ಚಿಗೆದ್ದು ನೇಣು ಹಾಕೋದನ್ನ ನೋಡಬಾರ್ದು ಅಂತಿದ್ರೆ ಕಿಲ್ಲಟ್ ಬಾಸ್ತಾ. ಕಂಗ್ರಾಚುಲೇಷನ್ಸ್ ಗುರು. ಥ್ಯಾಂಕ್ ಯು ಸರ್. ವೇಷ ಧರಿಸಿ ಕೋಟ್ಯಾಂತರ ಜನಕ್ಕೆ ಮಂಕ್ಬೂದಿ ಎರಚಿ ಕೊಲೆ ಸುಲಿಗೆ ನಡೆಸ್ತಿರುವ ಜಗದ್ಗುರು ತೋಳು ಕೋಳದಲ್ಲಿ ಬಿತ್ತು. ಇನ್ನು ಮುಂದಿನ ಕೆಲಸ ಬಹಳ ಸುಲಭ. ಕನಸು ಕಾಣಬೇಡಿ ಮಿಸ್ಟರ್ ಕಮಿಷನರ್, ಜಗದ್ಗುರುವಿನ ಈ ತೋಳಿಗೆ ನಿಮ್ ಕೋಳ ತುಂಬಾ ಚಿಕ್ಕದು. ಶಟ್ ಅಪ್ ಮಿಸ್ಟರ್ ರಾಮದಾಸ್. ಎಸ್, ಇವನಿಂದ ನಿಜ ಹೊರಡಿಸೋದು ಇನ್ ನಿಮ್ ಜವಾಬ್ದಾರಿ. ಓಕೆ ಸರ್. ಮಿಸ್ಟರ್ ಗುರು,
ಕೋರ್ಟ್ ಅಪೇಕ್ಷೆ ಪಟ್ಟಾಗ ನೀವು ಬಂದು ನಿಮ್ ಹೇಳಿಕೆನ ಸಮರ್ಥಿಸ್ಕೋಬೇಕು. ಅದು ನನ್ನ ಕರ್ತವ್ಯ ಸರ್. ವೆರಿ ಗುಡ್. ಓಂ ಅಗ್ನೇ ಸ್ವಾಹ ಅಗ್ನೇ ಯದಂ ನಮಃ. ಓಂ ಆತ್ಮನೇ ಸ್ವಾಹ ಆತ್ಮನೇ ಯದಂ ನಮಃ. ಓಂ ಪ್ರಳಯ ಪ್ರಭುವೇ ಸ್ವಾಹ ಪ್ರಳಯ ಪ್ರಭುವೇ ಯದಂ ನಮಃ. ಓಂ ದೇವಪ್ರಿಯನೇ ಸ್ವಾಹ ದೇವಪ್ರಿಯನೇ ಯದಂ ನಮಃ. ಓಂ ಅಗ್ನೇ ಸ್ವಾಹ ಅಗ್ನೇ ಯದಂ ನಮಃ. ಛಾನು ಕೈಗೆ ನೋಡ. ಈಗೇನು ಹೇಳ್ತೀಯ ಇನ್ಸ್ಪೆಕ್ಟರ್? ತಪ್ಪಾಯ್ತು ಅಂತ ನನ್ನ ಕಾಲ ಮೇಲೆ ಬಿದ್ದು ಬಿಡುಗಡೆ ಮಾಡಬೇಕು ಅನ್ನೋ ಆರ್ಡರ್ ನಿಮ್ಗೆ ಇಷ್ಟಲ್ಲೇ ಬರುತ್ತೆ ಇನ್ಸ್ಪೆಕ್ಟರ್. ಹಲೋ, ಎಸ್ ಸ್ಪೀಕಿಂಗ್. ನಾನ್ರೇ ಕಮಿಷನರ್ ಸಾಹೇಬ್ರೆ, ಮಿನಿಸ್ಟರ್ ಶಂಭಯ್ಯ ಮಾತಾಡ್ತಿರೋದು. ಯಾಕೆ ಏನು ಅಂತ ಕೇಳಬೇಡ್ರಿ, ತಕ್ಷಣ ಜಾನ್ನ ಬಿಡುಗಡೆ ಮಾಡಬೇಕು. ಏನಂದ್ರಿ, 16 ಮರ್ಡರ್ ಕೇಸ್ ಜೊತೆ ನಾಗಣ್ಣನ ಕೊಲೆ? ನಿಮಗೆ ಡೌಟೇ ಬೇಡ, ಇದೆಲ್ಲ ಕಟ್ಟಿ ಕತೆ. ಜಾನ್ ತುಂಬಾ ದೊಡ್ಡ ಮನುಷ್ಯ, ಮೇಲಾಗಿ 20 ವರ್ಷಗಳ ಪರಿಚಯ ನನಗಿದೀರಿ, ಅದಕ್ಕಿಂತ ಹೆಚ್ಚಾಗಿ ಜಗದ್ಗುರುಗಳ ಅನುಗ್ರಹ ಅವನಿಗಿದೆ. ಕಮಿಷನರ್ ಸಾಹೇಬ್ರೇ, ಬೆಂಕಿ ಜೊತೆ ಸರಸ ಬೇಡ. ಪೊಲೀಸ್ನವ್ರು ಬೆಂಕಿ ಜೊತೆ ಸರಸ ಆಡಲ್ಲ ಮಿಸ್ಟರ್ ಶಂಭಯ್ಯ. ಬೆಂಕಿ ಜೊತೆ ಹೋರಾಡಿ ಆ ಬೆಂಕಿನ ನಂದಿಸ್ತಾರೆ, ಇಲ್ಲ ಆ ನಂದಿಸೋ ಪ್ರಯತ್ನದಲ್ಲಿ ಸುಟ್ಟು ಬೂದಿ ಆಗ್ತಾರೆ. ನಿಮ್ ದೋಸ್ತಿ ಜಾನ್ಗೆ ಆ ಜಗದ್ಗುರುವಿನ ಅನುಗ್ರಹ ಇದ್ರು ಅಷ್ಟೇ, ಮಂತ್ರಿಗಳು ಶಿಫಾರಸಿದ್ರು ಅಷ್ಟೇ, ಅವನನ್ನ ಬಿಡುಗಡೆ ಮಾಡೋ ಹಕ್ಕು ನನ್ನ ಕೈಲಿಲ್ಲ, ನ್ಯಾಯಾಲಯದ ಕೈಲಿದೆ. ಕಮಿಷನರ್ ಮೊದಲು ಕೆಳಗಿಳಿಸಿ ಮನೆಗೆ ಕಳಿಸ್ಬೇಕು. ಡ್ಯಾಡಿ, ನಿಮ್ಮ ಮಂತ್ರಿ ಪದವಿ ಉಳಿಸ್ಕೊಳ್ಳೋದಕ್ಕೆ ಇನ್ನೂ ಎಷ್ಟು ಜನರ ಸಸ್ಪೆಂಡ್ ಆಗ್ಬೇಕು, ಎಷ್ಟು ಕೊಲೆಗಾರರ ಕಾಲು ನೀವು ಹಿಡಿಬೇಕು ಡ್ಯಾಡಿ? ನಿನಗೆ ಡೌಟೇ ಬೇಡ, ಕಾಡಿನಲ್ಲಿ ಹುಲಿಯಾಗಿ ಅದುವಾಗಿ ಬದುಕಬೇಕು ಅಂತ ಇದ್ರೆ ಹತ್ತಂದಿರು ಒಡಿಲೇಬೇಕು. ನಮ್ಮ ಬೆನ್ನು ನಂಬಿ ಬಂದಿರುವ ಚಿಲ್ಲರೆ ಪ್ರಾಣಿಗಳಿಗೆ ನಾವು ಎಂದಲೂ ಒಪ್ಪಿಸ್ಲೇಬೇಕು. ಸಿಂಹ ಎದುರಾದ್ರೆ ನಾವು ಸಲಾಂ ಹಾಕ್ಲೇಬೇಕು. ರಾಜಕೀಯದಲ್ಲಿ ಇದ್ಕೊಂಡು ಅದರಿಂದ ಲಾಭ ಪಡಿಬೇಕು ಅನ್ನೋದಾದ್ರೆ ನಾವ್ ಇದನ್ನೆಲ್ಲ ಮಾಡ್ಲೇಬೇಕಾಗತ್ತೆ. ಹೇಮಾ, ನೀನ್ ಇನ್ನು ಮಗು ನೋಡು, ನನ್ಗೆ ಯಾಕೋ ಮೂಡ್ ಸರಿಯಾಗಿಲ್ಲ, ನೀನ್ ಹೊಳಗ ಹೋಗು. ನಾನೇನ್ ಮಗು ಅಲ್ಲ ಡ್ಯಾಡಿ, ತವ್ರ ಮನೆ ಹೊಸಲ್ ದಾಟಿ ಇನ್ನೊಂದು ಮನೆ ಬೆಳಗೋದಕ್ಕೆ ಸಮರ್ಥಳಾಗಿರೋ ಹೆಣ್ಣು, ನಿಮ್ಮ ಮಂತ್ರಿ ಪದವಿಯಿಂದ ಇಷ್ಟೆಲ್ಲ ಸಂಪಾದನೆ ಮಾಡಿರೋ ಹಣ ಯಾರಿಗೋಸ್ಕರ? ನಿನಗೋಸ್ಕರ. ನಾಳೆ ಪ್ರಧಾನಮಂತ್ರಿ ಆಗುವಂತ ಗಂಡು ನನ್ನ ಮನೆ ಗಳಿಯನಾಗ ಬರಬೇಕು. ನನ್ನ ಮಗಳ ಮದುವೆ ಹಿಂದಾಗಿರಬಾರದು, ಮುಂದಾಗಬಾರದು, ಅಷ್ಟು ಭರ್ಜರಿಯಾಗಿ ನಡೀಬೇಕು. ನಡೆಯುತ್ತೆ ನಡುತ್ತೆ ನಡೆಯುತ್ತೆ, ನಿನಗೆ ಆ ಡೌಟೇ ಬೇಡ. ನನಗೆ ಡೌಟೇ ಡ್ಯಾಡಿ, ನೀವು ಬರೀ ಗಾಳಿ ಗೊಬ್ಬರ ಕಟ್ತಾ ಇದ್ದೀರ. ನಾನು ಮಂತ್ರಿ ಮಗಳು ಅಂತ ಹೆಮ್ಮೆ ಪಡ್ತಾ ಇದ್ದೆ, ಜಂಬ ಕೊಚ್ಕೋತಾ ಇದ್ದೆ, ಆದ್ರೆ ಈಗ ಅದೆಲ್ಲ ಸುಟ್ಟು ಬೂದಿ ಆಗೋಯ್ತು. ಬೈದೆ ಬೈ, ನಾನ್ ಮದುವೆ ಆಗೋ ಗಣ್ಣ ನಾನೇ ಆರಿಸ್ಕೊಂಡಿದ್ದೀನಿ. ಅವತ್ ನಮ್ಮ ಮನೆಗೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಬಂದು ರೋಪ್ ಹಾಕಿದ್ದ, ನಿಮಗ್ ಚೆನ್ನಾಗ್ ಜ್ಞಾಪಕ ಇರ್ಬೋದು. ಅವನೇ ಡ್ಯಾಡಿ ನಿಮ್ ಸ್ನೇಹಿತ ಜಾನ್ ನ ಹಿಡಿದು ಪೊಲೀಸ್ ಕೊಪ್ಸಿರೋದು. ನಾನ್ ಮದ್ವೆ ಆಗೋದಾದ್ರೆ ಅವರನ್ನೇ. ನನಗೋಸ್ಕರ ನಿಮ್ಮ ರಾಜಕೀಯ ರಂಗದಲ್ಲಿ ವರ ಹುಡುಕ್ಬೇಡಿ. ನನಗ್ ಮಂತ್ರಿ ಮಗಳು ಅನ್ನ ಹೆಸರು ಬೇಡ, ಮಂತ್ರಿಯಾಗಿ ನೀವು ಸಂಪಾದಿಸಿರೋ ಹಣವೂ ಬೇಡ. ಅವನ ಆರಡಿನರಿ ಟ್ಯಾಕ್ಸಿ ಡ್ರೈವರ್ ಅಲ್ಲ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸುಬಣ, ಸುಬಣ, ಏನಂತಾಳೆ ನನ್ನ ಲಕ್ಷ್ಮಿ? ನೀನೇನು ವರಿ ಮಾಡ್ಬೇಡ ಗುರು, ಸುಮ್ಮನೆ ಎಕ್ಸಲೇಟರ್ ಮೇಲೆ ಕಾಲಿಟ್ಟರೆ ಸಾಕು, ಇಂಪೋರ್ಟೆಡ್ ಗಾಡಿಗೆ ಸೈಡ್ ಹೊಡಿತಾಳೆ ನಿನ್ ಲಕ್ಷ್ಮಿ. ಇಲ್ಲ ನೋಡು, ನಿನ್ ಹುಡ್ಕೊಂಡು ಯಾರು ಬಂದಿದಾರೆ ಅಂತ? ನನ್ನ ಹುಡುಕೊಂಡು ಯಾರು ಬರ್ತಾರಪ್ಪ? ಹನ್ನೆರಡು ವರ್ಷದ ಹಿಂದೆ ನನ್ನ ರಾಣಿ ನನ್ನ ಹತ್ರ ಮೊಟ್ಟ ಮೊದಲಿನ ಸರಿ ಬಂದಾಗ ಹೀಗೆ ಮಾತಾಡ್ತಾ ಇದ್ವಿ. ನನ್ನ ರಾಣಿ ಸತ್ತು ದೂಸ್ತಿಂದ ನನ್ನ ಲೈಫೇ ಬೋರ್ ಆಗೋಗಿತ್ತು.
ಎಷ್ಟು ಚೆನ್ನಾಗಿದ್ದಾರೆ. ಸತ್ತೋದ ನನ್ನ ರಾಣಿನೇ ಮತ್ತೆ ಹುಟ್ಟು ಬಂದಿರಬೇಕು. ಸುಬಣ್ಣ, ಇದು ಹೆಣ್ಣಲ್ಲ ಗಂಡು. ಜೀವಕ್ಕೆ ಲಿಂಗಭೇದ ಇಲ್ಲ. ಸತ್ತೋದ ನನ್ನ ರಾಣಿನೇ ರಾಜನಾಗಿ ಹುಟ್ಟಿರ್ಬೋದು. ಹೇಗಾದ್ರೇನು ನಿನಗೆ ಸಂತೋಷ ಆಯ್ತು ತಾನೆ? ಹ್ಮ್. ಸುಬಣ, ನನ್ನ ಲಕ್ಷ್ಮಿನ ನಾನು ಕರ್ಕೊಂಡೋಗ್ಲಾ? ತಗೊಂಡೋಗ್ಬೋದು, ಆದ್ರೆ ಒನ್ ಕಂಡೀಷನ್. ಕಂಡೀಷನ್ ಏನದು? ತಿಮ್ಮ ನಾನು ಸೇರಿ ಮುಂದಿನ ಭಾನುವಾರ ನಿನಗೆ ಇಲ್ಲೇ ಗ್ರ್ಯಾಂಡ್ ಪಾರ್ಟಿ ಇಟ್ಕೊಂಡಿದ್ವಿ. ಪಾರ್ಟಿನ ಕಾರಣ ಏನು? ನೀನು ಕೆ ಡಿ ಜಾನ್ ನ ಪೊಲೀಸ್ ಇಟ್ಕೊಟ್ಟಿಲ್ಲ ಅದಕ್ಕೆ. ಓಕೆ ಸರ್. ಓಕೆ. ರಾಣಿ ರಾಣಿ, ನೀನು ರಾಜ ಆದ್ರೂ ನಾನು ನಿನ್ನ ರಾಣಿ ಅಂತಾನೆ ಕರೆಯೋದು. ನೀನು ರಾಣಿ ರಾಣಿ ರಾಣಿ. ಅರೇ ಇದರ್ ಕ್ಯಾ ಬೇಕಾ, ದರ್ವಾಜಾ ಖೋಲೋ. ಈ ಸಾಮಾನ್ ಪಕಡೋ. ಎಲ್ಲಿಗೆ ಹೋಗ್ಬೇಕು? ಮೆಟರ್ನಿಟಿ ಹೋಮ್ ಚಲೋ. ಪಾನ್ ಖಾವೋಗಿ? ಪಾನ್ ಶಾದಿಕೆ ಬಾದ್ ಮೇರಿ ಪ್ಯಾರಿ ಹಾಸ್ತೆ. ಅಚ್ಚಾ, ಹಜಾರ್ ಬಾತ್ ಪೂಚೋ. ಬಹುತ್ ಅಚ್ಚಾ ಇನ್ಸಾನ್ ಹೋ. ಮೈ ನೌ ಮಹೀನೆ ಕಾ ಹಾಮಿಲಾ ಹೂ. ತುಂಬಾ ಒಳ್ಳೇದು. ಮೇರಾ ಪೇದಾ ಹೋನೆ ಕಾ ಬಚ್ಚೆ ಕಾ ತು ಬಾಪನೆಗೆ. ಅಲ್ಲ ಯಾಲ್ಲ, ತುಮ್ ಖತರ್ನಾಕ್ ಹೋ, ತುಮ್ ಖತರ್ನಾಕ್. ಹಮ್ ಖತರ್ನಾಕ್ ನಹೀ ಹೈ. ನೋಡಿ, ನಿಮ್ಮನ್ನ ಮೆಟರ್ನಿಟಿ ಹೋಮ್ ಕರ್ಕೊಂಡು ಹೋಗ್ತೀನಿ. ಯಾವ್ದಾದ್ರು ಡಾಕ್ಟರ್ ಹಿಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸುಮ್ನೆ ಕೂತ್ಕಮ್ಮ. ಖೂಬಸೂರತ್ ಕೀ ಕಲಿ ಬರುವೆನು ಮೇರಿ ಪ್ಯಾರಿ ಬುಲ್ಬುಲ್.
ಕಮಾಲ್ ಕರ್ ದಿಯಾ ನನ್ನ ಮನಸು ಲಿಯಾ ನಂಗೆ ದರ್ದ್ ದಿಯಾ ಮೇರಿ ಪ್ಯಾರಿ ಬುಲ್ಬುಲ್ ಹುಣ್ಣಿಮೆ ಕಣ್ಣಲ್ಲಿ ತಂದ ಹೆಣ್ಣು ಬಂದಳು ಎದುರಲಿ ಮಧುವಿನ ರಸ ಪಾತ್ರೆ ತಂದಳು ತನ್ನ ತುಟಿಯ ಅಂಚಲಿ ಹೊಳಪಿನಲ್ಲಿ ಕಂಡೆ ಕನ್ನಡಿ ಶೀಶ್ಮಹಲ್ ನಿನ್ನ ಪ್ರೀತಿಯ ಚೆಲುವಿನಲ್ಲಿ ಕಂಡೆ ಸುಂದರ ತಾಜ್ಮಹಲ್ ಸರ್ಕಾರಕ್ಕೆ ನಮ್ಮ ಆಶೀರ್ವಾದ ಬೇಕು, ಆಡಳಿತ ಪಕ್ಷಕ್ಕೆ ನಮ್ಮ ಕರುಣೆ ಬೇಕು, ರಾಜಕೀಯ ಮುಖಂಡರು ಮಂತ್ರಿಗಳಾಗೋಕೆ ಈ ಜಗದ್ಗುರುವಿನ ಆಶೀರ್ವಚನ ಬೇಕು, ಇಡೀ ನಾಡಿನ ಜನತೆಗೆ ನಮ್ಮ ಅಭಯ ಹಸ್ತ ಬೇಕು. ಇಷ್ಟಿತ್ತು ನಮ್ಮ ಚಾನ್ನ ಬಂಧಿಸೋದಕ್ಕೆ. ಆ ಪೊಲೀಸ್ನವ್ರಿಗೆ ಅದೆಷ್ಟು ಧೈರ್ಯ! ಚಂಭಯ್ಯ, ಅಧಿಕಾರ ಚಲಾಯಿಸಿ ತಿಂದ ಅನ್ನದ ಋಣ ತೀರಿಸೋ ಹೊತ್ತಲ್ಲಿ ನಪುಂಸಕರಾಗಿ ಮತ್ತೆ ನನ್ನ ದಯಾಭಿಕ್ಷೆಗೆ ಕೈಯೊಡ್ಡಿ ನಿಂತಿರೋ ನಿಮಗೆ ಧಿಕ್ಕಾರ. ಕ್ಷಮಿಸಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಪೂರ ನಮ್ ವಿರುದ್ಧವಾಗಿದೆ. ನಿಮಗೆ ಡೌಟೇ ಬೇಡ, ಇದೆಲ್ಲ ಚೀಫ್ ಮಿನಿಸ್ಟರ್ದೇ ಕಿತಾಪತಿ. ನಮಗೂ ನಿಮಗೂ ಇರೋ ಲಿಂಕು ಅದು ಯಾರಿಗೋ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ಅವ್ರು ಬಲೆ ಬೀಸ್ತಾ ಇದ್ದಾರೆ ಚಾಲಾಕಿ. ಆ ಜಾನೊಬ್ಬ ಆ ಕಮ್ಮಿಯಿಂದ ಜಮಾ ಆದ್ರೆ ನಮ್ಮನ್ನೆಲ್ಲ ಸೇರಿಸಿ ನಮ್ ಕುತ್ತಿಗೆ ಜೀರಿಗುಣಿಕೆ ಹಾಕಿ ಜೀವ ತೆಗಿಬೇಕು ಅಂತ ಲೆಕ್ಕ ಹಾಕಿದ್ದಾನೆ ಆ ಮುಖ್ಯಮಂತ್ರಿ ಪ್ರಭುದೇವಪ್ಪ. ಸತ್ಯಂ ವದ ಧರ್ಮಂ ಚರ, ನಮಗೆ ಬೇಡವಾದ ಸತ್ಯನ ಹೇಗೆ ವಧೆ ಮಾಡಬೇಕು, ಬೇಕಾದ ಧರ್ಮನ ಹೇಗೆ ಚರ ಮಾಡಬೇಕು, ಈ ಎರಡೂ ಈ ಯೋಗಿಗೆ ಚೆನ್ನಾಗಿ ಗೊತ್ತು. ಶಂಭಯ್ಯ, ನನ್ನ ಚಾನ್ನ ನಾನೇ ರಕ್ಷಿಸಿಕೊಳ್ತೀನಿ. ಅವನ್ ಹಿಡಿದು ಆ ಪೊಲೀಸ್ನವರಿಗೆ ಒಪ್ಪಿಸ್ತ ಆ ಟ್ಯಾಕ್ಸಿ ಡ್ರೈವರ್ ಗುರುನ. ಬರೋ ಬರೋ, ಸರಿ ಟೈಮಿಗೆ ಬಂದೆ. ಈ ಡ್ರಿಂಕ್ಸ್ ಅನ್ನ ಮುಂದೆ ಇಟ್ಟುಕೊಂಡು ಹೆಚ್ಚೊತ್ತು ಕಾಯಕ್ಕಾಗಲ್ಲ. ಕಮನ್ ಕಮನ್, ಚೇರ್ಸ್ ಮಾಡಿ ಹಾಕು. ಸುಬಣ, ಇವತ್ತೊಂದಿನ ಕ್ಷಮಿಸ್ಬಿಡು, ನನ್ನ ತಂಗಿ ಮನೆಗೆ ಬರ್ತಾ ಇದ್ದಾಳೆ, ಗುಂಡಾಕೊಂಡು ಮನೆಗೆ ಹೋಗೋದು ಚೆನ್ನಾಗಿರೋದಿಲ್ಲ. ಇನ್ನೊಂದಿನ ಭರ್ಜರಿಗೆ ಪಾರ್ಟಿ ಮಾಡೋಣ. ಹಾ ಸರಿ, ಇದನ್ನ ತಗೋ. ಕಮನ್ ಕಮನ್. ಸರೋಜಾ ಅಮ್ಮ, ಎಲ್ಲಾದ್ರು Thank you.
ನನ್ನ ಮಗ ಸತ್ ನಾಯಿ ಬುದಿನ ತಮ್ಮ ಅಂಗೈ ಪ್ರಸಾದ ಅಂತ ತಂದು ಕೊಟ್ಬಿಟ್ಟ. ತಮ್ಮ ಧ್ಯಾನ ಮಾಡ್ತಾ ಅದನ್ನೇ ನೆತ್ತಿಗಿಟ್ಕೊಂಡ್ವಿ. ನಾನು ಹುಷಾರಾದೆ. ಕಳೆದು ಹೋಗಿದ್ದೆ ನನ್ನ ಮಗಳ ಬಾಳು. ಸರಿ ಹೋಯ್ತು. ಇವತ್ತು ಇವತ್ತು ತಮ್ಮ ದರ್ಶನವೂ ಆಗೋಯ್ತು. ನನಗೆ ಈ ಜನ್ಮದಲ್ಲಿ ಇನ್ನೇನು ಬೇಕಾಗಿಲ್ಲ ಗುರುಗಳೇ, ಇನ್ನೇನು ಬೇಕಾಗಿಲ್ಲ. ಈ ಜಗದ್ಗುರುವಿನ ಮಹಿಮೇನ ಬಲ್ಲವರೇ ಬಲ್ಲರು. ಈ ಜಗದ್ಗುರುವಿನ ಸ್ತೋತ್ರರ ಫಲ ನಿಮಗೆ ಸಿಗಲೇಬೇಕು. ಈ ವಿಶ್ವವೇ ನಿಮ್ಮ ಕಣ್ಣಿಗೆ ಗುರುಮಯವಾಗಬೇಕು. ಇಲ್ಲಿ ಬನ್ನಿ. ಈ ನಮ್ಮ ಭಕ್ತರಿಗೆ ಸರಿಯಾದ ಆತಿಥ್ಯ ಕೊಡಿ. ಗುರುಗಳೇ ಗುರುಗಳೇ, ನಾನೇನ ಅನ್ಯಾಯ ಮಾಡಿದ್ದೆ? ನನ್ನ ಹೆಂಡತಿ ಮಗಳಿಗೆ ಸಿಕ್ಕಿದೆ ಸೌಭಾಗ್ಯ, ನನಗೆ ಆ ಸಿದ್ಧರಸದ ಅವಶ್ಯಕತೆ ಇಲ್ಲದೇನೆ ಗುರುವಿನ ವಿಶ್ವರೂಪವನ್ನೇ ಕಾಣುವ ಶಕ್ತಿ ನಿನ್ನ ಕಣ್ಣುಗಳಿಗಿದೆ. ನಮಗೆ ದ್ರೋಹ ಮಾಡಿದ ಮಗನಿಗೆ ಜನ್ಮ ಕೊಟ್ಟ ತಂದೆ ಆದರೂ ನಿನ್ನ ಶ್ರದ್ಧಾಭಕ್ತಿಯಿಂದ ನಮ್ಮನ್ನು ಮೆಚ್ಚಿಸ್ಬಿಟ್ಟೆ. ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ಸಂಕೋಚವಿಲ್ಲದೆ ಹೇಳು. ನನ್ನ ಬದುಕಿನಲ್ಲಿದ್ದು ಒಂದೇ ಒಂದು ಆಸೆ, ಅದು ತಮ್ಮ ದರ್ಶನ ಭಾಗ್ಯ. ಅದನ್ನು ನನಗೆ ಸಿಕ್ಬಿಡ್ತು. ಆದರೆ ಒಂದು ಕೊರತೆ ಇದೆ ಗುರುಗಳೇ, ನನ್ನ ಮಗನಿಗೆ ಸದ್ಬುದ್ಧಿ ಮಾರ್ಗ ದಯಪಾಲಿಸಬೇಕು. ಅವನ ಆಸ್ತಿಕರಾಗಬೇಕು. ನನ್ನ ಕೊನೆ ಉಸಿರಿರುವವರೆಗೂ ತಮ್ಮ ಪಾದದಡಿಯಲ್ಲಿಯೇ ನನಗೆ ಆಶ್ರಯ ಸಿಗುವಂತೆ ಮಾಡಬೇಕು. ತಥಾಸ್ತು.
ಸತ್ಯಂ ವದ ಧರ್ಮಂ ಚರ. ಇದು ಜೀವನ ಭವಸಾಗರ. ಸಾಗರ ದಾಟಬೇಕಾದ್ರೆ ದೋಣಿ ಬೇಕು, ದೋಣಿ ನಡೆಸಬೇಕಾದ್ರೆ ಚುಕ್ಕಾಣಿ ಬೇಕು. ದೋಣಿಯೇ ಇಲ್ಲದೆ ಬರೀ ಚುಕ್ಕಾಣಿ ಹಿಡಿದು ಸಾಗರದಲ್ಲಿ ಧುಮುಕಿದ್ರೆ ದಡ ಸೆರಕ್ ಸಾಧ್ಯವೇ? ಖಂಡಿತ ಇಲ್ಲ. ಉಪ್ಪು ನೀರು ಕುಡಿದು ಸಾಯೋದೇ ಗತಿ. ಆದ್ರಿಂದ ದೇವರಿದ್ದಾನೆ ಎಂಬ ಚುಕ್ಕಾಣಿ ಹಿಡಿದು ಗುರುಭಕ್ತಿಯೇ ಎಂಬ ದೋಣಿ ಕೂತ್ರೆ ಪ್ರತಿಯೊಂದು ಚೈತನ್ಯವೂ ದಡ ಸೇರಬಹುದು, ಮುಕ್ತಿ ಪಡಿಬಹುದು. ಸಾವಧಾನ ಸಾವಧಾನ. ಸನ್ಯಾಸಿ ವೇಷದ ಸೀಳ್ನಾಯಿ, ಈ ಗುಂಡ ನನ್ನ ಮಕ್ಕಳು ನನ್ನ ಮನೆಗೆ ಕಳಿಸ್ತೆ. ಶಾಂತಿಯಾಗಿರಿ. ಸತ್ಯಂ ವದ ಧರ್ಮಂ ಚರ. ಸಾವಿರ ಜನ ಗುರುಭಕ್ತರ ಮಧ್ಯೆ ಒಬ್ಬ ಗುರುದ್ರೋಹಿ ಇರಬಹುದು. ಸಾವಿರ ಜನರು ಗುರು ಸುಧಾಮೃತ ಪಾನ ಮಾಡುತ್ತಿರುವಾಗ ಒಬ್ಬ ಪಾಪಿ ಅದರಲ್ಲಿ ವಿಷ ಬೆರೆಸುವ ಪ್ರಯತ್ನ ಮಾಡಬಹುದು. ಬಾಯಲ್ಲಿ ಸತ್ಯಂ ವದ ಧರ್ಮಂ ಚರ, ಮಾಡೋದು ಸತ್ಯದ ವದೆ, ನಡೆಯೋದು ಅಧರ್ಮದ ಆದಿಲಿ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನನ್ನ ತಂದೆ ತಾಯಿ ತಂಗಿ ನನಗೆ ಒಪ್ಪಿಸ್ತಿಲ್ಲ ಅಂದ್ರೆ ಅವತ್ತು ನನ್ನ ಕೈ ಸುಟ್ಟ ಹಾಗೆ ಇವತ್ತು ನಾನು ನಿನ್ನ ಮೈ ಸುಡಬೇಕಾಗುತ್ತೆ. ಉದ್ವೇಗ ಬೇಡ. ನಿನ್ನ ತಂದೆ ತಾಯಿ ತಂಗಿ ನನ್ನ ಪರಮಾಪ್ತ ಭಕ್ತರು, ಗುರು ಮಹಿಮೆಯ ಆಳ ತಿಳಿದವರು, ನನ್ನ ಸಾಮ್ರಾಜ್ಯದಲ್ಲಿ ಆನಂದವಾಗಿದ್ದಾರೆ. ಅವರ ದರ್ಶನ ಪಡೆದ ಮೇಲಾದರೂ ನಿನಗೆ ಸದ್ಬುದ್ಧಿ ಬರಬಹುದು. ಶಂಕರಾನಂದ ಲಿಂಗಾನಂದ, ನಮ್ಮ ಜಗದ್ಗುರುಗಳು ಒಳ್ಳೆತನಕ್ಕೆ ನೀನಿವತ್ತು ಬದುಕೊಂಡೆ, ಬನ್ನಿ. ಆಶ್ಚರ್ಯ ಆಗ್ತಿದೆ ಅಲ್ಲ, ಇದೊಂದು ಚಕ್ರವ್ಯೂಹ. ನೀನು ನಿನ್ನ ತಂದೆ ತಾಯಿಗಳನ್ನ ನೋಡ್ಬೇಕಲ್ಲ, ಅದಕ್ಕೆ ಮುಂಚೆ ನಮ್ಮ ಒಂದು ಶಿಕ್ಷಿಸಿದ ಈ ಕಬಳದ ಕೈಗಳಿಗೆ ಕಂಕಣ ತೋರಿಸೋದು ನಮಗೇ ಉತ್ತಮ. ನೋಡಿದ್ಯಾ, ಹಶೀಷ್, ಅಫೀಮ್, ಗಾಂಜಾ ಇವುಗಳೆಲ್ಲ ನೇರವಾಗಿ ವಿದೇಶಕ್ಕೆ ಸಾಗ್ತಾ ಇದೆ. ಅಲ್ಲಿಂದ ಬಂದಂತ ಚಿನ್ನ ನಾಣ್ಯಗಳು ನಮ್ಮ ಆಶ್ರಮದ ಆಸ್ತಿ ಆಗ್ತಾ ಇದೆ. ನಿನ್ನ ಬರೀ ಕಪಟ ಸನ್ಯಾಸಿ ಅನ್ಕೊಂಡಿದ್ದೆ, ಆದ್ರೆ ಸ್ಮಗ್ಲರ್ ಕೂಡ ಅಂತ ಈಗ ಗೊತ್ತಾಯ್ತು. ಅಷ್ಟೇ ಅಲ್ಲ, ಬಾ. ದೇಶದ್ರೋಹಿ, ನಿನ್ನ ಜಗದ್ಗುರು ದೇವರು ಅಂತ ಪೂಜೆ ಮಾಡ್ತಿರೋ ಜನವೇ ಪಬ್ಲಿಕ್ ಸರ್ಕಲ್ ಅಲ್ಲಿ ಒಂದಲ್ಲ ಒಂದಿನ ಜೀವ ಸಹಿತ ಸುಟ್ಟೆ ಸುಡ್ತಾರೆ. ಜ್ಞಾಪಕ ಇಟ್ಕೋ. ಸತ್ಯಂ ವದ ಧರ್ಮಂ ಚರ. ಹಾಗೆ ಸುಡೋ ಕಾಲಕ್ಕೆ ನನ್ನೊಬ್ಬನೇ ಸುಡೋಕ್ ಸಾಧ್ಯವಿಲ್ಲ. ನೋಡು, ಈ ಸಡಿಲಾಪುರದ ಆಡಳಿತದ ಸೂತ್ರನ ತಮ್ಮ ಕೈಯಲ್ಲಿ ಹಿಡಿದಿರುವ ಇವರುಗಳು ನನ್ನ ಆಶ್ರಮದ ಕೊಲೆ ಕಂಬಗಳು. ನನ್ನನ್ನು ಸುಡೋಕ್ ಮುಂಚೆ ನೀನ್ ಇವರುಗಳನ್ನು ಸುಡೋಕ್ ಸಾಧ್ಯವೇ? ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟ ಈ ಜನ ಎಷ್ಟೊಂದು ಸುಖ ಸಂತೋಷದಿಂದ ಇದ್ದಾರೆ ನೋಡಿದ್ಯಾ. ನೀನು ಪೌರುಷವಂತ, ನಿನ್ನ ಸಾಹಸದ ಬಗ್ಗೆ ನನಗೆ ಮೆಚ್ಚುಗೆ ಇದೆ, ನಿನ್ನ ಎದುಗಾರಿಕೆ ಬಗ್ಗೆ ನನಗೆ ಅಪಾರ ಗೌರವ. ಚಾನ್ ನನ್ನ ಒಂದು ತೋಳು, ಇನ್ನೊಂದು ತೋಳಾಗಿ
ಈ ಜಗದ್ಗುರುವಿನ ಭುಜಬಲ ನೀನು ಹೆಚ್ಚಿಸೋದಾದ್ರೆ ಇಲ್ಲಿಯ ಸುಖ ಸಂಪತ್ತು ಎಲ್ಲದಕ್ಕೂ ನೀನು ಪಾಲ್ದಾರನಾಗ್ತೀಯ. ಛೀ, ನಿನ್ನಂತ ಒಬ್ಬ ದೇಶದ್ರೋಹಿ ಕಾವಿ ಧರಿಸಿದ್ರೆ ಈ ನೆರಸತ್ತ ನಾಡಿನಲ್ಲಿ ಏನೆಲ್ಲ ಸಾಧಿಸಬಹುದು ಅಂತ ಈಗ ನನ್ನ ಕಣ್ಣು ಕಾಣಿಸ್ತಾ ಇದೆ. ನಾನ್ ನಿನ್ ದಾರಿ ಹಿಡಿಯೋದಿರ್ಲಿ, ನಿನ್ನಂತ ದಾರಿ ತೋರಿಸೋ ಕೈಮರ ನನ್ನ ಕಾಲು ಕೆರ ಹಾಕ್ತೀನಿ ಅಂದ್ರೆ ಒಪ್ಪ ಗಂಡಲ್ಲ. ಏಯ್, ನಾ ನಮ್ಮಪ್ಪನ ಹುಟ್ಟಿದ ಮಗ ಕಣ, ನಿನ್ ಜಾಣ ಹಾಗೆ ಇಬ್ಬಂದಿ ಗುಡ್ತವನಲ್ಲ. ಬಾಲನ ಜೊತೆ ನಿಮ್ಮಪ್ಪನ ಸ್ಥಿತಿ ಅಲ್ಲಿ ನೋಡು. ಅಪ್ಪ ಅಪ್ಪ ಅಪ್ಪ, ನಾನಪ್ಪ ಗುರು 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 ಅದನ್ನು ಕ್ಷಮಿಸಪ್ಪ ಅಪ್ಪ, ಈಗ ನನಗೆ ಅನುದೇವಾಯ್ತು. ನೀನ್ ನಿಮ್ಮಪ್ಪನ ಬಲಿ ತಗೊಂಡು ಪರವಾಗಿಲ್ಲ, ಪಾಪದಿಂದಲೇ ಬದುಕ್ತಿರೋ ನರಕದ ನಾಯನ ಬರ್ಕೋದ ಬಿಡ್ಬೇಡ. ಬಾಯ್ ತುಂಬಾ ಜೇನು, ಎದೆ ತುಂಬಾ ವಿಷ. ಈ ಕಪಟ ಸನ್ಯಾಸಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಭಟ್ಟ, ಕೆಲವರು ಪಾಪ ಮಾಡೇ ಬದುಕ್ತಾರೆ, ಕೆಲವರು ಒಳ್ಳೇದ್ ಮಾಡೇ ಕಟ್ತಾರೆ. ಅದೇ ಬದುಕಿನ ವಿಚಿತ್ರ. ಸಾಯೋದಕ್ಕೆ ಮುಂಚೆ ನೆನಪಲ್ಲಿಟ್ಕೋ, ಅಧಿಕಾರ ವರ್ಚಸ್ಸು ಹಣ ಇವು ಮೂರು ಮಾತಾಡೋವಾಗ ಸತ್ಯದ ನಾಲ್ಗೆ ಒಣಗೋಗತ್ತೆ. ಚಂಡಾಲ, ನೀನು ಬರ್ದಿಟ್ಕೋ, ಬದುಕ್ನಲ್ಲಿ ಎತ್ತಿರೋ ಒಬ್ಬ ಗಂಡ್ರು ಸಿಡಿದು ಸಡ್ಡೋಡ್ ನಿಂತ್ರೆ ನಿನ್ನ ಅಧಿಕಾರ ವರ್ಚಸ್ಸು ಹಣ ಇವುಗಳ ಬಾಯಿನ ಕಟ್ಟೆ ಕಟ್ತಾನೆ, ಜಗತ್ ನಂಬಿರೋ ಈ ಸತ್ಯದ ನಾಲ್ಗಳ ಜೀವ ತುಂಬೆ ತುಂಬತಾನೆ. ಈ ಜಗತ್ತು ಒಂದು ಸಂತೆ, ಕೆಲವರಿಗೆ ಲಾಭ ಗಿಟ್ಟತ್ತೆ, ಕೆಲವರಿಗೆ ಗಿಟ್ಟಲ್ಲ. ಲಾಭ ಮಾಡಿ ಬದುಕೋರನ್ ಕಂಡು ನಷ್ಟ ಮಾಡ್ಕೊಂಡು ಅವ್ನು ಬಾಯಿ ಮಾಡ್ಕೊಂಡ್ರೆ ಅವನು ತುಟಿ ಹೊಡ್ಕೊಂಡಷ್ಟೇ ಲಾಭ. ನಿನ್ನ ತಾಯಿ ತಂಗಿ ಎಷ್ಟು ಆನಂದವಾಗಿದ್ದಾರೆ ಅಲ್ಲಿ ನೋಡು. ಜಗದ್ಗುರು ಜೈ ಜೈ ಸದ್ಗುರು ಜೈ, 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 ನಾನಿಟ್ಟ ಅಂಜನದ ಪ್ರಭಾವ. ನಿಮ್ಮಪ್ಪನ ಇಲ್ಲಿ ಚಿತ್ರವದೆ ಮಾಡ್ತಿದ್ರು, ಅದವ್ರಿಗೆ ಗೊತ್ತಾಗಲ್ಲ. ನಿನ್ನ ಈ ನನ್ನ ಸಾಮ್ರಾಜ್ಯದಲ್ಲಿ ನೀ ನನ್ನ ಮೈ ಮುಟ್ಟಿದ್ರೆ ಆಪತ್ತು ನಿನಗೆ ಮಾತ್ರ ಅಲ್ಲ, ನಿಮ್ಮವ್ರಿಗೆಲ್ಲ ಆಪತ್ತು. ಗುರು, ಈ ಗೋಮುಖ ವ್ಯಾಕರಣ ಬಿಡಬೇಡ, ಈ ನೀಚನ ಮುಗಿಸ್ಬಿಡು. ಇನ್ ಒಂದೇ ನಿಮಿಷ ನಿಮ್ಮಪ್ಪ ಚಿತೆಯಿಂದ ಎದ್ದು ಬರ್ತಾನೆ. ಹನ್ನೊಂದು ಗಂಟೆಗೆ ಸರಿಯಾಗಿ ಪೊಲೀಸರು ಜಾನ್ನ ಕೋರ್ಟಲ್ಲಿ ಹಾಜರು ಮಾಡ್ತಾರೆ. ಅಲ್ಲಿ ಹೇಳ್ಬೇಕಾದಿಷ್ಟೇ, ಚಾಂದ್ ಯಾರೋ ನಂಗೆ ಗೊತ್ತಿಲ್ಲ, ನಾಗಣ್ಣನ ಕೊಲೆಗೂ ಜಾನ್ಗೂ ಯಾವ ಸಂಬಂಧನೂ ಇಲ್ಲ, ಇದೆಲ್ಲ ಹಣದಾಸೆ ತೋರಿಸಿ ಪೊಲೀಸರು ಹೀಗೆ ಹೇಳು ಅಂತ ಹೇಳ್ಕೊಟ್ಟೆ ಕಟ್ಟು ಕಥೆ ಅಂತ. ನಿಜ ಹೇಳ್ಬೇಕಾದ್ರೆ ನಾಲ್ಗೆ ಇದ್ರೆ ಸಾಕು, ಸುಳ್ಳು ಹೇಳಿ ನಂಬಿಸ್ಬೇಕಾದ್ರೆ ಬುದ್ಧಿಶಕ್ತಿ ಉಪಯೋಗಿಸ್ಬೇಕು. ಎಚ್ಚರಿಕೆ, ನಾಳೆ ಜಾನ್ ಬಿಡುಗಡೆ ಆಗ್ಲೇಬೇಕು, ಇದ್ದಿದ್ರೆ
ನಿಮ್ಮಪ್ಪನಿಗಾದ ಗತಿ ನಿಮ್ಮ ತಾಯಿ ತಂಗಿಗೂ ಆಗತ್ತೆ. ಈ ಆಪಾದಿತ ಜಾನ್ ಎಂಎಲ್ಎ ನಾಗಣ್ಣವ್ರನ್ನ ಕೊಲೆ ಮಾಡಿದ್ದನ್ನ ನೀವು ಕಣ್ಣಾರೆ ಕಂಡಿದ್ದೀರಾ? ಇವರಾನ ನಿಜ ಹೇಳ್ಬೇಕಾದ್ರೆ ಬರೀ ನಾಲ್ಗೆ ಸಾಕು, ಸುಳ್ಳು ಹೇಳಿ ನಂಬಿಸ್ಬೇಕಾದ್ರೆ ಬುದ್ಧಿ ಬೇಕು. ಆ ಬುದ್ಧಿ ನನಗಿಲ್ಲ. ಈ ಜಾನ್ ಎಂಎಲ್ಎ ನಾಗಣ್ಣವ್ರನ್ನ ಕೊಲೆ ಮಾಡಿದ್ ನಾನು ಕಣ್ಣಾರೆ ಕಂಡೆ. ನನ್ನಿಂದ ತಪ್ಪಿಸ್ಕೊಂಡ ಇವನನ್ನು ಹಿಡಿಯೋದಕ್ಕೆ ಹೋದಾಗ ಆ ಕಳ್ಳ ಜಗದ್ಗುರು ಕೈಯಿಂದ ಈ ನನ್ನ ಕೈಗಳನ್ನ ಸುಡಿಸ್ಕೊಂಡು ಸತ್ಯ. ಇವರಾನ ನಾನು ಮೊದಲು ಪೊಲೀಸ್ನವ್ರು ಹೇಳಿಕೆ ಕೊಟ್ಟಿದ್ದು ಸುಳ್ಳು. ಈ ಜಾನ್ ಯಾರು ಅಂತ ನನಗೆ ಗೊತ್ತಿಲ್ಲ, ಇವನೆಂದು ನಾನು ನೋಡೇ ಇಲ್ಲ. ಪೊಲೀಸ್ನವ್ರು ನನಗೆ ಹಣದಾಸೆ ತೋರಿಸಿ ಹೀಗೆ ಹೇಳುವಂತ ನನಗೆ ಕಟ್ಕೊಟ್ ಕತೆ ಅದು. ಸತ್ಯಂ ವದ ಧರ್ಮಂ ಚರ. ಯಾವುದು ಸತ್ಯ ಯಾವುದು ಧರ್ಮ, ಆಪತ್ತಿನ ಸಮಯದಲ್ಲಿ ನಾವು ಹೇಗೆ ಬದುಕಿದರೆ ಅದೇ ಧರ್ಮ. ಒಬ್ಬರನ್ನು ಬಡದು ಇನ್ನೊಬ್ಬರನ್ನು ತಿನ್ನೋದೇ ಬದುಕಿನ ಸತ್ಯ. ಮನುಷ್ಯ ಇದನ್ನು ಅರಿತುಕೊಂಡಾಗ ಆಗಲೇ ಅವನ ಜೀವನ ದರ್ಶನ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ, ನೀನು ಕೊಟ್ಟ ಮಾತಿನ ಪ್ರಕಾರ ನಡ್ಕೊಂಡ್ರೆ ಸಾಕು. ಎಲ್ಲಿ ನನ್ನ ತಾಯಿ ತಂಗಿ? ನಿನ್ನ ತಾಯಿ ತಂಗಿ ನಮ್ಮ ಭಕ್ತ ಭಕ್ತೆಯರ ಜೊತೆಗೆ ನಮ್ಮ ಸ್ತೋತ್ರ ಮಾಡ್ತಿದ್ದಾರೆ. ನೀನಲ್ಲಿ ಹೋಗು, ಮುಂದಿನ ನಿನ್ನ ಬದುಕನ್ನು ನೀನೇ ನಿರ್ಧಾರ ಮಾಡು. ಶಂಕರಾನಂದ, ಗುರುಗಳೇ, ಆವತ್ತೇ ಈ ನಾಯಿನ ಜೀವ ಸಹಿತ ಸುಟ್ಟಿದ್ರೆ ಪೊಲೀಸ್ನವರಿಂದ ನಾನಿಷ್ಟು ಚಿತ್ರಹಿಂಸೆ ಅನುಭವಿಸಬೇಕಾಗಿರ್ಲಿಲ್ಲ. ಜಾನ್, ಮನುಷ್ಯ ಎಷ್ಟೇ ಬುದ್ಧಿವಂತನಾದರೂ ಜೀವನದುದ್ದಕ್ಕೂ ಅವನ ಪಾಠ ಕಲಿತಾನೇ ಇರಬೇಕಾಗತ್ತೆ. ನೀನಷ್ಟು ಚಿತ್ರಹಿಂಸೆ ಅನುಭವಿಸಿದ್ರೂ ನೀನು ಗುರುದ್ರೋಹಿ ಆಗಲಿಲ್ಲ, ನಮ್ಮ ಆಶ್ರಮದ ಬಿಟ್ಟು ಹೊರಹಾಕಲಿಲ್ಲ. ಅದೇ ನಮಗೆ ಆನಂದ. ಗುರುಗಳೇ, ನಿಮಗೆ ನಿಜವಾಗ್ಲೂ ಆನಂದವಾಗಿದ್ರೆ ಈಗ ನನ್ನ ಮಾತು ನಡೆಸ್ಕೊಡ್ಬೇಕು. ಕೇಳು ಜಾನ್, ಈ ಜಗದ್ಗುರುವಿನ ಕೈಯಳತೆಯಲ್ಲಿರೋದಲ್ಲ ನಿಂದೇ. ಶಂಭಯ್ಯ ಮಿನಿಸ್ಟರ್ ಆಗೋ ಸಲುವಾಗಿ ನಿಮ್ಮ ಆಡ್ರು ಅಂತ ನಾನು ಎಷ್ಟೋ ಕೊಲೆಗಳು ಮಾಡಿದೆ. ನನ್ನ ಹಿಡಿಯೋಕೆ ಅವನ ಮಗಳೇ ಸಪೋರ್ಟ್ ಮಾಡಿದ್ಲು. ಈಗ ಅಪ್ಪ ಸರ್ನ ಲವ್ ಬೇರೆ ಮಾಡ್ತಿದ್ದಾಳೆ. ಅವಳು ನನ್ನ ಮಂಚ ಏರ್ಬೇಕು, ಅವಳ ಮುಂದೆನೆ ಅವನ ಚಿತ್ರಹಿಂಸೆ ಮಾಡಿ ನಾನ್ ಕೊಲ್ಬೇಕು. ಅಷ್ಟೇ ತಾನೆ? ತಥಾಸ್ತು. ಅಮ್ಮ, ಸರೋಜ, ಸರೋಜ, ಅಮ್ಮ, 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 ಪಾಪಿ, ನಾನಮ್ಮ,
ನಿನ್ನ ಮಗ ಗುರು ಮಗ ಗಂಡ ಮನೆ ಎಲ್ಲ ಸುಳ್ಳು ಎಲ್ಲ ಸುಳ್ಳು ಜಗದ್ಗುರು ಒಂದೇ ಸತ್ಯ ಜಗದ್ಗುರು ಒಂದೇ ಸತ್ಯ ಜೈ ಜಗದ್ಗುರು ಸತ್ಯಂ ವದ ಧರ್ಮಂ ಚರ. ಸದ್ಗುರು ಜೈ ಜಗದ್ಗುರು ಜೈ ಜೈ 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 ಸದ್ಗುರು. ತಿಮ್ಮ, ನಮ್ಮ ಗುರು ಯಾವತ್ತು ಸುಳ್ಳು ಹೇಳ್ದವನಲ್ಲ. ಎಲ್ಲರೂ ಎದುರಿಗೆ ಜಾನ್ನ ಹಿಡ್ಕೊಂಡು ಹೋಗಿ ಪೊಲೀಸ್ನವ್ರಿಗೆ ಒಪ್ಪಿಸ್ತ. ಆದ್ರೆ ಕೋರ್ಟ್ನಲ್ಲಿ ಜಾನ್ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳನ್ನಲ್ಲ. ಹೌದು ಸುಬ್ಬಣ್ಣ, ನಂಗೂ ನಂಬಕ್ಕಾಗ್ತಾ ಇಲ್ಲ. ಹಾ, ನನಗೊಂದು ಐಡಿಯಾ ಬಂತು. ಏನು? ಮೊದಲು ಗ್ಯಾರೇಜ್ ಬೀಗ ಹಾಕು, ಹೋಗ್ತಾ ಇಲ್ಲ ಹೇಳ್ತೀನಿ. ಶಂಕರಾನಂದ ಅವರೇ,
ಎರಡು ಬಾಕ್ಸ್ ಇಲ್ಲೇ ಬಿಟ್ಟಿದ್ದೀರಾ? ಹೌದು. ಇದನ್ನ ಯಾಕೆ ಇಲ್ಲಿ ತಂದಿಟ್ರು? ಓ, ಅವಸರದಲ್ಲಿ ಬಿಟ್ಟಿರ್ಬೇಕು. ಇರ್ಬೋದು ಇರ್ಬೋದು. ಲೈ, ಇದನ್ನು ತಗೊಂಡು ಹಾಕ್ರ. ನನಗೆ ನಂಬೋಕೆ ಆಗ್ತಾ ಇಲ್ಲ. ತನ್ನ ಪ್ರಾಣನೇ ಪಣವಾಗಿಟ್ಟು ಆ ಜಾನ್ನ ಪೊಲೀಸ್ ಒಪ್ಪಿಸಿದ ಎದೆಗಾರ ಗುರು ಜಾನ್ ಯಾರು ನನಗೆ ಗೊತ್ತೇ ಇಲ್ಲ ಅಂತ ಕೋರ್ಟಲ್ಲಿ ಹೇಳಿಬಿಟ್ಟ. ಐ ಥಿಂಕ್ ಅವನು ಆ ರೀತಿ ಹೇಳೋದಕ್ಕೆ ಅವನ ಮೇಲೆ ಏನೋ ಒತ್ತಡ ಇರಬೇಕು, ಅಥವಾ ಜಾನ್ನ ರಿಲೀಸ್ ಸಲುವಾಗಿ ಆ ಜಗದ್ಗುರುನೇ ಏನೋ ತಂತ್ರ ಹೂಡಿರಬಹುದು. 100% ಸರ್, ಈ ಕ್ಷಣಕ್ಕೆ ಆ ಆಶ್ರಮದಲ್ಲಿ ಏನೋ ಸಂಚು ನಡೀತಿರಬಹುದು ಅಂತ ನನಗೂ ಅನುಮಾನ ಬಂದಿದೆ. ಚಂಬಯ್ಯ, ರಾಮಚಂದ್ರಪ್ಪ, ನಂಜುಂಡೇಶ್ವರ ಟೂರ್ ಹೋಗಿದ್ದಾರೆ ಅಂತ ಅವ್ರ ಆಫೀಸಲ್ಲಿ ಹೇಳ್ತಾರೆ. ಆದ್ರೆ ಅವರೆಲ್ಲ ಆಶ್ರಮದ ಒಳಗಡೆ ಹೋದವರು, ಹೊರಗಡೆ ಬರಲೇ ಇಲ್ಲ ಅಂತ ನಮ್ ಸೇಡಿಯರ್ ಹೇಳ್ತಿದ್ದಾರೆ. ಐ ಸಿ. ಹಾಗಾದ್ರೆ ಒಂದ್ ಕೆಲಸ ಮಾಡಿ, ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲೇ ಯಾರಾದ್ರೂ ಆ ಜಗದ್ಗುರುವಿನ ಭಕ್ತರು ಇದ್ದೇ ಇರ್ತಾರೆ, ಅಂಥವ್ರು ಯಾರಾದ್ರೂ ಗುರು ಸೇವೆ ನೆಪದಲ್ಲಿ ಸ್ವಲ್ಪ ಕಾಲ ಆಶ್ರಮದಲ್ಲಿ ಇರೋ ಹಾಗೆ ಮಾಡಿ. ಅಲ್ಲಿ ಏನ್ ನಡೆಯುತ್ತೆ ಅನ್ನೋದನ್ನ ಗುಟ್ಟಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಸರಿ ಸರ್. ಸತ್ಯಂ ವದ ಧರ್ಮಂ ಚರ. ಶಂಭಯ್ಯ, ನಿನಗೊಂದು ಸಂತೋಷ ಸುದ್ದಿ. ನಿಮ್ ಪಾದ ನಂಬಿರುವವರಲ್ಲಿ ನಾನೇ ಮೊದಲನೇವನು. ಅಂದ್ಮೇಲೆ ನಿಮ್ ಪಾದದಡಿಯಲ್ಲಿ ನನಗೆ ಯಾವಾಗಲೂ ಸಂತೋಷವೇ ಗುರುಗಳೇ. ನೀನು ಮುಖ್ಯಮಂತ್ರಿ ಆಗೋ ಗಳಿಗೆ ಹತ್ರ ಬಂದ್ಬಿಡ್ತು. ಮುಖ್ಯಮಂತ್ರಿ? ನಾನು ಮುಖ್ಯಮಂತ್ರಿಯು ಗುರುಗಳೇ? ಚಂಬಯ್ಯ, ನಮ್ಮ ಸುಖ ಸಂಪತ್ತಿಗೆ ಯಾರು ಕಾರಣರಾಗ್ತಾರೋ ಅವರನ್ನು ಸುಖವಾಗಿಡೋದೇ ನಮ್ಮ ಧ್ಯೇಯ. ನಿನಗೆ ಮಂತ್ರಿ ಪದವಿ ಸುಖ ತಂದುಕೊಟ್ಟ ಜಾನ್ ಈಗ ನಿನಗೋಸ್ಕರ ಮುಖ್ಯಮಂತ್ರಿ ಕುರ್ಚಿನ ಖಾಲಿ ಮಾಡೋದಕ್ಕೆ ಒಂದು ಕರಾರ್ ಹಾಕಿದಾನೆ. ಡೌಟೇ ಬೇಡ, ಅದೇನೇ ಇರಲಿ ಅಪ್ಪನೇ ಕುಡಿ ಜಗದ್ಗುರುಗಳೇ. ನಿಮ್ಮ ಪಾದ ಆ ಜಾನ್ ಕೈಲಿರುವ ಚೂರು ಇವೆರಡನ್ನು ನಂಬಿರೋರಲ್ಲಿ ನಾನೇ ಮೊದಲನೇವನು. ಶಂಭಯ್ಯ, ನಿನ್ನ ಮಗಳ ಯವ್ವನ ಸೌಂದರ್ಯ ನಮ್ಮ ಜಾನ್ ಕಣ್ ಕುಕ್ಕಿ ಅವನ ಆಸೆ ಹೆಚ್ಚಾಗಿ ಹುಚ್ಚಾಗ್ಬಿಟ್ಟಿದ್ದಾನೆ. ಮೊದಲ ತನ್ನ ಪಲ್ಲಂಗದಲ್ಲಿ ಹೇಮಾ, ಆಮೇಲೆ ಚೀಫ್ ಮಿನಿಸ್ಟರ್ ಗಾದಿಲ್ ನೀನು ಅಂತ ಹಠ ಹಿಡಿದಿದ್ದಾನೆ. ನಿಮಗ್ ಡೌಟೇ ಬೇಡ, ಜಾನು ನಮ್ಮ. ಒಂದೇ ಒಂದು ದಿವಸ ನನ್ನ ಒಬ್ಬಳೇ ಮಗಳು ಅವನ ಪಲ್ಲಂಗ ಏರಿದ್ರೆ ತಾಯೋ ತನಕ ನಾನು ಮುಖ್ಯಮಂತ್ರಿ ಆಗಿರೋದು ಗ್ಯಾರಂಟಿ ಎನ್ನುವುದಾದ್ರೆ ನಾಳೆನೆ ನನ್ನ ಮಗಳು ತಮ್ಮ ಸನ್ನಿಧಾನದಲ್ಲಿ ಹಾಜರು. ಅವಳ ಅಂದ್ರೆ ನಾನು ಅವಳಪ್ಪ, ಬಲವಂತ ಮಾಡಿ ಕಟ್ಟಿ ಒತ್ಕೊಂಡು ಬಂದು ಅವನ ಮಂಚದ ಮೇಲೆ ಉರುಳಿಸ್ತೀನಿ. ನಿಮಗ್ ಡೌಟೇ ಬೇಡ, ನಾನಿನ್ ಬರ್ತೀನಿ ಗುರುಗಳೇ. ಜೈ ಜಗದ್ಗುರು. ಸತ್ಯಂ ವದ ಧರ್ಮಂ ಚರ. ಜಾನಕಿ, ಕೀರ್ತಿ ಹಣ ಎರಡೂ ಇಲ್ಲದೆ ಇದ್ದ ಕಾಲದಲ್ಲಿ ಭಾಗ್ಯಲಕ್ಷ್ಮಿಯಾಗಿ ನನ್ನ ಮನೆಗೆ ಬಂದೆ. ಮುದ್ದು ಮುದ್ದಾದ ಹೆಣ್ಣು ಮಗುವನ್ನು ಬಳುವಳಿಯಾಗಿ ಕೊಟ್ಟು ನೀನ್ ನನ್ನಿಂದ ದೂರ ಆದೆ. ಈಗ ನಾನು ಕೀರ್ತಿ ಹಣ ಎರಡನ್ನೂ ಸಂಪಾದನೆ ಮಾಡಿದ್ದೀನಿ. ನೀನು ಬಳುವಳಿಯಾಗಿ ಕೊಟ್ಟ ಮಗು ಬೆಳೆದು ನಿಂತಿದೆ. ಇವತ್ತು ಅವಳು ಒಳ್ಳೆಯದಕ್ಕೋಸ್ಕರ
ನಾನು ಹೇಳೋ ಮಾತನ್ನು ಅವಳು ಒಪ್ತಾಳು ಬಿಡ್ತಾಳು ನನಗೆ ಗೊತ್ತಿಲ್ಲ. ಆದರೂ ನಾನೀಗ ಹೇಳಲೇಬೇಕು. ಜಾನಕಿ, ನಾನು ಹೇಳೋ ಮಾತನ್ನು ಅವಳು ಒಪ್ಪುವಾಗ ಮಾಡೋ ಜವಾಬ್ದಾರಿ ನಿನಗೆ ಸೇರಿದ್ದು. ಡ್ಯಾಡಿ, 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 ಏನ್ ಯೋಚನೆ ಮಾಡ್ತಿದ್ದೀರಿ? ಏನಿಲ್ಲಮ್ಮ. ಅಮ್ಮನ ಹತ್ರ ಏನೋ ಕೇಳ್ಕೊತಾ ಇದ್ದೀರಲ್ಲ, ಏನದು? ಹೇಳ್ತೀನಮ್ಮ, ಖಂಡಿತ ಹೇಳ್ತೀನಿ. ಆದ್ರೆ ಕೇಳೋ ಸಹನೆ ನಿನಗಿರ್ಬೇಕು. ಡೌಟೇ ಬೇಕಾಗಿಲ್ಲ, ನೀವು ಏನೇ ಹೇಳಿದ್ರು ಇಡೀ ದಿನ ಕೇಳೋ ಅಷ್ಟು ಸಹನೆ ನನಗಿದೆ. ಡ್ಯಾಡಿ ಹೇಳಿ. ಸರಿಯಮ್ಮ, ಥ್ಯಾಂಕ್ಸ್, ನಡಿ ನನ್ ಜೊತೆ. ಯಾರು ನೀವು? ವೆಲ್ಕಮ್. ಚೀಫ್ ಮಿನಿಸ್ಟರ್ ಆಗುವ ಆಸೆಗೆ ನಿಮ್ಮಪ್ಪ ಏನ್ ಬೇಕಾದ್ರೂ ಮಾಡ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಬಳುವಳಿಯಾಗಿ ಇವತ್ತಿನ ಅವತರಣ ಕಳ್ಸಕ್ ಹೇಳಿದೆ. ಅಲ್ಲಿ ನೋಡು ನಿನ್ ಲವರ್. ಹೇಮಾ, ನೀ ನಮ್ ಮುಂದೆ ಕುಣಿಬೇಕು, ನಮ್ ಮನಸ್ ತಳಿಬೇಕು, ಅದನ್ ನೋಡಿ ಅವನ್ ಚಿತ್ರ ಹಿಂಸೆ ಅನುಭವಿಸ್ಬೇಕು. ಬೇಡ ಹೇಮಾ, ಈ ಮಾನಗೆಟ್ಟವ್ರ ಮುಂದೆ ನಿನ್ ಚೀಲ ಕಳಂಕ ತಂದ್ಕೋಬೇಡ. Thank you.
ತರಿಸಿ ಹಸಿವಿಗೆ ಅವರ ಔತಣ ಬಡಿಸಿ ಮಾಡಿ ಹಾಡಲಿ ಮಿಂಚು ಹುಳು ನಾನಾಗಿ ಮೀನುಗಳು ನಾ ಬಂದೆ ಶಂಭಯ್ಯ ಎಷ್ಟೇ ಆಸೆ ಬುರುಕನಾದ್ರೂ ನನಗೂ ಕರುಳಿದೆ ಕಣೋ ಕರುಳು ನನ್ನ ಪಾಪದ ಬದುಕಿಗೆ ನೀನ್ ಶ್ರೀ ಹಾಡ್ದೆ ನಿನ್ನ ಪಾಪದ ಬದುಕಿಗೆ ನಾನು ಇತಿಶ್ರೀ ಹಾಕ್ತೀನಿ ನಿನಗೆ ಡೌಟೇ ಬೇಡ ಗುರುಗಳೇ ಗುರುಗಳೇ ಆಶ್ರಮದೊಳಗಡೆ ಪೊಲೀಸ್ ನೋಡ್ ಬಿಟ್ಟವ್ರೆ ಸಗನಂದ ಪೊಲೀಸ್ ನಿರ್ಮಾಣಿಗಳು ಬರ್ತಾರೆ ನೋಡ್ಕೊಳ್ಳಿ ಬನ್ನಿ ಬನ್ನಿ ಸ್ವಾಮೀಜಿ ಆಶ್ರಮ ಸುತ್ತ ಪೊಲೀಸ್ ಇರ್ತಾರಂತೆ ಇಲ್ಲಿಂದ ತಪ್ಪಿಸ್ಕೊಳಕ್ಕೆ ದಾರಿ ತೋರಿಸ್ತೀನಿ ತಪ್ಪಿಸ್ಕೊಳಕ್ ದಾರಿ ತೋರಿಸ್ಬೇಕು ತೋರಿಸ್ತೀನಿ ಸ್ವಾಮೀಜಿ ಆ ಗುರು ಹೇಗಾದ್ರೂ ಮಾಡಿ ಮುಗಿಸ್ಬಿಡಿ ಅಮ್ಮ ನೋಡ್ಕೊ Thank you.
ಮನುಷ್ಯ ಮನುಷ್ಯನಿಗೆ ಒಳ್ಳೇದು ಮಾಡಿದ್ರೆ ದೇವರಾಗ್ತಾನೆ, ನಿನ್ ಹಾಗೆ ದ್ರೋಹ ಬಗ್ಗೆ ದೆವ್ವ ಆಗ್ತಾನೆ. ಆ ದೆವ್ವಕ್ಕೂ ಕೊನೆಗಾಲ ಇದೆ. ನೀನು ಕೊಡ್ತಿದ್ ಪಾಪದ ಬೂದಿ ಅಲ್ಲ, ಸತ್ತ ನಾಯಿ ಬೂದಿ ತಗೋ. ಹ ಮುಂದಿನ ಜನ್ಮದಲ್ಲಾದ್ರೂ ನಿನಗೆ ನಿಯತ್ತಿರಲಿ. ಇಂತ ದೇಶದ್ರೋಹಿನ ಜೀವಿತ ಉಳಿಸಬಾರ್ದು. ಕಾನೂನು ಕೈಗೆ ತಗೊಳ್ಳೋದು ಅಪರಾಧ, ಅದಕ್ಕೆಂತ ನಾವಿದ್ದೀವಿ. ಅವನಿಂದ ರಿಲೀಸ್ ಮಾಡಿ ಅವನ್ನ. ಎಸ್ ಸರ್. ಗುರು, ಒಬ್ಬ ದೇಶದ್ರೋಹಿ ಕಾವಿ ಮುಸುಕಿನಲ್ಲಿ ಎಷ್ಟೊಂದು ಅನಾಹುತ ಮಾಡಬಲ್ಲ ಅನ್ನೋದನ್ನ ಈ ಜಗತ್ತಿಗೆ ತೋರಿಸ್ಬಿಟ್ಟೆ. ಕಾವಿ ಹುಟ್ಟವರೆಲ್ಲ ಜಗದ್ಗುರುಗಳಲ್ಲ ಅನ್ನೋದನ್ನ ನೀನು ನಿರೂಪಿಸ್ಬಿಟ್ಟೆ. ಹ್ಮ್, ಹೇಳ್ಕೊಂಡಾಗ ಅವನ್ನ